ಕರ್ನಾಟಕ. ಸಂಗಮೇಶ ಬಾದಡಗಿ. ಶಿಕ್ಷಣ ಇಲಾಖೆ, ಆಹಾರ ನಾಗರಿಕ ಸರಬರಾಜು ಇಲಾಖೆ, ಹೀಗೆ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಸಾಹಿತ್ಯಾಸಕ್ತಿಯನ್ನು ಮುಂದುವರೆಸುತ್ತಾ ಸಮಾಜ ಸೇವೆಯನ್ನೂ ಮಾಡುತ್ತಾ ತಮ್ಮ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತಿರುವ ನಮ್ಮ ಇಂದಿನ ಅತಿಥಿ ಸಂಗಮೇಶ ಬಾದಡಗಿ. ಇವರು 1951 ಕುಷ್ಟಗಿ ತಾಲೂಕಿನ ಜಮಲಾಪುರದ ಕೃಷಿಕ ಕುಟುಂಬದಲ್ಲಿ ಜನಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಎಂಎ ಕನ್ನಡ ಪದವಿ ಪಡೆದರು. 1977 1985 ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ 1985 2009 ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದರು. ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವಿಶೇಷ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿಯೂ ಅನುಭವ ಪಡೆದಿದ್ದಾರೆ. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ತುಂತುರು, ಹನಿ ಹನಿ, ವಿಶ್ವವಾಹಿನಿ, ಚುಟುಕು ಕವನ ಸಂಕಲನ, ಕಡತ ಕತೆ ಹೇಳ್ತಾವ ನೋಡ ಕಥಾ ಸಂಕಲನ, ಪ್ರವಾಸ ಕಥನವಾಗಿ ಮಲೇಷಿಯಾ ಸಿಂಗಾಪುರ ಪ್ರವಾಸ ಕಥನ, ಪರಿಚಯ ಗ್ರಂಥ, ಪ್ರಬಂಧ ಸಂಕಲನ, ಕವಲನ್ ಸಂಕಲನ, ಇನ್ನೂ ಅನೇಕ ಪ್ರಕಾರಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ಕಡತ ಕಥೆ ಹೇಳ್ತಾವ ನೋಡ ತಮ್ಮ ಕಥಾ ಸಂಕಲನದಿಂದ ಬಂದ ಸಂಪೂರ್ಣ ಹಣವನ್ನು ನೆರೆ ಸಂತ್ರಸ್ತರ ಪರಿಹಾರ ನಿಧಿಗೆ ನೀಡಿದ್ದಾರೆ. ಅತಿವೃಷ್ಟಿಯಿಂದ ನೊಂದ ಕುಟುಂಬಗಳಿಗೂ ಸಹಾಯ ಹಸ್ತ ಚಾಚಿದ್ದಾರೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸಿದ್ದಾರೆ. ಗೌರವ ಕಾರ್ಯದರ್ಶಿಯಾಗಿ, ವಚನ ಸಾಹಿತ್ಯ ಸಮಾವೇಶ ಆಯೋಜಕರಾಗಿ, ವಿಚಾರ ಸಂಕಿರಣಗಳ ಕವಿಗೋಷ್ಠಿಗಳ ಆಯೋಜಕರಾಗಿ ಸುದೀರ್ಘ ಅನುಭವ ಹೊಂದಿದ್ದಾರೆ. ಕನ್ನಡ ಸಾಹಿತ್ಯ ಅಕಾಡೆಮಿಯ ಎಲ್ಲ ಮಹತ್ವಪೂರ್ಣ ಕಾರ್ಯಕ್ರಮಗಳಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿನ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಯಾಗಿ ಅಧ್ಯಕ್ಷರಾಗಿ ಭಾಗವಹಿಸಿದ್ದಾರೆ. ಉತ್ತಮ ಸೇವಾ ಸಾಧನೆಗಾಗಿ ಸರ್ಕಾರದಿಂದ ಬಹುಮಾನ, ರಾಜ್ಯೋತ್ಸವ ಸನ್ಮಾನ, ಉತ್ತಮ ಆಡಳಿತಕ್ಕಾಗಿ ಸರ್ ಎಂ ವಿಶ್ವೇಶ್ವರಯ್ಯ ದಶಮಾನೋತ್ಸವ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಸಾಹಿತ್ಯ ಸೇವೆಗಾಗಿ ಗೊರೂರು ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಗಡಿನಾಡು ಧ್ವನಿ ಪ್ರಶಸ್ತಿ, ಸಾಹಿತ್ಯ ಸೇತು ಪ್ರಶಸ್ತಿ ಸೇರಿದಂತೆ ಇನ್ನೂ ಹಲವಾರು ಪುರಸ್ಕಾರಗಳು ಗೌರವಕ್ಕೆ ಪಾತ್ರರಾಗಿದ್ದಾರೆ ನಮ್ಮ ಇಂದಿನ ಅತಿಥಿ ಸಂಗಮೇಶ ಬಾದಡಗಿ. ಇವರಿಗೆ ಶುಭೋದಯ ಕರ್ನಾಟಕ ತಂಡದಿಂದ ಆತ್ಮೀಯ ಸ್ವಾಗತ. ಹಾಗಾಗಿ ತಡ ಮಾಡದೆ ನಮ್ಮ ಇವತ್ತಿನ ಅತಿಥಿಗಳನ್ನ ನಾವು ಸ್ವಾಗತಿಸೋಣ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ಒಬ್ಬ ಗಡಿನಾಡ ಕನ್ನಡಿಗ, ಗಡಿನಾಡು ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಅಂದ ತಕ್ಷಣ ಆ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ನೆನಪಾಗುತ್ತೆ. ಈಗ ಪರವಾಗಿಲ್ಲ ಅನ್ಕೊಂಡ್ರು ಸರ್, ತಾವು ಚಿಕ್ಕವರಾಗಿದ್ದಾಗ ಅಲ್ಲಿನ ಪರಿಸ್ಥಿತಿ ಬಹಳ ದುಸ್ತರವಾಗಿತ್ತು ಅನ್ನೋದನ್ನು ಕೂಡ ನಾವು ಕೇಳ್ತೀವಿ. ಇವತ್ತಿನ ಮಟ್ಟಿನ ಸಾಧನೆಯನ್ನು ನೋಡುವಾಗ ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ತಾವು ಪಟ್ಟಂತ ಪಡಿಪಾಡಲು ಏನೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ನಮ್ಗೆ ಬಹಳ ಕುತೂಹಲ ಸರ್. ನಿಮ್ಮ ಬಾಲ್ಯದ ಆ ದಿನಗಳು, ಹಾಗೆ ಆಗಿದ್ದಂತಹ ಪರಿಸರ, ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದು ವಾತಾವರಣ ಹೇಗಿತ್ತು ಆ ಹೈದರಾಬಾದ್ ಕರ್ನಾಟಕ? ಮಂಗಳ, ಈ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಆ ಪ್ರಶ್ನೆಗೆ ರೆಲೆವೆಂಟ್ ಆಗಿ ಕೆಲವೊಂದು ವಿಚಾರ ಸರ್. ಸರ್ ಸಾಹಿತ್ಯದಲ್ಲಿ ಹೌದು, ಏನ್ ಸರ್ ಸಾಹಿತ್ಯದಲ್ಲಿದೆ? ಗುಂಗಿ ಹುಳ ಅಂತ ಅನ್ಸೋರ್ ಪುಸ್ತಕ ಬರ್ತದೆ. ಆ ಪುಸ್ತಕದಲ್ಲಿ ನೀನೇನ್ ಬಾಲ್ಯ ಅಂತ ಕೇಳಿದಲ್ಲ, ಆ ಬಾಲ್ಯದ ಎಲ್ಲ ನೆನಪುಗಳ ಗುಂಗು ಗುಂಗಿ ಹುಳ ಅಲ್ಲಿದೆ ಅಲ್ಲ ಸರ್? ಹೌದು. ಹಂಗಾಗಿ ಆ ಗುಂಗಿ ಹುಳನ ಸ್ವಲ್ಪ ಈ ಕಡೆ ಬಿಡಿ ಸರ್, ಸುತ್ತಲೂ ತಿರುಗ್ಲಿ, ಅವಳಿಗೆ ಗೊತ್ತಾಗ್ಲಿ ಏನಿದೆ ಗುಂಗಿ ಹುಳ ಏನೇನ್ ಮಾಡ್ತು ಅಂತ. ಸರ್, ಗುಂಗಿ ಹುಳ ಅಂದ್ರೆ ಅದು ಒಂದು ಕಟ್ಟಿಗೆ ಒಳಗೆ ಸೇರ್ಕೊಂಡಿರುತ್ತೆ, ಅದು ತನಗೆ ಒಳಗೆ ಕೊರಕೊಂಡು ಕೊರೆದು ಕೊರೆದು ಅದು ಪುಡಿ ಮಾಡ್ತಾ ಇರುತ್ತೆ. ಅದ್ರ ಅಸ್ತಿತ್ವ ಅದ್ರ ಒಳಗೆ ಇರುತ್ತೆ, ಅದು ಹೊರಗೆ ಬರಲ್ಲ. ಆ ಗುಂಗಿ ಹುಳದ ಒಂದು ಹಿನ್ನೆಲೆ ಒಳಗೆ ನಮ್ಮ ಬಾಲ್ಯದ ಜೀವನದಲ್ಲಿ ನಡೆದಿರ್ತಕ್ಕಂಥ ಸಂಗತಿಗಳು, ಅಲ್ಲಿ ಪರಿಸರ ಎಲ್ಲವನ್ನೂ ಅದರಲ್ಲಿ ಒಳಗೊಂಡಿದೆ. ಮನುಷ್ಯ, ಪ್ರತಿಯೊಬ್ಬ ಮನುಷ್ಯ ತಾನು ನಡೆದು ಬಂದಂಥ ದಾರಿಯನ್ನು ಒಂದು ಸಲ ತಿರುಗಿ ನೋಡಬೇಕು. ತಿರುಗಿ ನೋಡಿದಲ್ಲಿ ಮಾತ್ರ ನಾನು ಯಾವ ದುರ್ಗಮದಿಂದ ಬಂದು ಇಲ್ಲಿ ಈ ಒಂದು ಸ್ಥಾನದಲ್ಲಿ ನಾನು ಕೂತಿದ್ದೀನ, ಅಥವಾ ಇನ್ನೊಬ್ಬರ ಪ್ರೇರಣೆ ಅಥವಾ ಏನು ಯಾವುದೇ ಒಂದು ಹಿನ್ನೆಲೆಯಿಂದ ಬಂದು ನಾನು ಇಲ್ಲಿ ಕೂತಿದ್ದೆ ಅನ್ನೋದು ನೋಡಿದಾಗ ನಮಗೆ ಭಾಳ ಆಶ್ಚರ್ಯ ಆಗುತ್ತೆ. ನಿಮ್ಮನ್ನೆಲ್ಲ ಹಿಂದೆ ನಾನು 1951 ನಾನು ಜನ್ಮ ತಾಳಿದ್ದು ಅಂದರೆ ಈಗ ನನಗೆ ಈಗ 68 ವರ್ಷಗಳು ಕಳೆದು ಹೋಗಿದೆ ವಸಂತಗಳು. ಆ ಹಿನ್ನೆಲೆಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ಬೇಕಂತಂದರೆ ನಾನು ಅದನ್ನು
ಆ ಸಂದರ್ಭದಲ್ಲಿ ಇರ್ತಕ್ಕಂತ ವಾತಾವರಣವನ್ನ ವಿವರಿಸದೆ ಬಹಳ ಕಷ್ಟ. ಯಾಕೆಂದ್ರೆ ನಮ್ಮದು ಹೈದರಾಬಾದ್ ಕರ್ನಾಟಕದ ಒಂದು ಕುಷ್ಟಗಿ ತಾಲೂಕಿನ ಒಂದು ಜುಮ್ಲಾಪುರ ಅನ್ನೋದು ಒಂದು ಗ್ರಾಮ, ಅದು ತಾಲೂಕು ಕೇಂದ್ರದಿಂದ ಸುಮಾರು 21 ಕಿಲೋಮೀಟರ್ ದಲ್ಲಿ ದೂರ ಇದೆ. ಅಲ್ಲಿ ಆವಾಗ ನಮ್ಮದು ಎಲ್ಲ ಇರತಕ್ಕಂಥ ಒಂದು 500 ಮನೆಗಳು ಎಲ್ಲವೂ ಮಣ್ಣಿನ ಮನೆಗಳೇ. ಅಲ್ಲಿಗೆ ರಸ್ತೆ ಇರ್ತಿರಲಿಲ್ಲ, ವಿದ್ಯುತ್ ಇರ್ತಿರಲಿಲ್ಲ, ಬಸ್ಗಳು ಬರ್ತಿರಲಿಲ್ಲ, ಅಭಿವೃದ್ಧಿ ಏನು ಅನ್ನುವ ಒಂದು ಪದಕದ ಅರ್ಥ ನಮಗೆ ಗೊತ್ತಾಗ್ತಿರಲಿಲ್ಲ. ಶಾಲೆ ಕೂಡ ಅಷ್ಟೇ. ನಮಗೆ ಮೊದಲನೇದಾಗಿ ನಾನು ಹುಟ್ಟಿದಾಗ 2ನೇ ಇಯತ್ತೆವರೆಗೆ ಮಾತ್ರ ಅಲ್ಲೇ ಸ್ಕೂಲ್ ಇತ್ತು. 1ನೇ ಇಯತ್ತೆ ಆಂಜನೇಯನ ಅಂದರೆ ಹನುಮಂತನ ಗುಡಿಯೊಳಗೆ, 2ನೇ ಇಯತ್ತೆ ಅದ್ರ ಪಕ್ಕದಲ್ಲೇ ಅದೇ ಬಿಲ್ಡಿಂಗ್ಲೇ ಇರತಕ್ಕಂಥ ಬಸವಣ್ಣನ ಗುಡಿಯೊಳಗೆ. ಆಮೇಲೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನು ಅಲ್ಲಿ ಬೆಂಚು ಅದು ಇದು ಯಾವುದು ಇರ್ತಿರಲಿಲ್ಲ. ಮನೆಯಲ್ಲೇ ಈ ಗೋಣಿದು ತಟ್ಟಿ ಅಂತ ಇರ್ತತ್ತಲ್ಲ, ಅದನ್ನ ಕತ್ತರಿಸಿ ಚಚ್ಚೌಕರಾಗಿ ಮಾಡಿಕೊಟ್ಟು ನಾವು ಅದನ್ನ ತಗೊಂಡು ಹೋಗ್ತಿದ್ವಿ. ಮೇಷ್ಟ್ರು ಒಂದು ಸ್ವಲ್ಪ ಅದು ಕಟ್ಟೆ ಕಟ್ತಿದ್ರು. ಮೇಷ್ಟ್ರಿಗೆ ಪ್ರತಿಯೊಬ್ಬರು ಒಂದು ಏನು ಹೇಳ್ತಾರೆ ಕ್ಯೂ ಪ್ರಕಾರ ಒಂದು ಕಂಬಳಿ ತಗೊಂಡು ಹೋಗ್ಬೇಕಾಗ್ತಿತ್ತು ಅವ್ರಿಗೆ ಆಸ್ಲಿಕ್ಕೆ. ಅವರು ಹೇಳಿದ್ದನ್ನು ನಾವು ಕೇಳಬೇಕಾಗ್ತಿತ್ತು. ಆಮೇಲೆ ಮೂಲವಾಗಿ ಈಗಿನಾಗೆ ಮಕ್ಕಳನ್ನ ಸ್ಕೂಲಿಗೆ ಬಿಡೋದು, ಅವರ ಏನಾದರೂ ಮಗುವಿಗೆ ಒಂದು ಟೀಚರ್ ಏನಾದರೂ ಅಂದರೆ ಅದನ್ನು ಪ್ರತಿಭಟಿಸೋದು ಇಂಥ ಸಂದರ್ಭದಲ್ಲಿ ನಮ್ಗೆ ಆಗಿರ್ತಿರಲಿಲ್ಲ. ನಮ್ಮ ತಂದೆ ತಾಯಿಗಳೇ ಸ್ಕೂಲಿಗೆ ಬಂದು ಉಲ್ಟಾ ಮೇಷ್ಟ್ರೇ ಚಡಿ ಚಮಚಮ್ ವಿದ್ಯಾ ಗಮ್ ಗಮ್ ಹಾಗಾಗಿ ಚೆನ್ನಾಗಿ ಹೊಡೀರಿ ಅವನಿಗೆ ಅಂತ ಹೇಳ್ತಾ ಇದ್ರು. ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮಗೆ ಓದಿಸೋದ್ರ ಜೊತೆಗೆ ಸಂಜೆ ಆದಮೇಲೆ ಎಲ್ಲ ವಿದ್ಯಾರ್ಥಿಗಳನ್ನ ನಿಲ್ಲಿಸಿ ಮಗ್ಗಿ ಪಾಠ ಹೇಳ್ತಿದ್ರು. ಅದು ಮಗ್ಗಿ ಪಾಠ ಇಡೀ ಊರಿಗೆ ಕೇಳಬೇಕದು, 2 1 2 2 4. ಆಮೇಲೆ ಅದು ನಮಗೆ ಮಗ್ಗಿ ತಪ್ಪಿದ್ರೆ ಯಾವ ಸರಿಯಾಗಿ ಹೇಳಿರ್ತಾನೆ ಅವನ ಕಡೆಯಿಂದ ನಮ್ಗೆ ಕಪಾಳ ಕೊಡಿಸ್ತಾ ಇದ್ರು, ಇಲ್ಲ ನಾವು ಸರಿಯಾಗಿ ಹೇಳಿದ್ರೆ ನಾವು ಇನ್ನೊಬ್ರಿಗೆ ಕಪಾಳ ಕೊಡ್ತಾ ಇದ್ರು. ಒಂದು ಸಂದರ್ಭ ನನಗೆ ಭಾಳ ಅದು ಭಾಳ ನೆನಪಿಗೆ ಬರುತ್ತೆ. ಸಾರಂಗಯ್ಯ ಅಂತ ಒಬ್ರು ಮೇಷ್ಟ್ರಿದ್ರು, ಅವರು ಎಷ್ಟು ಮಟ್ಟಿಗೆ ಚೆನ್ನಾಗಿಯೂ ಕಲಿಸ್ತಾ ಇದ್ರು ಅಷ್ಟಕ್ಕಿಂತ ಹೆಚ್ಚಾಗಿ ಅವ್ರನ್ನ ನಮ್ಮನ್ನ ದಂಡಿಸ್ತಾ ಇದ್ರು. ಯಾವುದೇ ತಪ್ಪು ಮಾಡ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಅವ್ರು ಶಾಲೆಯಲ್ಲಿನೆ ಒಂದು ಹಗ್ಗ ಕಟ್ಟಿದ್ರು, ಅದಕ್ಕೆ ಈ ರೀತಿಯಾಗಿ ಮಾಡಿ ನಮ್ಮನ್ನ ಅದಕ್ಕೆ ಇಳೇ ಬಿಡ್ತಿದ್ರು. ನಮಗೆ ಕೈ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕೆಳಗಡೆ ನಮ್ದು ಕಾಲ್ ಕೆಳಗಡೆ ನಮ್ಮ ಸ್ಲೇಟ್ ಇಡ್ತಿದ್ರು. ಸ್ಲೇಟ್ ಅಂದ್ರೆ ಪಾಟಿ ಅಂತಿದ್ವಿ. ಪಾಟಿ ಅದು ಒಂಥರ ಪಾಟಿ ಕಲ್ಲನೇ, ಅದು ಅದ್ರ ಮೇಲೆ ಬಿದ್ದರೆ ಅದು ಪಾಟಿ ಹೊಡಿತಿತ್ತು, ಮತ್ತೆ ಮನೆಯಲ್ಲಿ ಹೊಡಿಸ್ಕೋಬೇಕಾಗ್ತಿತ್ತು. ಒಂದು ವೇಳೆ ಶಾಲೆಗೆ ಹುಡುಗ ಬಂದಿರಲಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಅವನು ನಿಮ್ಮ ಹೊಡೆತಕ್ಕೆ ಹೆದರ್ಕೊಂಡು ಹೊಲಕ್ಕೆ ಹೋಗಿಬಿಟ್ಟಿದ್ದಾನೆ ಸರ್, ಹೊಲದಲ್ಲಿ ಅಡ್ಕೊಂಡಿದ್ದಾನೆ, ಜೋಳದ ಹೊಲದಲ್ಲಿ ಅವರು ಅಲ್ಲಿಗೂ ಹೋಗಿ ಹೊಡಿತಾ ಇದ್ರು, ಅವರು ಅಲ್ಲಿಗೆ ಹೋಗಿ ಕರ್ಕೊಂಬಂದು ನಮಗೆ ಆ ಥರದ ಒಂದು ಒಂದು ಶಿಕ್ಷಕರದ್ದು ಇತ್ತು. ಆದರೆ ಆವಾಗ ನಮಗೂ ಒಂಥರದ ಹುಡುಗ ಬುದ್ಧಿ ಇರ್ತಿತ್ತು, ಅದನ್ನು ಒಂಥರದ ನಾವು ಶಿಕ್ಷಕರ ಮೇಲೆ ನಾವು ಗುರು ಪ್ರೇರಣೆಯಿಂದ ಅವರಿಗೆ ವಿಧೇಯನಾಗಿ ಇರಬೇಕು ಅನ್ನೋದಕ್ಕಿಂತ ಅವರ ಹೊಡೆತ ಬಡ್ತಕ್ಕೆ ನಾವು ತಾಳ್ದೇನೆ ಅವ್ರ ಮೇಲೇ ಏನಾದರೂ ನಾವು ಯಾಕೆ ಸೇಡ್ ತೀರಿಸ್ಕೋಬಾರ್ದು ಅಂತ ಒಂದ್ಸಲ ಯಾವನೋ ಒಬ್ಬ ವಿದ್ಯಾರ್ಥಿ ಈ ಕಂಬಳಿ ತರುವಾಗ ಅದರಲ್ಲಿ ಒಂದಿಷ್ಟು ನಗ್ಲಿ ಮುಳ್ಳಿಟ್ಟು ಹಾಸಿದ್ದ. ಆ ನಗ್ಲಿ ಮುಳ್ಳು ಇದ್ರ ಹಾಸಿದಂತ ಕಂಬಳಿ ಮೇಲೆ ಕೂತು ಅವರು ಬಹಳ ಕಷ್ಟ ಅನುಭವಿಸಿದ್ರು. ಅವಾಗ ನಮಗೆ ಪಶ್ಚಾತ್ತಾಪ ಆಗಿತ್ತು, ಗುರುದೇವೋ ಬ್ರಹ್ಮ ಅಂತ ನಾವು ಏನು ತಿಳ್ಕೊತಿದ್ವಿ, ಅದನ್ನು ನಾವು ತಪ್ಪು ಮಾಡಿದ್ವಿ ಅಂಥೇಳಿ ಅವರಿಗೆ ಮತ್ತೆ ಕ್ಷಮೆ ಕೇಳಿ ಅವರಿಂದ ಒಳ್ಳೆಯ ಆಟ ಪಾಠಗಳನ್ನು ಕಲ್ತಿದ್ವಿ. ಆಮೇಲೆ ನಾನು ನಮ್ಮ ಪರಿಸರ ಹೇಗಿತ್ತು ಅನ್ನೋದಕ್ಕಿಂತ ನಾವು ಬೆಳೆದು ಬಂದ ಬಗೆ ಏನಿತ್ತಲ್ಲ ನಮಗೆ ಅದು ಗೊತ್ತಾಗ್ತಿರ್ಲಿಲ್ಲ. ನಾವು ಸ್ವಲ್ಪ 2ನೇ ಸ್ಟ್ಯಾಂಡರ್ಡು 3ನೇ ಸ್ಟ್ಯಾಂಡರ್ಡ್ ಎಲ್ಲ ಮುಗಿದ ನಂತರ ನಾವು 5-5 ಕಿಲೋಮೀಟ್ರು 7-7 ಕಿಲೋಮೀಟ್ರ್ಗಳಲ್ಲಿ ಒಂದು ಜೋಳದ ರೊಟ್ಟಿ ಕಟಗಿ ರೊಟ್ಟಿ ಅಂತ ಮಾಡ್ತಾಯಿದ್ರು. ಅದಕ್ಕೆ ನಮಗೆ ಗುರಾಳ್ ಚಟ್ನಿ ಶೇಂಗಾ ಚಟ್ನಿ ಇದೆಲ್ಲ ಮಾಡಿಕೊಂಡು ಅದನ್ನು ಒಂದು ವಾರ ಆಗೋಷ್ಟು ಮಟ್ಟಿಗೆ ಅಲ್ಲಿ ತೊಗೊಂಡೋಗಿ ಅಲ್ಲಿ ಓದಬೇಕಾಗ್ತಿತ್ತು. ಆ ಊರಲ್ಲಿ ಸ್ಕೂಲ್ ಇರಲಿಲ್ಲ. ನಮ್ಮ ಊರಿಂದ ಒಂದು 8 ಕಿಲೋಮೀಟ್ರಲ್ಲಿ ತಾವರಗೆರೆ ಅಂತ ಇತ್ತು. ತಾವರಗೆರೆಯಲ್ಲಿ ನಮ್ಮ ತಂದೆ ಯಾರದೋ ಒಬ್ಬರು ಮನೆಯಲ್ಲಿ ಇರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದೇ ಕಟಗಿ ರೊಟ್ಟಿನೇ ಒಂದು ವಾರ ತಿನ್ನೋದು. ಮತ್ತೆ ಮುಂದಿನ ಸಂತೆ ದಿವಸಕ್ಕೆ ತಂದೆ ಬರ್ತಾ ಇದ್ರು, ಅವರು ಮತ್ತೆ ಮುಂದಿನ ವ್ಯವಸ್ಥೆ ಮಾಡಿಕೊಂಡು ಹೋಗ್ತಾ ಇದ್ರು. ಈ ಥರದ ಒಂದು ನಾವು ಎಲ್ಲ ನಮ್ಮ ಪ್ರೌಢಶಾಲೆಗೆ ಬರೋವರೆಗೂ ಈ ಪರಿಸ್ಥಿತಿ ಇದ್ದಿದ್ದೆ. ಯಾಕೆಂದ್ರೆ ಮೂಲಭೂತವಾಗಿ ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಗಳೇ ಇಲ್ಲ. ನಾವು ಗ್ರ್ಯಾಜುಯೇಷನ್ ಮಾಡಬೇಕಂದ್ರೆ ದೂರದ ಹುಬ್ಳಿಗೆ ಹೋಗ್ಬೇಕಾಗ್ತಿತ್ತು, ಇಲ್ಲ ನಮ್ಮ ಪ್ರದೇಶದಲ್ಲಿ ಆಗಬೇಕನ್ನೋದಾಗಿದ್ರೆ ಗುಲ್ಬರ್ಗಾಕ್ಕೆ ಹೋಗ್ತಾರೆ. ಹೀಗಾಗಿ ನಮಗೆ ಒಂಥರದ ವಿದ್ಯೆ ಅಂದರೆ ಒಂಥರದ ಗಗನ ಕುಸುಮ ಆಗ್ತಿತ್ತು. ಹಾಗಾಗಿ ಆ ಹಿನ್ನೆಲೆ ಒಳಗೆ ಬೆಳೆದ್ವಿ. ನಮಗೇನಂದರೆ ನಾವು ಆವಾಗ ನಾನು SLC ಬೇರೆ ಬೇರೆ ಕಡೆ ಓದಿ ಪಾಸ್ ಆದಾಗ ನನಗೆ
51% ನನಗೆ ಅಂಕ ಬಂದಿತ್ತು. ಈಗಿನ ಮಕ್ಕಳ ಒಂದು ವಿಚಾರದಲ್ಲಿ ನೋಡಿದ್ರೆ ಅದು ಯಾವುದಕ್ಕೂ ಅಲ್ವೇ ಅಲ್ಲ. 51 ಇದು 2 ಮಾಡ್ಬೇಕು, 102% 99 ಮಾಡಿದ್ರೆ ಇನ್ನೂ ಒಂದು ಯಾಕೆ ಬಿಟ್ಟಿದೆ ಅಂತ ಕೇಳುವಂತ ಸಂದರ್ಭ. ಆದ್ರೆ ಅದು ಇಡೀ ಜಿಲ್ಲೆಗೆ ಮೊದಲನೇ ಸ್ಥಾನದಲ್ಲಿ ಇದ್ದೆ 51. ಆವಾಗ ನಾವು ಇನ್ನು ನಿಜಾಮರ ಆಡಳಿತದಲ್ಲಿ ಇರೋದ್ರಿಂದ ನಮ್ಮಲ್ಲಿ ಗೌಡ್ಕಿ ಒಂದು ಪದ್ಧತಿ ಇರ್ತಿತ್ತು. ಊರಲ್ಲಿ ಗೌಡ್ರು ಕುಲಕರ್ಣಿ ಅವರು ಈ ರೀತಿ ಇದ್ದಾಗ ಅವರು ನಮ್ಮ ತಂದೆ ಒಂದು ಸಣ್ಣ ಕಿರಾಣಿ ಅಂಗಡಿ ನಡೆಸ್ತಾ ಇದ್ರು. ಏನಂದ್ರೆ ಅಲ್ಲಿ ಕಿರಾಣಿ ಅಂಗಡಿ ಅಂತಂದ್ರೆ ಈ ರೀತಿ ಮಾಲಲ್ಲಿ ಆಯ್ಕೆ ಮಾಡಿಕೊಂಡು ದುಡ್ಡು ಕೊಟ್ಟು ಹೋಗೋದಾಗಲ್ಲ. ಅಲ್ಲಿ ರೈತರು ಏನು ಮನೆಗಳೇ ಇರೋದು ಅಲ್ಲೆಲ್ಲ, ಅವರೆಲ್ಲ ತಾವು ಬೆಳೆದಂತ ಏನು ಬೆಳೆ ಇರ್ತಿತ್ತು, ಜೋಳ ಇರ್ಬೋದು, ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಅಥವಾ ಏನು ಅಕ್ಕಡಿ ಕಾಳುಗಳು, ಅದನ್ನ ಸೇರು ಪಾವು ಅಂತ ಏನು ಅವಾಗ ಇರ್ತಿತ್ತು, ಅದನ್ನ ಹಾಕಿಬಿಟ್ಟು ಅದ್ರ ಬದಲಾಗಿ ಅವರಿಗೆ ತಮ್ಮ ಉಪಜೀವನಕ್ಕೆ ಏನು ಬೇಕಾಗಿರುತ್ತೆ ಅವಶ್ಯಕವಾದಂತ ಸಾಮಾನುಗಳನ್ನ ಬೆಲ್ಲ ಬೇಳೆ ಅದೆಲ್ಲ ಅದನ್ನ ತಗೊಂಡು ಹೋಗ್ತಾರೆ. ವಿನಿಮಯ ಪದ್ಧತಿ ಇತ್ತು ಅಂತ ಆಗಲೂ ಬಾರ್ಟರ್ ಪದ್ಧತಿ ಅಂತ ಹೇಳಿ ಇದು ಈಗೇನ ಇದೆ ಅಲ್ಲ ಕ್ಯಾಶ್ ಫ್ಲೋ, ದುಡ್ಡು ಕೊಟ್ಟು ಕ್ಯಾಶ್ಲೆಸ್ ಅಂತ ಅವಾಗೇ ಇತ್ತು, ಅದು ಕ್ಯಾಶ್ಲೆಸ್ ಇರಲಿಲ್ಲ. ಆದ್ರೆ ಅವ್ರು ಬೆಳೆದಂತ ದವಸ ಧಾನ್ಯಗಳ ವಿನಿಮಯ ಆಗ್ತಿತ್ತು. ಇವನ್ ನಮ್ಮ ತಂದೆ ಪ್ರತಿ ವಾರ ಅದನ್ನ ಪಕ್ಕದ ದೊಡ್ಡ ಊರಿಗೆ ತಗೊಂಡೋಗಿ ಅದನ್ನ ಅಲ್ಲಿ ಕೊಟ್ಬಿಟ್ಟು ಅದ್ರ ಬದಲಾಗಿ ಅವರು ಅದನ್ನ ಮಾಲ್ಗಳನ್ನ ತರ್ತಾ ಇದ್ರು. ನಾನು SLC ಪಾಸ್ ಆಗಿದ್ದೆ. ಪಾಸ್ ಆದ ಕ್ಷಣದಲ್ಲಿ ಊರ ಗೌಡ್ರು ಮತ್ತು ಕುಲಕರ್ಣಿ ಅವರು ನಮ್ಮ ತಂದೆಗೆ ಒಂದು ಸಲಹೆ ಕೊಟ್ರು, ಏನಂದ್ರೆ ನಿನ್ ಮಗ ಹೆಚ್ಚು ಓದಿದ್ರೆ ನಿಮ್ ಕೈ ಸಿಗಲ್ಲ, ನೀವು ಮಾಡ್ತಕ್ಕಂಥ ನಿಮ್ಮ ವೃತ್ತಿ ಏನಿದೆ ಅಂಗಡಿ ಇದು ಮುಂದುವರಿಬೇಕಾದ್ರೆ SLC ಸಾಕು, ಏನು ಲೆಕ್ಕಪತ್ರ ಬರೆಯಾಗ್ತಾನೆ ಯಾರು ಎಷ್ಟು ತಗೊಂಡೋದ್ರು ಎಷ್ಟು ಅದು ಅಷ್ಟಕ್ಕೆ ಸಾಕು ಅಂತೇಳಿ. ಬಟ್ ಆದ್ರೆ ನಮ್ಮ ಒಳಗೆ ತುಡಿತಾ ಇತ್ತು ಓದಬೇಕು ಏನಾರ. ಆದ್ರೆ ತಂದೆಯನ್ನ ಎದುರು ಹಾಕಿಕೊಂಡು ಹೋಗುವಂತ ಪರಿಸ್ಥಿತಿಗಳು ಅಲ್ಲಿರಲಿಲ್ಲ. ಯಾಕಂದ್ರೆ ನಾವು ನನಗೆ ತಿಳಿದ ಮಟ್ಟಿಗೆ ನಾನು 5th 6th ಓದೋವರೆಗೂ ಈ ಕೆಂಪು ಬಸ್ಸೇ ನೋಡಿರ್ಲಿಲ್ಲ. ಹಿಂದಕ್ಕೆ ನಮ್ಮ ಜನ ಬಸ್ ಅಲ್ಲಿ ಕೂಡಿಸ್ಕೊಂಡ್ರೆ ಅಳ್ತಾ ಇದ್ರು, ಅಯ್ಯೋ ನಾನು ಯಾವ್ದ್ರಲ್ಲಿ ನಾನು ಕರ್ಕೊಂಡೋಗಿ ಎಲ್ಲಿ ಹೋಗ್ತಾರೆ, ಏನಿದು ರಾಕ್ಷಸ ಅಂತ ಕಂಡ ಕಾಣಿಸ್ತಿತ್ತು ಬಸ್. 2 ನಾನು ಇದೆ ಈ ಹೇಳಿದ್ರಲ್ಲ ಕಾಳು ಕಡಿ ವಿನಿಮಯ ಮಾಡೋದು, ಈ ಕಾಳು ಕಡಿಗಿಂತ ಇನ್ನೂ ಹೆಚ್ಚು ಎಲ್ಲಿವರೆಗೂ ಹೋಗ್ತಿತ್ತಂದ್ರೆ ಈ ಬೇವಿನ ಗಿಡದಲ್ಲಿ ಹಣ್ಣು ಬಿದ್ದು ಕೆಳಗೆ ಉದುರುತ್ತದೆ ಅಲ್ಲಿ ಬೇವಿನ ಬೀಜ ಅಂತಿತ್ತು, ಅದು ಕೂಡ ವ್ಯಾಪಾರ ಮಾಡ್ಬೇಕಾಗ್ತಿತ್ತು. ಬೇವಿನ ಬೀಜ ಎಲ್ಲ ಹಳ್ಳಿಗೆ ಹೋಗಿ ಇಲ್ಲ ಮರದ ಹತ್ರ ಕೆಳಗಡೆ 6,000 ಹತ್ರ ಹೋಗಿ ಅವ್ರನ್ನ ಹೇಳ ತುಂಬ್ಕೊಂಬಂದು ಅವ್ರಿಗೇನ ಕಾಸು ಕೊಟ್ಟು ಅದ್ರ ವ್ಯಾಪಾರ. ಅದೇನು ವ್ಯವಹಾರ ಅಂತಂದ್ಬಿಟ್ರೆ ಅದೇನು ಕಾರ್ಪೊರೇಟ್ ಆಫೀಸ್ ಥರ ಏನು ಇರಲಿಲ್ಲ, ನಾವು ಅನುಭವಿಸಿದ್ದು ಅದು. ಆ ನಂತರ ನನಗೆ ಒಂದು ನನ್ನ ಅದೃಷ್ಟ ಅನ್ಬೋದು ಏನನ್ಬೋದು, ನಮ್ಮ ಇಡೀ ತಾಲೂಕಲ್ಲಿ ಹೈಸ್ಕೂಲ್ ದಾಟಿದ ನಂತರ PUC ಕೂಡ ಯಾವುದೇ ಓದಲಿಕ್ಕೆ ಅವಕಾಶಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ಸರ್ಕಾರ 73 ಎಲ್ಲ ಹೈಸ್ಕೂಲ್ ಮಟ್ಟ ಏನಿತ್ತು ತಾಲೂಕು ಕೇಂದ್ರದಲ್ಲಿ ಅದನ್ನು PUC ಅದನ್ನು ಅಪ್ಗ್ರೇಡ್ ಮಾಡಿದರು. ಅಪ್ಗ್ರೇಡ್ ಮಾಡಿದ ಕಾಲಕ್ಕೆ ಅಲ್ಲಿ PUC ಒಂದನೇ ಫಸ್ಟ್ PUC ಪ್ರಾರಂಭ ಆಯಿತು, ಆದರೆ ವಿದ್ಯಾರ್ಥಿಗಳೇ ಸಿಗಲಿಲ್ಲ. ಆಗ ಬಂದಂಥ ಒಬ್ಬರು ಪ್ರಾಚಾರ್ಯರು ಒಂದು ವಿಚಾರ ಅವ್ರಿಗೆ ಹೇಳಿತ್ತು ತಲೆಗೆ, ಯಾರ್ಯಾರು ಈ ತಾಲೂಕಲ್ಲಿ SLC ಪಾಸ್ ಆಗಿ ಬಿಟ್ಬಿಟ್ಟಿದಾರೋ ಅವ್ರನ್ನ ಏನಾದರೂ ಮನವೊಲಿಸಿ ನಾವು ಕರ್ಕೊಂಡು ಬಂದ್ರೆ ನಮ್ಗೆ ಹಾಜರಾತಿ ಸಿಗುತ್ತೆ ಅಂತೇಳಿ ನಮ್ಮ ಅಡ್ರೆಸ್ ತಗೊಂಡು ನಮ್ಮ ಮನೆಗೆ ಬಂದರು. ನಮ್ಮ ತಂದೆಗೆ ಕನ್ವಿನ್ಸ್ ಮಾಡಿದರು, ಇಲ್ಲ ನಿಮ್ಮ ಮಗನಿಗೆ ಮುಂದೆ ಓದುವಂಥ ತುಡಿತಾ ಇದ್ರು ಕೂಡ ನೀವು ಬಿಡಿಸಿದ್ದೀರಿ, ಆದರೆ ನಿಮ್ಮ ವೃತ್ತಿಗೆ ಏನೂ ಧಕ್ಕೆ ಬರಲಾರ್ದಂಗೆ ಅವನು ಇಲ್ಲೇ ಕೆಲಸ ಮಾಡಲಿ, ನಮ್ಮ ಕಾಲೇಜ್ಗೆ ವಾರಕ್ಕೆ 1 ದಿನ 2 ದಿವಸ ಬಂದರೆ ನಾವೇನು ಅವ್ರಿಗೆ ನೋಟ್ಸ್ ಕೊಡ್ತೀವಿ, ಅವ್ರಿಗೇನು ಮಾಡ್ಬೇಕನ್ನೋದನ್ನ ನಾವು ತಿಳಿಸಿ ಹೇಳ್ತೀವಿ, ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ಅಂತೇಳಿ ಒಂಥರ ಅವರು ನಮಗೆ ಒಂದು ಬೇರೆ ರೀತಿಯ ಮಾರ್ಗದರ್ಶನ ಆಯ್ತು. ಅವಾಗ ನಾಗನಗೌಡ ಅಂತೇಳಿ ಒಬ್ಬರು ಪ್ರಾಚಾರ್ಯರಿದ್ರು, ತುಂಬ ಈ ಥರದ ವಿದ್ಯಾರ್ಥಿಗಳಿಗೆ ಮುಂದೆ ತರಬೇಕನ್ನೋ ಒಂದು ಆಲೋಚನೆ ಉಳ್ಳಂಥವ್ರು. ಹಾಗಾಗಿ ನನಗೆ ಅವರ ಸಂಪರ್ಕ ಹೆಚ್ಚು ಬಂದಾಗಲ್ಲ, ಮತ್ತು ನನಗೆ ಆ ಟೈಮಲ್ಲಿ ನನಗೆ ಈ ಭಾಷಣ ಕಲೆ ಪ್ರಬಂಧ ಮಂಡಿಸುವುದು ಅಥವಾ ಆಶುಭಾಷಣ ಇದರಲ್ಲೆಲ್ಲ ನನಗೆ ಬಹಳ ತುಂಬ ಆಸಕ್ತಿ ಇತ್ತು. ಅವರು ಅದು ಆ ಕಡೆ ನನ್ನನ್ನು ಹೆಚ್ಚು ಸೆಳಿಲಿಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಅದೇ ಸಂದರ್ಭದಲ್ಲಿ ಕೂಡ ನಾನು ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 74 ರಾಜ್ಯ ಮಟ್ಟದ ಒಂದು ಭಾಷಣ ಸ್ಪರ್ಧೆಯನ್ನೇ ಮಾಡಿದರು, ಅಂದರೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ನಾನು ರಾಜ್ಯ ಮಟ್ಟದ ಕೂಡ ನಾನು ಪ್ರಥಮ ಸ್ಥಾನವನ್ನು ತಗೊಳ್ಳುವಂಥ ಆಗಿನ ಅವಕಾಶಗಳು ಬಂದವು. ಸರ್, ಇದ್ರ ಮಧ್ಯೆ ಗುಂಗಿ ಹುಳದಲ್ಲಿ ಬರುವಂಥ ಪಾತ್ರಧಾರಿಗಳು ಅವರು ಈ ಮೇಷ್ಟ್ರು ನಿಮ್ಮ ತಂದೆ ತಾಯಿ ಅವರೆಲ್ಲ ಅಲ್ಲ, ನಿಮ್ಮ ಊರಾಗಿದ್ದಂತ ಮುದುಕಿ ಸಣ್ಣ ಹುಡುಗರು ಜಗಳ ಆಡೋ ಹುಡುಗರು ಇವರೆಲ್ಲ ಇದ್ದಾರೆ, ಅವ್ರ ಬಗ್ಗೆ ನೀವು ಸ್ವಲ್ಪ ಹೇಳಬೇಕು ಸರ್. ಅದು ಹೇಗೆ ನನಗೆ ಅನಿಸುತ್ತೆ ಅಂತಂದ್ರೆ, ಒಂದು ಪ್ರಸಂಗ ಕೋಳಿ ಕದ್ದವರು ಅಂತ ಒಂದು ಪ್ರಸಂಗ ಬರುತ್ತೆ ಅಲ್ಲಿ. ಅಂದ್ರೆ ನಮ್ಮ ತಂದೆ
ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ತಂದೆ ಇಬ್ಬರು ಒಟ್ಟಿಗಿದ್ರು. ನಮ್ಮ ದೊಡ್ಡಪ್ಪ ರಾಜಕೀಯದಲ್ಲಿ ಇದ್ರು, ಅಂದ್ರೆ ರಾಜಕೀಯ ಅಂದ್ರೆ ಪಂಚಾಯತಿ ಚೇರ್ಮನ್ರಾಗಿದ್ರು. ಆಮೇಲೆ ಏನೇ ಆ ಊರಲ್ಲಿ ಆಗತಕ್ಕಂತ ಜಗಳಗಳು ಏನಿದ್ದು ಅಥವಾ ಏನಾದರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟದೆಲ್ಲ ಅವ್ನು ನಮ್ಮ ಮನೆಯಲ್ಲೇ ಇತ್ಯರ್ಥ ಆಗ್ತಾ ಇದ್ವು. ಆ ಸಂದರ್ಭದಲ್ಲಿ ನಮ್ಮೂರಲ್ಲಿ ಎಲ್ಲ ಕಡೆ ಕೋಳಿ ಕಾಳ ಆಗ್ತಾ ಇದ್ವು, ಎಲ್ಲರ ಮನೆಯಲ್ಲಿ ಕೋಳಿ ಸಾಕವರು. ಅವ್ರು ಹೊರಗಡೆ ರಾತ್ರಿ ಎಲ್ಲ ಹಿಡ್ಕೊಂಬಂದು ಅವನ್ನೆಲ್ಲ ಬುಟ್ಟಿಯೊಳಗೆ ಹಾಕಿಟ್ಟರು. ಆದರೆ ಯಾರೋ ಕಳ್ತನ ಮಾಡ್ತಾ ಇದ್ರು. ಹೀಗೆ ನಮ್ಮ ತಂದೆಗೆ ಅದರಿಂದ ಭಾಳ ಇದಾಗಿ ನಮ್ಮ ಎಲ್ಲ ಅವಾಗಿನ ಕಾಲದಲ್ಲಿ ತಳವಾರಗಳಂತ ಇರ್ತಾ ಇದ್ರು. ಅವರೆಲ್ಲ ಊರ ಕ್ಷೇಮ ನೋಡೋದು, ಊರಲ್ಲಿ ಬಂದೋಬಸ್ತ್ ಮಾಡೋದು, ಹೀಗೆಲ್ಲ ಪೊಲೀಸರ ಕೆಲಸ ಎಲ್ಲ ಅವರೇ ಮಾಡ್ತಾ ಇದ್ರು. ನಮ್ಮ ತಂದೆ ಇಲ್ಲ ಈ ಸಲ ಯಾರ್ಯಾರು ಕೋಳಿ ಕದ್ದುತ್ತಾರೆ ಅವ್ರು ನೀವು ಪತ್ತೆ ಮಾಡಲೇಬೇಕು ಅಂಥೇಳಿ ಮಾಡಿ ಒಬ್ಬರನ್ನ ಒಬ್ಬ ವ್ಯಕ್ತಿ ಅವಾಗ ಕರಿಯಪ್ಪ ಅಂತ ಏನೋ ಹೆಸರಿತ್ತು ಪೂರ್ತಿ ನೆನಪಿಲ್ಲ, ಅವನ್ನ ರಾತ್ರಿ ಮನೆಗೆ ಸಾಯಂಕಾಲ ಅವನ್ನ ಹಿಡ್ಕೊಂಡು ತಗೊಂಡ್ರು. ಅದು ಅವನು ಒಪ್ಕೊಂಡ ನಾನು ಕದ್ದಿದ್ದೀನಿ ಸರ್ ಅಂತ. ನಮ್ಮ ತಂದೆ ಏನು ಮಾಡಿದ್ರು, ನೀನು ಬೆಳಗ್ಗೆ 6 ಗಂಟೆವರೆಗೂ ಒಂದು ಕಲ್ಲಿತ್ತು, ಅದನ್ನ ಕಲ್ಲನ್ನು ತಲೆ ಮೇಲೆ ಒರೆಸಿ ನೀನು 6 ಗಂಟೆವರೆಗೆ ಇಲ್ಲಿ ನಿಂತಿರಬೇಕು ಅಂತ. ನಮಗೆ ತುಂಬ ಕುತೂಹಲ, ಯಾಕೆ ಇವ್ರನ್ನೆಲ್ಲ ನಿಲ್ಲಿಸಿದ್ದಾರೆ, ಯಾಕೆ ಇವರಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ, ಅವನೇನು ಮಾಡಿದ್ದಾನೆ ಏನಂತ ನಾನು. ಯಾಕಂದರೆ ಅವ್ರು ನಮ್ಮ ತಂದೆಗಿಂತ ನಂದು ಹೆಚ್ಚು ಒಡನಾಟ ಇದ್ದದ್ದು ನಮ್ಮ ದೊಡ್ಡಪ್ಪ ಅವ್ರ ಜೊತೆಗೆ, ಹಾಗಾಗಿ ಅವ್ರನ್ನ ಬಿಟ್ಟು ನಾನು ಅಲಗ್ತಾ ಇರಲಿಲ್ಲ, ನಾನು ಅಲ್ಲೇ ಕೂಡ್ತಾ ಇದ್ದೆ. ಆ ನಂತರ ನಮ್ಮ ತಂದೆ ಸ್ವಲ್ಪ ಹೊತ್ತಾದಮೇಲೆ ಒಂದು 11-12 ಗಂಟೆ ಆದಮೇಲೆ ಮಲ್ಕೊಳಕ್ಕೆ ಅವರು ಹೊರಟೋದ್ರು. ಆಮೇಲೆ ತಳವಾರಿಗೆ ಹೇಳಿದ್ರು ಅವ್ರು ಹೀಗೆ ನಿಂತಿರಲಿ ಅಂತ. ನಾನು ಕೂತ್ಕೊಂಡೆ. ಆವಾಗ ನಮ್ಮ ತಂದೆ ಹೋದ್ಮೇಲೆ ಅವರು ಸ್ವಲ್ಪ ಕಷ್ಟ ನೋಡಿ ನನಗೆ ಇದಾಯಿತು, ಏ ಬಿಟ್ಬಿಡ್ರು ಅವ್ರನ್ನ ಯಾಕೆ ಹಿಡ್ಕೊಂಡಿದ್ದೀರಿ ಅಂತ. ಇಲ್ಲ ಸರ್ ನಾಳೆ ಬೆಳಿಗ್ಗೆ ನಮಗೆ ಅದೇ ಬೀಳ್ತಾವ, ನಾವೆಂಗೆ ಬಿಡೋಕ್ಕಾಗತ್ತೆ ಅಂತ. ಇಲ್ಲ ನಾನು ನಮ್ಮ ದೊಡ್ಡಪ್ಪನಿಗೆ ನಾನು ಹೇಳ್ಕೊತೀನಿ, ಪಾಪ ಅವ್ರು ಗೋಗರಿತಾ ಇದ್ದಾರೆ, ಅವ್ರನ್ನ ಬಿಟ್ಬಿಡಿ, ಈಗಾಗಲೇ 3-4 ಗಂಟೆ ಆಗಿದೆ, ನಾಳೆ ಅವರು ಇಷ್ಟು ಎಷ್ಟು ಹೊತ್ತು ನಿಂತ್ಕೊಂಡಿದ್ದ ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ ಅಂತ ನಮ್ದು ಒಂದು ಸ್ವಲ್ಪ ಇರಿದ್ರು. ಹಾಗಾಗಿ ನಾನೇನು ಮಾಡಿದೆ, ಅವರು ಏನೇ ನಿಮ್ಗೆ ನಾಳೆ ತೊಂದರೆ ಆಗದಾಗ ನಾನು ಜವಾಬ್ದಾರಿ ತಗೋತೀನಿ ಅಂತ ಅವ್ರನ್ನ ಬಿಡಿಸಿದೆ. ಬಿಡಿಸಿದ ಮೇಲೆ ನಾನು ಮಲ್ಕೊಳ್ಳೋಣ ಅಂಥೇಳಿ 5 ಗಂಟೆ ಆಗಿತ್ತು. ಆವಾಗ ಒಂದು ತುರುಕರ ಮನೆ ಇತ್ತು, ಅಂದರೆ ಆವಾಗ ಒಂದೇ ಮುಸ್ಲಿಮರ ಮನೆ, ನಾವೆಲ್ಲ ಒಳ್ಳೆ ಧಾರ್ಮಿಕವಾಗಿ ಇದಾಗಿ ಯಾವುದು ಭೇದ ಭಾವ ಇರ್ತಾರಲ್ಲ, ಅವರು ದೀಪಾವಳಿ ಮಾಡೋರು, ಅವರು ಯುಗಾದಿ ಮಾಡೋರು, ಅವ್ರ ಮನೆಗೆ ಒಬ್ಬಟ್ಟು ಮಾಡೋರು, ನಮ್ಮ ಮನೆಗಾದ್ರೆ ಅವರು ಹೋಗ್ತಿದ್ವಿ. ಅಲ್ಲಿ ಕಾಜಾವಂತ ತುಂಬ ಊರೆಲ್ಲ ಸುದ್ದಿ ಮಾಡಿ ಮಾತಾಡೋಕ್ಕೆ, ಕಾಜಾವ ಅಂದರೆ ಮಾತಾಡೋದೆ. 5 ಗಂಟೆ ಆಗಿತ್ತು, ನಮ್ಮ ಮನೆಗೆ ಓಡ್ಕೊಂಡು ಬಂದ್ಲು, ಬಂದು ಏನ್ರಿ ಗೌಡ್ರ ಎಲ್ಲಿದ್ದೀರಿ, ನನ್ನ ಮನೆ ಕೋಳಿ ಕಳವಾಗಿ ಬಿಟ್ಟದ ಅವ ಇವತ್ತು ಅಂತ. ನನಗೆ ಇದಾಯ್ತು, ಯಾಕಂದ್ರೆ ಅವ್ರನ್ನ ನಾನು ಬಿಡಿಸಿ ಕಳಿಸಿದ್ದೀನಿ, ಅವ್ರು ಸೀದಾಗಿ ಅದೇ ಕೆಲಸ ಮಾಡಿದ್ರು. ಓ, ಬೆಳಿಗ್ಗೆ ನಮ್ಮ ತಂದೆಯಿಂದ ನಾನು ಹೇಗೆ ನಾನು ಇದನ್ನ ಅವ್ರನ್ನ ಎದುರಿಸ್ಲಿ ಅಂತೇಳಿ ನಾನು ಓಡೋಗಿ ನಾನು ಹೊಲದಲ್ಲಿ ಅಡಿಕೊಂಡಿದ್ದೆ. ಆಮೇಲೆ ಮತ್ತೆ ಬಂದು ಕರ್ಕೊಂಡು ಬಂದು ಎಲ್ಲ ಶಿಕ್ಷೆ ಕೊಡೋದಾಗಿದ್ರು ಕೂಡ ಒಂದು ಮಾನವೀಯತೆ ಮತ್ತು ಅವ್ರಿಗೆ ಬುದ್ಧಿ ಬರಲಿ ಅಂತ ಮಾಡಿರ್ತೀವಿ ಹೊರತಾಗಿದ್ದೀರಲ್ಲ, ಆಗಲಿ ಅಂತೇಳಿ ನಮ್ಮ ತಂದೆ ನನ್ನನ್ನು ಸಮಾಧಾನ ಮಾಡಿ ಕರ್ಕೊಂಡು ಬಂದು. ಈ ಥರದ ಒಂದು ಇದು ವಿಚಾರಗಳಿರ್ತವೆ. ಆಮೇಲೆ ನಮ್ಮದು ಒಂದು ಥರದ ಈ ಮಣ್ಣಿನ ಮನೆ ಬಡತನ ಏನೇ ಇದ್ರೂ ಕೂಡ ಗೌಡ್ರದಂದ್ರೆ ಅದಕ್ಕೊಂದು ದರ್ಪ ಚರ್ಬು ಬೇರೆನೆ ಇರುತ್ತೆ ಅದಕ್ಕೊಂದು. ಮನೆಯಲ್ಲಿ ಒಂದು ನಮ್ಮ ತಂದೆ ಯಾವಾಗ ಬಸ್ ಇರ್ತಿರ್ಲಿಲ್ಲ, ಯಾವುದೇ ಪಂಚಾಯತ್ ಅಧ್ಯಕ್ಷರಾಗಿದ್ದರಿಂದ ಸುತ್ತಲ ಹಳ್ಳಿಗೆ ಹೋಗ್ಬೇಕಾದ್ರೆ ಒಂದು ಒಳ್ಳೆಯ ಕುದುರೆ ತಗೊಂಬಂದು ಕಟ್ಟಿದ್ರು. ಅದರದ್ದೆಲ್ಲ ಹೆಚ್ಚು ಕಡಿಮೆ ಲಾಲನೆ ಪಾಲನೆಗೆ ಒಬ್ಬನಿಗೆ ಇಟ್ಟಿದ್ರು. ಅದಕ್ಕೆಲ್ಲ ತೋಬ್ರಿ ಅಂತಾರೆ, ಅಂದರೆ ಅದರಲ್ಲಿ ಎಲ್ಲ ಕಾಳು ಕಡಿ ಎಲ್ಲ ನೆನೆಸಿಟ್ಟು ಹಾಕಿ ಅದಕ್ಕೆಲ್ಲ ಕಟ್ಟೋದು. ನಮಗೂ ಒಂದಿಷ್ಟು ಪ್ರಾಕ್ಟೀಸ್ ಮಾಡಲಿ ಅಂತ ನನಗೂ ಕುದುರೆ ಹತ್ತಿರಕ್ಕೆ ಕಳಿಸ್ತಾ ಇದ್ರು. ಆದರೆ ನಾನು ಎಂದೂ ಹತ್ರಕ್ಕೆ ಹೋಗ್ತಿರ್ಲಿಲ್ಲ ಭಾಳ, ಆದರೆ ಅದರದು ಲಗಾಮು ಅಂತಾರೆ ಅದಕ್ಕೆ, ಅದನ್ನು ಹಿಡ್ಕೊಂಡು ಹೋಗಿ ನೀರು ಕುಡಿಸ್ಕೊಂಡು ಬರೋದು, ಇದು ಇಷ್ಟು ಮಾತ್ರ. ಅದನ್ನೇನು ಎಂದೂ 10 ಪ್ರಯತ್ನ ನಾನು ಮಾಡ್ತಿರ್ಲಿಲ್ಲ. ಅದನ್ನು ಯಾರೋ ನಮ್ಮ ತಂದೆ ಹೇಳಿದೆ, ನಿಮ್ಮ ಕುದುರೆ ಹತ್ತಲಿಕ್ಕೆ ಭಾಳ ಹೆದರ್ಕೋತಾನೆ, ಹತ್ರಕ್ಕೇನೆ ಬರಲ್ಲ ಹಾಗೆ ಹೀಗೆ ಅಂತ. ಅವರು ಒಂದು ದಿವಸ ಕಟ್ಟಿಗೆ ಕೂತ್ಕೊಂಡಿದ್ರು, ಒಂದು ಎಳ್ಳ ಅಮಾವಾಸ್ಯೆ ಅಂತ ನಮ್ಮ ಕಡೆ ಮಾಡ್ತಾರೆ. ಆ ಎಳ್ಳ ಅಮಾವಾಸ್ಯೆ ದಿವಸ ಏನಂದ್ರೆ ಎಲ್ಲರೂ ಹೋಗಿ ಮನೆಗೆ ಎಳ್ಳು ಹೋಗಿ ಅದು ಇದು ಎಲ್ಲ ಕಟ್ಕೊಂಡು ಹೋಗಿ ದೂರ ಇರತಕ್ಕಂಥ ಹೊಲದಲ್ಲಿ ಊರವ್ರನ್ನ ಸ್ವಲ್ಪ ಎಲ್ಲರ ಆವಾಗಿನ ಕಾಲದಲ್ಲಿ ಶಿಕ್ಷಕರು ವಿಲೇಜ್ ಅಕೌಂಟೆಂಟು ಇಂಥವ್ರಂದ್ರೆ ನಮ್ಗೆ ಭಾಳ ಎಸ್ ಮಾಡಿದವ್ರಿಗಿಂತಲೂ ನಮ್ಗೆ ಅವರು ಭಾಳ ಮಾದರಿ ವ್ಯಕ್ತಿಗಳಂತ ಅನಿಸ್ತಿರು. ಅವರೆಲ್ಲರನ್ನ ಕರ್ಕೊಂಡು ಬಂಡಿ ಕಟ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಆ ಟೈಮಲ್ಲಿ ನಮ್ಮ ತಂದೆ ಇನ್ನೇನು ಚಕ್ಕಡಿ ರೆಡಿಯಾಗಿತ್ತು, ಹತ್ತಬೇಕಾಗಿತ್ತು, ನಾನು ಕುದುರೆಯನ್ನು ನೀರು ಕುಡಿಸ್ಬಿಟ್ಟು ತೊಗೊಂಡು ಮನೆಗೆ ಹೇಳ್ಕೊಂಡು ಬರ್ತ, ಅದನ್ನು ನೋಡಿದ ತಕ್ಷಣ ಹಿಡೀರಿ ಅವನಿಗೆ ಅಂತ ಹೇಳಿದರು. ಹಿಡಿದ್ರು, ನಾನು ನನ್ನನ್ನು ಕುದುರೆ ಮೇಲೆ ಕೂಡಿಸ್ಬಿಟ್ಟು ಲಗಾಮ್ ಕೈ ಇಟ್ಬಿಟ್ಟು ಅದಕ್ಕೊಂದು ಚಾಬಕ್ಕಿಂತ ಹಿಂದೆ ಹೊಡೆದ್ಬಿಟ್ರು.
ನನಗೆ ಅಳ್ತಾ ಇದ್ದೀನಿ, ನಾನು ಸಾಯ್ತಾ ಇದ್ದೀನಪ್ಪ, ಸಾಯ್ತಾ ಇದ್ದೀನಿ, ನನಗೇನಾದ್ರೂ ಬದುಕಿಸ್ರಿ ಬದುಕಿಸ್ರಿ ಅಂತ. ಅಲ್ಲಿ ಯಾರು ಕೇಳೋರಿಲ್ಲ, ಅದು ಕುದುರೆ ತನ್ನ ಪಾಡಿಗೆ ತಾನು ಹೋಗ್ತಾ ಇದೆ, ಇವರೆಲ್ಲ ಯಾರು ಬರಲಿಲ್ಲ ಹಿಂದೆ. ಅದು ಕೊನೆಗಂದ್ರೆ ನಮ್ದೊಂದು ಕುಂಬಾರ ಹೊಲ ಅಂತ ಇತ್ತು, ಅದು ಒಂದು ಅಂದಾಜು ಒಂದು 3 ಕಿಲೋಮೀಟರ್ ಆಗ್ತಿತ್ತು, ಊರಿಂದ ದೂರ ಇದ್ದದ್ದು. ಆ ಹೊಲಕ್ಕೆ ಕರ್ಕೊಂಡು ಹೋಯ್ತು, ಅದು ಹೋಗಿ ಅಲ್ಲಿ ಒಂದು ಮಡ್ಡಿ ಗಿಡ ಇತ್ತು, ಅದ್ರ ಕೆಳಗೇನೆ ಪ್ರತಿ ವರ್ಷ ಊಟ ಗೀಟ ಮಾಡೋದು ಅದೆಲ್ಲ. ಒಂದು 5 ನಿಮಿಷ ನಿಂತ್ಕೊಂಡು ನೋಡ್ತೀವ್ರಿ, ಏನೋ ಕೆಳಗೆ ಇಳಿತಾರಂತ, ನನ್ ಕೆಳಗೆ ಇಳಿಯಕ್ಕೂ ಬರಲ್ಲ. ಆಮೇಲೆ ಅದೇ ಕಾಲೆತ್ತಿ ನನಗೆ ಕೆಳಗೆ ಬೀಳಿಸಿ ಎಲ್ಲ ಇದು ಅದೇ. ಆಮೇಲೆ ಎಲ್ಲರೂ ಬಂದ್ರು, ಆಮೇಲೆ ವಾಪಸ್ ಹೋಗುವಾಗ ಯಾರು ನೆರವು ಬೇಕಿಲ್ಲ, ಕುದುರೆ ಮೇಲೆ ಕೂಡಿಸಿ ವಾಪಸ್ ಊರಿಗೆ ಬಂದೆ. ಅವತ್ತಿಂದ ಕುದುರೆ ಓಡ್ಸಕ್ಕೆ, ಅವಾಗ ಬಸ್ ಇರದೆ ಇದ್ರು ನಮ್ಗೆ ಕುದುರೆ ಒಂದು ವಾಹನವಾಗಿ ನಮ್ಗೆ ಇದಾಗಿತ್ತು. ಸರ್ ನೋಡಿ, ಅಂದ್ರೆ ಬದುಕಿನ ಬುತ್ತಿಯನ್ನು ಬಿಚ್ಚುವಾಗ ಎಂತೆಂತ ವಿಷಯಗಳು ಬರ್ತವೆ ಅಂತ. ಸರ್, ನಿಮ್ಮ ಗುಂಗಿ ಹುಳದ ಪ್ರಯಾಣ ಅಲ್ಲಿ ಇಲ್ಲಿ ಹೋಗಿ ಬಂದ್ಮೇಲೆ ಮತ್ತೆ ಮುಂದುವರಿತಾ ನಿಮ್ಮ ಒಂದು ಶಿಕ್ಷಣ, ನೀವು ಫಸ್ಟ್ ಪಿ ಯು ಸಿಗೆ ಬಂದ್ರಿ, ಆ ಪಿ ಯು ಸಿಯಿಂದ ಮುಂದೆ, ಯಾಕಂದ್ರೆ ಏನೇ ನೀವು ಕಲಿಯೋದಕ್ಕೆ ಹೋದ್ರು ಕಲಿಕೆ ಅಷ್ಟೊಂದು ಸುಲಭ ಇರಲಿಲ್ಲ, ಶಿಕ್ಷಣ ಅಷ್ಟು ಸುಲಭವಾಗಿ ದಕ್ಕುವಂಥದ್ದಲ್ಲ ಆ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ, ವಿಶೇಷತಃ ಹೈದರಾಬಾದ್ ಕರ್ನಾಟಕ ಭಾಗ ನೀವೇನು ಹೇಳ್ತಿದ್ರಿ, ಆ ಭಾಗದಲ್ಲಿ ಶಿಕ್ಷಣ ಅಷ್ಟು ಸುಲಭಕ್ಕೆ ದಕ್ಕುವಂಥದ್ದು ಆಗಿರಲಿಲ್ಲ. ಅದನ್ನು ಪರ್ಸ್ಯೂ ಮಾಡೋದ್ರ ಕಡೆ ನಿಮ್ಮ ಕೆಲಸಗಳು ಹೇಗಿತ್ತು? ಹಾಂ ಸರ್, ಅದನ್ನು ನಾನು ಮತ್ತೆ ನನ್ನ ಶಿಕ್ಷಣದ ಮುಂದುವರಿಕೆಗೆ ಒಂದು ಪ್ರಯಾಣಕ್ಕೆ ಹಿಂದಿರುಗ್ತಾ ಇದ್ದೀನಿ. ನಾನು ಅಲ್ಲಿ ಪಿ ಯು ಸಿ ಅವರ ಶಿಕ್ಷಕರ ಸಹಾಯದಿಂದ ನಾನು ಪಿ ಯು ಸಿ ಮೊದಲೇ ವರ್ಷ 2ನೇ ವರ್ಷ ನಾನು ಮಾಡಿದೆ. ಆದರೂ ಕೂಡ ನಾನು ಹೆಚ್ಚಾಗಿ ವೃತ್ತಿ ಬಿಟ್ಟು ಪ್ರವೃತ್ತಿಗಳು ಕೂಡ ನನ್ನ ಜೀವನದಲ್ಲೇ ಒಡನಾಡಿಗಳಾಗಿ ಬಂದವು. ನಾನಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ 1000 ಹುಡುಗರ ಸಂಖ್ಯೆ ಇತ್ತು, ಅಲ್ಲಿ ಕೂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾದೆ ನಾನು. ವಾರಕ್ಕೊಂದೇ ಸಲ ಕಾಲೇಜಿಗೆ ಬರ್ತಾ ಇದ್ರು ಕೂಡ, ಹಾಗೆ ಸ್ವಲ್ಪ ಅದ್ರ ಜೊತೆಗೇನೆ ಆ ಕಾಲದಲ್ಲೇ ನನಗೆ ರಾಜಕೀಯ ಸಂಪರ್ಕನೇ ಬಂತು. ನಾನು ಪಿ ಯು ಸಿ ಹೋದಾಗಲೇ ನಾನು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದೆ, ಟಿ ಎ ಪಿ ಸಿ ಎಂ ಎಸ್ ಡೈರೆಕ್ಟರ್ ಆಗಿದ್ದೆ. ಆದರೂ ಕೂಡ ನನಗೆ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇರಲಿಲ್ಲ. ನಮ್ಮ ಶಾಸಕರು ನನ್ನ ಭಾಳ ಆಪ್ತರಾಗಿಬಿಟ್ಟಿದ್ರು, ಅವ್ರು ನನ್ನ ಯಾವಾಗಲೂ ಕರ್ಕೊಂಡಾಡಾಡ್ತಿದ್ರು. ನಾನು ಮುಂದಿನ ಸಲ ಸ್ಪರ್ಧೆ ಮಾಡಲ್ಲ, ನಿನ್ನನ್ನು ನನ್ನ ಸ್ಥಾನದಲ್ಲೇ ಕೂಡಿಸಿ ಹೋಗೋತೀನಿ ಅಂತ ಹೇಳಿ ಕಾಂತರಾವ್ ದೇಸಾಯಿ ಅಂತ ಆಗಿನ ಕಾಲದಲ್ಲಿ ಒಬ್ಬರು, ಅವರು ಎಷ್ಟರ ಮಟ್ಟಿಗೆ ಆಗಿನ ಶಾಸಕರ ಸ್ಥಿತಿ ಇತ್ತಂದರೆ, ಅವ್ರದ್ದು ಗೋತಿಗೆ ಅಂತ ಒಂದು ಊರು ದೋಟೆಹಳ್ಳಿಯಿಂದ 3 ಕಿಲೋಮೀಟ್ರು, ಅವ್ರ ಊರಿಗೆ ಬಸ್ ಇರಲಿಲ್ಲ. ಅವರು ಶಾಸಕರಾಗಿದ್ದರೂ ಕೂಡ ನಡ್ಕೊಂಡೆ ಹೋಗ್ತಿದ್ರು, ಆದರೆ ನಡ್ಕೊಂಡು ಹೋಗುವಂಥ 3 ಕಿಲೋಮೀಟ್ರ್ ಅವಧಿಯಲ್ಲಿ ನಾನು ಅವ್ರಿಗೆ ಆಪ್ತ ಸ್ನೇಹಿತ, ಜೊತೆಗೆ ಮಾತಾಡ್ಕೊತ ಹೋಗೋದು, ಏನು ನಮ್ಮ ತಾಲೂಕಲ್ಲಿ ಏನು ಮಾಡಬೇಕು, ನಮ್ದು ಮುಂದೆ ನಾವು ಏನೇನು ಕೆಲಸ ಮಾಡಬೇಕು ಅಂತ. ಆದರೆ ಎಂದೂ ಅವರು ನನಗೆ ವೆಹಿಕಲ್ ಕಳಿಸ್ರಿ ಅಥವಾ ನನ್ನನ್ನು ಅಲ್ಲಿ ಬಿಟ್ಟು ಬರ್ರಿ ಅಂತ ಯಾವ ಅಧಿಕಾರಿಗಳನ್ನು ಕೇಳ್ತಾ ಇರಲಿಲ್ಲ. ನಾವು ಅವ್ರ ಮನೆಯಲ್ಲೇ ಮಲ್ಕತಾ ಇದ್ದೆ. ಹೀಗಾಗಿ ನಾನು 2ನೇ ವರ್ಷದ ಪಿ ಯು ಸಿ ಮುಗಿಸಿ ಮತ್ತೆ ಮರು ಪ್ರಯಾಣ ನನ್ನ ಅಂಗಡಿ ವ್ಯವಹಾರಕ್ಕೆ. ಆದರೆ ನನ್ನಲ್ಲಿ ಬರೆಯುವಂಥ ಒಂದು ಸ್ವಲ್ಪ ಆಗಲೇ ಆಸಕ್ತಿ ಇತ್ತು. ನಮ್ಮಲ್ಲಿ ನಮ್ಮ ಇಡೀ ಊರಿನಲ್ಲಿ 1500 ಜನಸಂಖ್ಯೆ ಇದ್ದರೂ ಕೂಡ ಗ್ರ್ಯಾಜುಯೇಷನ್ ಮುಗಿಸಿದವರು ಒಬ್ಬರೇ ಒಬ್ಬರಿದ್ದರು, ಅವರು ಪ್ರೊಫೆಸರ್ ಬಿ ಎಂ ಹಿರೇಮಠ ಅಂತ, ಈಗ ಮುದ್ದೇಬಾಳದ ಎಂ ಜಿ ವಿ ಸಿ ಕಾಲೇಜಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿದ್ದಾರೆ. ನಾನೇನಾದರೂ ಅವ್ರಿಗೆ ಇನ್ನೂ ನೌಕರಿ, ಆವಾಗ ಅವರು ಅನ್ವೇಷಣೆಯಲ್ಲಿದ್ದರು, ನಾನೇನಾದರೂ ಬರ್ಕೊಂಡು ಹೋಗಿದ್ದಾಗ ಅವಾಗೆಲ್ಲ ಅಕ್ಷರ ಹೊಸ ಕಾವ್ಯ, ಬಂಡಾಯ ಸಾಹಿತ್ಯ, ಈಗ ಅವೆಲ್ಲ ಪ್ರವರ್ಧನ ಮಾಡ್ತಕ್ಕೆ ಬರ್ತಕ್ಕಂಥ ದಿನಗಳು, ಅದ್ರ ಬಗ್ಗೆ ನನಗೆ ಆಸಕ್ತಿ ಇತ್ತು. ಅದಕ್ಕೆ ಸಂಬಂಧಪಟ್ಟಂಥ ಕವನಗಳನ್ನು ಬರ್ಕೊಂಡೋಗಿ ಅವ್ರ ಮನೆಗೆ ಹೋಗಿ ಅವ್ರ ಜೊತೆಗೆಲ್ಲ ಚರ್ಚಿಸ್ತಿದ್ದೆ. ಆದರೆ ನನಗೆ ಅವರೂ ಗುರುತಿಸಿದ್ರು, ಇವನಿಗೆ ಇನ್ನೂ ತುಂಬ ಓದುವಂಥ ತುಡಿತ ಇದೆ, ಆದರೆ ಅವಕಾಶ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಏನಾಗಿತ್ತು ಅಂದರೆ, 1975 ಒಂದು ದ್ವಿತೀಯ ದರ್ಜೆ ನೌಕರಿಗೆ ಕೆ ಪಿ ಎಸ್ ಇಂದ ಅರ್ಜಿ ಕರೆದಿದ್ದರು. ನಾನು ಕೂಡ ಅದು ಒಂದು ಅರ್ಜಿನ ನಮ್ಮ ಮನೆಯವರಿಗೆ ತಿಳಿಯದ ಹಾಗೆ ನಾನು ಅರ್ಜಿ ಗುಜರಾಯಿಸಿದ್ದೆ. ಹಾಗೆ ರಾಯಚೂರಿಗೆ ಅದು ಪರೀಕ್ಷೆನೂ ಬಂತು, ಪರೀಕ್ಷೆನೂ ಬರೆದಿದ್ದೆ. ನಾನು ಅದೇ ಶಾಸಕರ ಜೊತೆಗೆ ಬೆಂಗಳೂರಿಗೆ ಬಂದಾಗ ಅವತ್ತಿನ ದಿವಸನೇ ರಿಸಲ್ಟ್ ಅನೌನ್ಸ್ ಆಗಿತ್ತು, ನನಗೆ ಸಿಲೆಕ್ಷನ್ ಆಗಿತ್ತು. ನಾನು ಆವಾಗ ಕೆ ಪಿ ಎಸ್ ಸಿ ಆಫೀಸ್ಗೆ ಹೋಗಿ ದಯವಿಟ್ಟು ನನ್ನ ನೇಮಕಾತಿ ಆದೇಶವನ್ನು ನಮ್ಮ ಊರಿಗೆ ಕಳಿಸಿ, ಇಲ್ಲೇ ಕೊಟ್ಟುಬಿಡಿ, ನಾನು ಏನಾದರೂ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂಥೇಳಿ ನಾನು ಅಲ್ಲಿ ತಗೊಂಡು ನನಗೆ ದ್ವಿತೀಯ ದರ್ಜೆ ಗುಮಾಸ್ತರಾಗಿ ಸರ್ಕಾರಿ ಜೂನಿಯರ್ ಕಾಲೇಜ್ ಗುಲ್ಬರ್ಗಕ್ಕೆ ಅಪಾಯಿಂಟ್ಮೆಂಟ್ ಆಯಿತು. ನಾನು ಮನೆಗೆ ಬಂದು ಇಲ್ಲೇ ಎಲ್ಲೋ ಸ್ನೇಹಿತರು ಊರಿಗೆ ಹೋಗಿ ಬರ್ತೀನಿ ಅಂಥೇಳಿ ಒಂದು 4-5 ಬಟ್ಟೆನ ಬ್ಯಾಗಲ್ಲಿ ಹಾಕ್ಕೊಂಡು, ನೌಕರಿ ಬಗ್ಗೆನೂ ಹೇಳಲಿಲ್ಲ ಮನೆಯಲ್ಲಿ, ಎಲ್ಲಿ ಹೋಗ್ತೀನಿ ಅಂತಲೂ ಹೇಳಲಿಲ್ಲ, ನಾನು ಗುಲ್ಬರ್ಗಕ್ಕೆ ಹೋಗಿ ನೌಕರಿಗೆ ಜಾಯ್ನ್ ಆದೆ. ನಮ್ಮಲ್ಲಿ ಹುಡುಕಿ ಸುಸ್ತಾಗಿದ್ದರು, ಯಾಕಂದರೆ ಗುಲ್ಬರ್ಗಕ್ಕೆ ಬರೋ ಜನ ಇಲ್ಲ, ಹಳ್ಳಿಯಿಂದ ಊರಿಗೆ ಸುದ್ದಿ ಮುಟ್ಟಿಸೋರಿಲ್ಲ, ನಂದು ಪತ್ರ ವ್ಯವಹಾರ ಇಲ್ಲ, ನಮ್ಮ ಮನೆಯಲ್ಲಿ ಯಾರು ಅಕ್ಕಪಕ್ಕ ಊರಿನವರೆಲ್ಲ ಇನ್ನೇನು ಬರ್ತಾನೆ ಬಿಡಪ್ಪ, 3-4 ವರ್ಷ ಆಯ್ತು ಅವನೇನು ಇದ್ದಾನೋ ಬದುಕಿದ್ದಾನೋ ಏನಾಗಿದ್ದಾನೇ ಗೊತ್ತಿಲ್ಲ, ಮತ್ತು ನೀನಾದರೂ ಏನು ಮಾಡ್ತೀಯ ಅಂತ. ಅಷ್ಟೊತ್ತಿಗೆ ನಾವು
ಮರವಿನ ಪರದೆಗೆ ನಾವು ಹಿಂದೆ ಸರಿದು ಬಿಟ್ಟಿದ್ವಿ. ಆದರೆ ನನ್ನ ಓದಿನ ತುಡಿತ ಏನಿತ್ತು, ನಾನು ನೌಕರಿ ಮಾಡಿಕೊಂಡೆ, ಅಲ್ಲಿ ಬಿ ಎ ಪದವಿ ಮುಗಿಸಿದೆ, ನೌಕರಿ ಮಾಡಿಕೊಂಡೆ ಎಮ್ ಇ ಪದವಿ ಮುಗಿಸಿದೆ. ಎಮ್ ಎ ಪದವಿಯಲ್ಲೂ ಕೂಡ ನಾನು ನೌಕರಿ ಮಾಡ್ತಾ ಇದ್ರು ಕೂಡ ನಾನು ಬಹಳ ಅಲ್ಲಿ ನಮ್ಗೆ ಆವಾಗ ಬಿ ಬಿ ಹೆಂಡಿ ಅಂತ ನಮ್ಮ ಕನ್ನಡ ಅಧ್ಯಯನ ಕೇಂದ್ರದ ಇದಾಗಿದ್ದರು, ಆಮೇಲೆ ಲಟ್ಟೆ ಅಂತ ಇದ್ರು, ಆಮೇಲೆ ಬಿರಾದಾರ ಅಂತ ಇದ್ರು. ತುಂಬ ನಾನು ಅವ್ರ ಜೊತೆಗೆಲ್ಲ ಜಿ ಎಸ್ ಎಸ್ನವರು ಒಂದ್ಸಲ ವಿದ್ಯಾರ್ಥಿ ಸಂಘಕ್ಕೆ ಬಂದಾಗ ಸಾಹಿತ್ಯದ ಬಗ್ಗೆ ಅವ್ರ ಜೊತೆಗೆ ನಾವು ಸಮಾಲೋಚನೆ ಮಾಡಿದ್ವಿ. ನಾನು ಕೂಡ ಅವತ್ತೊಂದು ದಿವಸ ಭಾಷಣ ಮಾಡಿದಾಗ ನೀನು ಇನ್ನೂ ಓದಬೇಕು, ನೀನು ಉಪನ್ಯಾಸಕ ವೃತ್ತಿಗೆ ನೀನು ಹೋಗಬೇಕು, ನಿನ್ನ ಸಾಹಿತ್ಯದ ಬೆಳವಣಿಗೆ ಆಗುತ್ತೆ ಅಂದರು. ನಾನು ಎಮ್ ಎ ಮುಗಿಸಿದ ಮೇಲೆ ಉಪನ್ಯಾಸಕ ವೃತ್ತಿ ಕಡೆ ಹೋಗುವಂಥ ಅವಕಾಶ ಬರಲಿಲ್ಲ. ನಾನು ಮತ್ತೆ ಕೆ ಪಿ ಎಸ್ ಸಿ ಮೂಲಕ ಪರೀಕ್ಷೆ ಬರೆದು ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ನಾನು ನೇಮಕಾತಿ ಆದೆ. 1980 ಪ್ರಥಮ ಬಾರಿಗೆ ನೇಮಕ ಹೊಂದಿ ಬೆಂಗಳೂರಿಗೆ ಬಂದಾದ ಮೇಲೆ ನಾನು ನಮ್ಮೂರಿಗೆ ಹೋಗಿ ನಾನು ಬದುಕಿರೋದ ಬಗ್ಗೆ ರುಜುವಾತು ಮಾಡಿದೆ. ಅಲ್ಲ ಯಾಕೆ ಸರ್ ಅಂದ್ರೆ ಅದು ಯಾಕೆ ಅಂತ ಅಂದ್ರೆ ಮನೇಲಿ ಹೇಳಬಾರ್ದು ಯಾಕೆ ಅಂದ್ರೆ ನೀವು ಅಂತ ಕಡೆ ಇದ್ದೀರಿ ಅಂತಂದ್ರೆ ನಿಮ್ನ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ ಊರು. ಮತ್ತೆ ಏನಾದ್ರು ಒತ್ತಾಯ ಬರಬಹುದು, ಅಥವಾ ನನ್ನ ಓದು ಏನಾದರೂ ಅರ್ಧಕ್ಕೆ ನಿಲ್ಬಹುದು, ಯಾಕೆ ಇವೆಲ್ಲ ಇದಾಗೋದು ಅಂತ. ಮತ್ತೆ ಆ ಒಂದು ಪರಿಸರದಿಂದ ನಾನು ಹೊರಗೆ ಬರಬೇಕಾಗಿ. ಖಂಡಿತ. ಮತ್ತೆ ಅವಾಗ ಏನಿತ್ತು ಅಂದ್ರೆ, ಮೊದಲನೇದು ನೀವು ಕಿರಾಣಿ ಅಂಗಡಿ ಇಟ್ಕೋಬೇಕು, ಅವ್ರದ್ದು ಮೊದಲನೇ ವಿಚಾರ. ಎರಡನೇದಂದ್ರೆ ನೀವು ಹೇಳುವಾಗ ಸರ್ ನಮಗನ್ಸುವಂಥದ್ದು ಎಷ್ಟು ದುಸ್ತರವಾಗಿತ್ತು ಪರಿಸ್ಥಿತಿ ಅಂತ ನೋಡಿ, ತಂದೆ ತಾಯಿಗೂ ಕೂಡ ನಾನು ಬದುಕಿದೀನೋ ಇಲ್ಲೋ ಅನ್ನೋದ್ರ ಬಗ್ಗೆ ಖಾತ್ರಿ ಆಗೋದು ಕೂಡ ಬೇಡ. ಆದ್ರೆ ನಾನು ಒಂದ್ ಕಡೆ ಹೋಗಿ ಓದ್ಬೇಕನ್ನುವಂಥ ಒಂದು ತುಡಿತ ಒಂದ್ ಕಡೆ ಆದ್ರೆ, ಬಹುಶಃ ನೀವು ಕೂಡ ಅವಾಗ ವಿದ್ಯಾರ್ಥಿ, ನಿಮ್ಮ ಮನೇನ ಮಿಸ್ ಮಾಡ್ಕೊಂಡಿರ್ತೀರಾ, ಎಲ್ಲವನ್ನು ಕೂಡ ಕಳ್ಕೊಂಡು ಪಡ್ಕೋಬೇಕು ಅನ್ನುವಂಥ ಭಾವನೆ ಇರುತ್ತಲ್ಲ ಸರ್. ಏನಾರು ನಾನು ಸಾಧನೆ ಮಾಡ್ಬೇಕನ್ನೋದು ಅಲ್ಲಿವರೆಗೂ ಕರ್ಕೊಂಡು ಹೋಗಿದೆ ಅಂತಂದ್ರೆ, ಇವತ್ತು ನಾವು ಸುಲಭವಾಗಿ ಹೇಳ್ಬೋದು ಏ ನಾನು ಬಿ ಎ ಮಾಡಿದ್ದೀನಿ ಎಮ್ ಎ ಮಾಡಿದ್ದೀನಿ ಅಂತ. ಆದರೆ ಅದನ್ನ ಎಷ್ಟು ಕಷ್ಟಪಟ್ಟು ನೀವು ಮಾಡಿದ್ರಿ ಅನ್ನೋದು ನಮ್ಗೆ ತಿಳಿಯುತ್ತೆ. ಅದ್ರ ಹಿಂದೆ ನಿಮಗೆ ನೋವು ಕೂಡ ಇರುತ್ತೆ ಇಲ್ಲ ಅಂತಲ್ಲ. ಅಲ್ಲ ಇರುತ್ತೆ ಮೇಡಮ್, ಯಾಕಂದ್ರೆ ಪ್ರತಿಯೊಬ್ಬನ ಜೀವನದಲ್ಲಿ ಈಗಿನ ಮಕ್ಕಳನ್ನ ನೋಡಿದ್ರೆ ಬಾಲ್ಯ ಅನ್ನೋದು ಒಂಥರದ ಕೈವಲ್ಯ ಇದ್ದಂಗೆ. ಆದರೆ ಅದು ಯಾವುದೂ ನಮ್ಗೆ ಇರಲಿಲ್ಲ. ನಮಗೆ ಬಡತನ, ತೊಂದರೆಗಳು, ಕಷ್ಟಗಳು ಇವೇ ನಮ್ಮ ಸಂಗಾತಿಗಳಾಗಿದ್ದು. ಹಾಗಾಗಿ ಬಾಲ್ಯ ಅನ್ನೋದನ್ನ ನಾವು ಉಳಿದವರ ರೀತಿ ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಒಂದು ರೀತಿಯಿಂದ ಒಳ್ಳೆಯದೇ. ನಮಗೆ ಆ ರೀತಿ ಆಗದೆ ಇರೋದಕ್ಕಿಂತ ಈ ಒಂದು ಸಾಧನೆಗೆ ಅವು ಒಂದು ಮಾರ್ಗ ತೋರಿಸಿದವು, ಅವು ಒಂದು ದಾರಿದೀಪ. ಅದು ಇಲ್ಲ ಅಂತಂದ್ರೆ ನಮಗೆ ಆ ತುಡಿತ, ಆ ಕಷ್ಟ, ಅದು ನೋವು ನೋಡಬಾರ್ದು, ನಮಗೂ ಈ ರೀತಿ ಬರಬಾರ್ದು ಅನ್ನೋ ಒಂದು ಏನು ಮನಸ್ಸಿನಲ್ಲಿತ್ತು, ಅದಕ್ಕೊಂದು ದಾರಿದೀಪ ಆಗಿ ನಾನು ಈ ಥರದ ಒಂದು ಕಷ್ಟಕ್ಕೆ ಅಣಿಯಾದರೂ ಕೂಡ ನಾನು ಯಶಸ್ವಿ ಆದೆ. ಅಂದ್ರೆ ಎಲ್ಲ ಜೊತೆಗೆ ಇತ್ತು ಅಲ್ಲಿ. ಬಹುಶಃ ಅವ್ರು ಹೇಳ್ತಿರೋ ರೀತಿಯಲ್ಲಿ ಸುತ್ತಮುತ್ತಲೂ ಎಲ್ಲರೂ ಕಷ್ಟಪಡ್ತಿದ್ದವ್ರೆ, ನಾವು ಕಷ್ಟಪಟ್ಟು ಅಲ್ಲಿ ಜನರದ ಜೀವನ ನೋಡ್ತಾ ಇದ್ದೀವಿ. ಅಲ್ಲಿ ಬದುಕ್ತಾ ಇರೋರ್ನ ಈಗಿನ ಒಂದು ಜನಜೀವನಕ್ಕೆ ನಾವು ಏನಾದರೂ ತೌಲನಿಕವಾಗಿ ನಾವು ಒಂದು ವಿಚಾರ ಮಾಡಿ ನೋಡಿದ್ರೆ ಇವ್ರು ಮನುಷ್ಯರ, ಇವರು ಈ ರೀತಿ ಬಾಳಬಹುದಾ ಅನ್ನುವಷ್ಟರ ಮಟ್ಟಿಗೆ ಅದು ಹಿಂದುಳಿದಿತ್ತು ಸರ್. ಈ ಮಧ್ಯದಲ್ಲಿ ಸಾಹಿತ್ಯ ಕೃಷಿ ಕೂಡ ಹಾಗೆ ಮುಂದುವರಿತಾ ಇರುತ್ತೆ. ಈಗ ಟು ಬ್ರೇಕ್ ದ ಮೊನೊಟನಿ ಅಂತಾರಲ್ಲ, ಹಾಗೆ ನೀವು ರಚಿಸಿರುವಂತಹ ಒಂದು ಗಜಲ್ನ ಕೇಳುವಂತಹ ಸಮಯ. ಯಾಕಂದ್ರೆ ಗಾಯಕ ಪಕ್ಕದಲ್ಲಿ ಕೂತಿದ್ದಾನೆ, ಸೊ ಅವ್ನಿಗೆ ರೆಡಿ ಮಾಡಿಸ್ಬಿಟ್ಟಿದ್ದೀನಿ ಇವಾಗ ನಾನು. ಹಾಗಾಗಿ ಆ ಗಜಲ್ನ ಒಂದ್ಸಲ ಕೇಳ್ಬರೋಣ. ಎಷ್ಟೊಳ್ಳೆ ದೀಕ್ಷೆ ಕೊಟ್ರಿ. ಜೊತೆಗೆ ಅಲ್ವಾ ಸರ್. ಪ್ರೀತಿ ಪ್ರೇಮ ಕಾಮನಾ ಬಿನ್ನು, ಪ್ರೀತಿ ಪ್ರೇಮ ಕಾಮನಾ ಬಿನ್ನು, ಬೊಚ್ಚು ಬಾಯಲ್ಲು ಕಾಮನಾ ಹೊಸಹನ್ನು, ಪ್ರೇಮ ಬಣ್ಣ ಕಲಸಿ ಆಡಿದ ಕುಳಿ, ಪ್ರೇಮ ಬಣ್ಣ ಕಲಸಿ ಆಡಿದ ಓ ಕುಳಿ, ದೇಹ ಪುಳಕಿತ ಒಳಗೆಲ್ಲ ಗುಲಾಬಿ ಗುಲ್ಲು, ಪ್ರೀತಿ ಪ್ರೇಮ ಕಾಮನಾ ಬಿಲ್ಲು, ಬೊಚ್ಚು ಬಾಯಲ್ಲು ಕಾಮನಾ ಹೊಸಹಲ್ಲು, ಕಾಮ ಜಯಿಸಿದರೆ ಜಗ ಗೆದ್ದವಾಗ ಸೋತರೆ, ಕಾಮ ಜಯಿಸಿದರೆ
ಜಗಗೆದ್ದವಾಗ ಸೋತರೆ ಪಾಜಿ ಮುಟ್ಟದ ಬಾಣವಿಲ್ಲದ ಬಿಲ್ಲು ಪ್ರೀತಿ ಪ್ರೇಮ ಕಾಮನಾ ಬಿಲ್ಲು ಬೊಚ್ಚು ಬಾಯಲ್ಲು ಕಾಮನಾ ನಮ್ಮಲ್ಲಿ ಗಜಲ್ಗಳಿಗೆಲ್ಲ ಹಾಡಾಡಿದಾಗ ವಾಹವಾ ಅನ್ನೋದು ಈ ಗಜಲ್ಗೂ ಕೂಡ ಒಂದು ಭಕ್ತಿಯ ನಿನಾದ ಹೊರಡ್ತಾ ಗಜಲ್ನಲ್ಲೂ ಕೂಡ ಈ ತರ ಗಜಲ್ಗಳಿಗೆ ಅದು ತನ್ನದೇ ಆದಂತ ಒಂದು ಪರಂಪರೆಯನ್ನ ಬೆಳೆಸ್ಕೊಂಡು ಬಂದಿದೆ. ಅದು ಇತ್ತೀಚೆಗೆ ಅದಕ್ಕೆ ಮರುಹುಟ್ಟು ಬಂದಿದೆ. ಮೊದಲೆಲ್ಲ ಆ ಒಂದು ಪ್ರಾಕಾರಕ್ಕೆ ಬಹಳ ಕಡಿಮೆ ಇದು ಇತ್ತು. ಈಗ ಎಲ್ಲರೂ ಗಜಲ್ಗಳನ್ನು ಬರೆಯುವಂತ ಇದಕ್ಕಾಗ್ತಾ ಇದ್ದಾರೆ. ಆದ್ರೆ ಮೊದಲಿನ ಒಂದು ಗಜಲ್ಗಳಲ್ಲಿ ಏನಿತ್ತಂದ್ರೆ ಶೃಂಗಾರ ಭಾವ, ಶೃಂಗಾರಕ್ಕೆ ಮಾತ್ರ ಅದು ಸೀಮಿತ ಇರ್ತಿತ್ತು. ಮಧುಸಾಲೆ ಅಂದ್ರೆ ಈ ತರ ಸುರೆಯಲ್ಲಿ ಅವನು ಜೀವನ ಕಳೆಯೋದು, ಪ್ರೇಯಸಿ ಪ್ರೀತಿ ಅಂತ. ಆದ್ರೆ ನನ್ನ ಗಜಲ್ಗಳಲ್ಲಿ ನಾನೀಗ ಹೊರತರತಕ್ಕಂಥ ಗಜಲ್ಗಳಲ್ಲಿ ಅಭಿವೃದ್ಧಿ ಅಥವಾ ಜನರಲ್ಲಿ ಇರತಕ್ಕಂಥ ಏನಾದರೂ ಬದಲಾವಣೆಗಳು, ಸಮಾಜದ ಬದಲಾವಣೆಗಳಿಗೂ ಕೂಡ ಆ ರೀತಿಯಾದ ಗಜಲ್ಗಳನ್ನು ಪರಂಪರೆ ಮೀರಿ ಬರೆದರೂ ತಪ್ಪಲ್ಲ ಅಂಥೇಳಿ ಹೆಚ್ಚು ಜೀವನಮುಖಿಯಾದಂಥ ಒಂದು ಗಜಲ್ಗಳನ್ನು ಬರೆದಿರತಕ್ಕಂಥ ನಿಜವೇ. ಬಟ್ ಅದರಲ್ಲೂ ಪ್ರೀತಿ ಪ್ರೇಮ ಬಿಟ್ಟು ನಾವು ಹೊರಗೆ ಬರೋಕ್ಕಾಗಲ್ಲ. ಅದರ ಜೊತೆಗೆ ಹೊರಭಾಗದಲ್ಲಿರ್ತಕ್ಕಂಥ ಜೀವನದ ಅನೇಕ ಪ್ರಸಂಗಗಳನ್ನು ಗಜಲ್ ಮೂಲಕ ಏನಾದರೂ ಬದಲಾವಣೆ ತರಲಿಕ್ಕೆ ಸಾಧ್ಯತೆಗಳನ್ನು ಕಂಡುಕೊಳ್ಳುವ ಒಂದು ಪ್ರಯತ್ನವೂ ಕೂಡ ನಾನು ಈ ನನ್ನ ಸಾಹಿತ್ಯದಲ್ಲಿ ಮಾತಾಡಿದ್ದೀನಿ. ಖಂಡಿತ ಸರ್, ಈ ಗಜಲ್ಗಳ ರಚನೆ ಈ ಪುಸ್ತಕವನ್ನ ಬಹಳಷ್ಟು ಶೀಘ್ರದಲ್ಲಿ ಬಿಡುಗಡೆ ಮಾಡೋದ್ರ ಬಗ್ಗೆ ಕೂಡ ತಾವು ಹೇಳ್ತಿದ್ರಿ ಸರ್. ಇತ್ತ ನೀವು ಜರತಾರಿ ಸೀರಿ ರೇಷ್ಮೆ ಸೆರಗು ಅನ್ನುವಂತಹ ಒಂದು ಜಾನಪದ ಗೀತೆಗಳದ್ದು ಒಂದು ದೊಡ್ಡ ಇದು ಪುಸ್ತಕವನ್ನು ಬರೀತೀರಾ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸರ್. ಆದ್ರೆ ಬಹಳ ಕುತೂಹಲ ಇರೋದು ನೀವು ಬರೆದಿರುವಂತಹ ಒಂದು ವಿಶೇಷವಾದಂತಹ ಪುಸ್ತಕ ಕಡತಗಳು ಕತಿ ಹೇಳ್ತಾವ ನೋಡ ಅಂತ ಸರ್, ಏನ್ ವಿಷಯ ಇಟ್ಕೊಂಡು ನೀವು ಇದನ್ನು ಬರೆದ್ರಿ? ಯಾಕಂದ್ರೆ ನಿಮ್ ಸರ್ಕಾರಿ ನೌಕರಿ ಅದಕ್ಕೆ ಬಹಳಷ್ಟು ಪ್ರೇರಣೆ ನೀಡಿದೆ ಅಂತ ನಮ್ಗೆ ಅನ್ಸಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ಕಾರಿ ನೌಕರಿಯಲ್ಲಿ ಅಂದ್ರೆ ಒಬ್ಬರು ಅಧಿಕಾರಿಗಳಾದಾಗ ಅಧಿಕಾರಿಗಳಿಗೆ ಸಾರ್ವಜನಿಕರಿಂದ ಅಥವಾ ದೀನ ದಲಿತರಿಂದ ಬೇರೆ ಬೇರೆ ರೀತಿಯ ಆ ಇಲಾಖೆಗೆ ಸಂಬಂಧಪಟ್ಟಂತ ಅನೇಕ ಕಡತಗಳು ನಮ್ಮ ಎದುರಿಗೆ ಬರುತ್ತೆ. ವಾಸ್ತವವಾಗಿ ನೋಡಿದ್ರೆ ಕಡತಗಳು ಅದು ನಿರ್ಜೀವ ವಸ್ತು ಅಂತಾನೆ ಅದರಲ್ಲೇ ಒಂದು ಕಡತದಲ್ಲಿ ಇಷ್ಟು ಪೇಪರ್ಗಳಿರ್ತವೆ, ಅವರು ಮೇಲೆ ಕೇಸ್ ವರ್ಕರ್ಗಳು ಬರೆದಿರ್ತಾರೆ, ಅದ್ರ ನಂತರ ನಾವು ಅಂತಿಮ ಆದೇಶಕ್ಕೆ ಬಂದಿರುತ್ತೆ. ಆದರೂ ಕೂಡ ಅವರ ಅರ್ಜಿಗಳನ್ನು ಒಂದು ಸಲ ವೀಕ್ಷಿಸಿದಾಗ ಅಥವಾ ಅದನ್ನು ಮಾನವೀಯ ದೃಷ್ಟಿಯಿಂದ ಅದನ್ನು ಸಂಪೂರ್ಣವಾಗಿ ಓದಿದಾಗ ಅಲ್ಲೊಂದು ಹೊಸ ಲೋಕ ತೆರೆದುಕೊಳ್ಳುತ್ತೆ. ನಿಜ, ಅವರ ಜೀವನದಲ್ಲಿ ಏನನ್ನು ಅಪೇಕ್ಷೆ ಪಡ್ತಾರೆ, ಅವ್ರಿಗೆ ಬಂದಿರತಕ್ಕಂಥ ತೊಂದರೆಗಳೇನು ಅಥವಾ ಅವರು ಬಯಸಿದಂಥ ಪರಿಹಾರಗಳೇನು, ಇವು ಕೂಡ ಒಂದು ಕಥಾಸ್ವರೂಪಕ್ಕೆ ಮೂಲ ದ್ರವ್ಯವನ್ನು ಒದಗಿಸುವಂತ ಸಂಗತಿಗಳಾಗಿರ್ತವೆ. ಅದು ಅನೇಕ ನನ್ನ ಒಂದು ವಿಚಾರದಲ್ಲಿ ಬಂದಾಗ ಆ ರೀತಿಯ ಕಡತಗಳಲ್ಲಿರ್ತಕ್ಕಂಥ ವಿಷಯಗಳನ್ನೇ ಗ್ರಹಿಸಿ ಅದರಲ್ಲಿ ಒಂದು ಕಥಾ ಸ್ವರೂಪದಲ್ಲಿ ಕಡತ ಕತೆ ಹೇಳ್ತಾವ ನೋಡ ಅಂತ ಒಂದು ಪುಸ್ತಕ ನಾನು ಬರೆಯುವ ಪ್ರಯತ್ನ ಮಾಡಿ ಅದನ್ನ ಪ್ರಕಟ ಮಾಡಿದ್ದೆ. ಅದು ಕೂಡ ಸುಮಾರು 2-3 ಮುದ್ರಣಗಳನ್ನ ಕಂಡಿತು. ಆದ್ರೆ ಆ ಸಂದರ್ಭದಲ್ಲಿ ನಮಗೆ ಬೆಳಗಾವಿ ಜಿಲ್ಲೆಯಲ್ಲಿ ನೆರೆ ಹಾವಳಿಯಾಗಿ ಸುಮಾರು ಜನ ನಿರಾಶ್ರಿತರಾಗಿದ್ದರು, ಎಲ್ಲ ಕಡೆಯಿಂದ ಪರಿಹಾರ ನಿಧಿ ಅಲ್ಲಿಗೆ ಹರಿದು ಬರ್ತಾ ಇತ್ತು. ನಾನು ಕೂಡ ನನ್ನ ಸ್ನೇಹಿತರಿಗೆ ಹೊರವಲಯದಲ್ಲಿ ಇರತಕ್ಕಂಥ ಎಲ್ಲ ಆಪ್ತರಿಗೆ ನನ್ನ ಒತ್ತಾಯ ಮಾಡಿ ಎಲ್ಲ ಪುಸ್ತಕಗಳನ್ನು ಮಾರಿ ಸುಮಾರು ಆಗಿನ ಕಾಲದಲ್ಲಿ ಎಷ್ಟು 1 ಲಕ್ಷದವರೆಗೆ ಬಂದಿರತಕ್ಕಂಥ ಹಣನ ನಾನು ಆ ನಿರಾಶ್ರಿತರ ಒಂದು ಇದಕ್ಕೆ ಕೊಟ್ಟು ಬಂದ್ವಿ. ಹಾಗಾಗಿ ಇಂಥದನ್ನು ನಾವು ಈ ಬರವಣಿಗೆ ಅನ್ನೋದು ಏನಿದೆಯಲ್ಲ ಅದು ನಮಗೆ ಏನಾದರೂ ಆದಾಯ ತರುವಂಥದ್ದಲ್ಲ, ಅದರಿಂದ ಬೇರೆ ಈ ಥರ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಕಳಕಳಿ ಮೂಲಕ ಅದನ್ನು ಅರ್ಪಿಸಬಹುದು ಅನ್ನೋದು ಒಂದು ಇದು ಇರ್ತಾ ಇತ್ತು. ತಾವು ಹೇಳಿದಾಗೆ ಕಡತ ಕತೆ ಹೇಳ್ತಾ ಇರೋದು ಒಂದಿಷ್ಟು ಪ್ರಸಂಗಗಳು ಎಷ್ಟು ಮಟ್ಟಿಗೆ ಅದು ಬಂದು ನಿಲ್ಲಿಸ್ತವೆ ಮನುಷ್ಯ ಅಂದರೆ, ಒಂದು ಪ್ರಸಂಗ ಅನುಕಂಪ ಅಂತ ಬರುತ್ತೆ. ಅನುಕಂಪ ಅಂದರೆ ಏನು ಅಂದರೆ, ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರಿ ಮಾಡುವಾಗ ಅವನು ನಿವೃತ್ತಿ ಆಗುವುದಕ್ಕಿಂತ ಮುನ್ನ ಏನಾದರೂ ಅವನು ತೀರ್ಕೊಂಡ್ರೆ ಅವರ ಮನೆಯವರಿಗೆ, ಅವರಂದ್ರೆ ಅವರ ಹೆಂಗಸರಿಗೆ ಮೊದಲನೇ ಭಾಗವಾಗಿ, ಅವ್ರ ಹೆಂಗಸರು ಬೇಡ ಅನ್ನೋದಾದರೆ ವಯಸ್ಕ ಅಂತ ಬಂದಿರತಕ್ಕಂಥ ಅವನ ವಿದ್ಯಾರ್ಥಿಗಳಿಗೆ ಮಗನಿಗೆ, ಅಥವಾ ಮಗನೂ ಇರಲಿಲ್ಲ ಅಂದರೆ ಮಗಳಿಗೆ, ಮದುವೆ ಆಗದ ಮಗಳಿಗೆ ಕೊಡಬೇಕನ್ನೋದು ಒಂದು ಕಲ್ಪನೆ ಇರುತ್ತೆ. ಒಬ್ಬ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಯಾವುದೇ ಆಸ್ತಿ ಅಂತಸ್ತು ಮಾಡಿದಂಥ ಒಬ್ಬ ಮ್ಯಾನೇಜರ್ ಒಬ್ಬರಿಗೆ ಕೊನೆ ಹಂತದಲ್ಲಿ ಅವರ ನಿವೃತ್ತಿಗೆ ಅಂಚಿಗೆ ಬಂದಾಗ ಅವರಿಗೆ ಒಂದು ದಿವಸ ಏನೋ ಕಚೇರಿಯಲ್ಲಿ ಕೂತಾಗ ಅವ್ರಿಗೆ ಕೆಳಗಡೆ ಬೀಳ್ತಾರೆ. ಅದೆಲ್ಲ ಮನೆಗೆ ಕರ್ಕೊಂಡೋಗಿ ಆಸ್ಪತ್ರೆಗೆಲ್ಲ ತೋರಿಸಿದ ನಂತರ ಅವರಿಗೆ ಕ್ಯಾನ್ಸರ್ ರೋಗ
ಇದೆ ಅಂತ ಇರುತ್ತೆ. ಅವರು ಆಸ್ತಿ ಅಂತಸ್ತು ಮಾಡಿದ್ರ ಜೊತೆಗೆ, ಮಾಡದೇ ಇರೋದ್ರ ಜೊತೆಗೆ ಮಕ್ಕಳ ಬಗ್ಗೆನೂ ಅವ್ರು ಹೆಚ್ಚು ಅಷ್ಟು ಗಮನ ಕೊಟ್ಟಿರಲ್ಲ. ಇರೋ ಒಬ್ಬ ಮಗ, ಅವನು ಹಿಂಗೆ ಮನೆಯಲ್ಲಿ ಏನು ಅಪ್ಪ ಅಂತ ಸಂಬಳದಲ್ಲಿ ಬಂದು ತಿಂದು ಉಂಡ್ಕೊಂಡು ಹೀಗೆ ತಿರುಗ್ತಾ ಇರ್ತಾನೆ. ಆದರೆ ತಾಯಿಗೆ ಭಾಳ ಸಂಕಟ ಇರುತ್ತೆ, ಇವರ ತಂದೆ ಕಾಲದಲ್ಲಿ ಏನಾದರೂ ಇವನಿಗೆ ಒಂದು ದಾರಿ ಹಚ್ಚಬೇಕು, ಏನಾದರೂ ಅವನಿಗೆ ಒಂದು ನೌಕರಿ ಕೊಡಿಸುವಂಥದ್ದು ಏನಾದರೂ ಒಂದು ಪ್ರಸಂಗ ಬರಬೇಕಂತ. ಆದರೆ ಅವನು ತಗೊಂಡಿರೋ ಮಾರ್ಕ್ಸ್ಗೆ ಎಲ್ಲಿಗೂ ನೌಕರಿ ಬರಲ್ಲ. ಇವ್ರದ್ದು ಬರ್ತಾ 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 ಕ್ಯಾನ್ಸರ್ಗೆ ಕ್ಯಾನ್ಸರ್ ಉಲ್ಬಣ ಆಗುತ್ತೆ. ಅವಾಗ ವೈದ್ಯರು ಅವರ ಮಿಸಸ್ಗೆ ಅವರ ಹೆಂಡತಿಗೆ ಹೇಳ್ತಾರೆ, ನೋಡಮ್ಮ ನಿಮ್ಮ ಗಂಡ ಬದುಕಿದರೆ ಭಾಳ ಆದರೆ ಸರಿಯಾದ ರೀತಿಯಲ್ಲಿ ಉಪಚಾರ, ಸರಿಯಾದ ರೀತಿಯಲ್ಲಿ ಮಾತ್ರೆ ಮತ್ತು ಏನು ಔಷಧ ಬರ್ಕೊಟ್ಟಿದ್ದೀವಿ, ಅದನ್ನು ನಿಗದಿತ ಸಮಯದಲ್ಲಿ ಆದರೆ ಇನ್ನೊಂದು 3 ತಿಂಗಳು ಬದುಕ್ಬೋದು, ಅದಕ್ಕಿಂತ ಹೆಚ್ಚಿಗೆ ಬದುಕಕ್ಕಾಗಲ್ಲ ಅಂತ. ಅವ್ರಿಗೆ 2 ತಿಂಗಳು ಇನ್ನೂ ಬಾಕಿ ಉಳಿದಿರುತ್ತೆ ನಿವೃತ್ತಿಗೆ. ಆವಾಗ ಎಮ್ಮನ ತಲೆಯಲ್ಲಿ ಎಷ್ಟೇ ಗಂಡ ಪ್ರೀತಿ ಅನ್ನೋದಾಗಿದ್ದರೂ ಕೂಡ ಮಕ್ಕಳ ಭವಿಷ್ಯ ಒಂದು ಇರುತ್ತಲ್ಲ, ಇವ್ರು ಹೇಗಿದ್ರು 3 ತಿಂಗಳು ಸಾಗಿದೆ, 3 ತಿಂಗಳವರೆಗೆ ನಾನು ಔಷಧ ಇದು ಉಪಚಾರ ಮಾಡಿದರೆ ನಿಲ್ಲದೇ ಇದ್ದರೆ ಅವ್ರು 1 ತಿಂಗಳಿಗೆ ಹೋಗ್ತಾರಂತ ವೈದ್ಯರು ಹೇಳಿದ್ದಾರೆ. ಇವರೇನಾದರೂ ಇನ್ನೂ 3 ತಿಂಗಳು ನೌಕರಿ ಒಳಗನೆ ತೀರ್ಕೊಂಡು ಹೋದರೆ ಮಗನಿಗೆ ಏನಾದರೂ ನೌಕರಿ ಸಿಗ್ಬೋದಾ ಅನ್ನುವಷ್ಟರ ಮಟ್ಟಿಗೆ ಅವಳಲ್ಲಿ ಒಂದು ಕಾಠಿಣ್ಯತೆ ಬರುತ್ತೆ. ಬಟ್ ನಾನು ಅದನ್ನು ಮುಂದೆ ಆ ಕಥೆನ ಸಮಾಪ್ತಿಗೊಳಿಸಲ್ಲ, ಈ ವಿಚಾರದಲ್ಲಿನೇ ಅವನಿಗೆ ಹೊತ್ತಿಗೆ ಹೊತ್ತಿಗೆ ಕೊಡ್ತಕ್ಕಂಥ ಮಾತ್ರೆಗಳನ್ನ ಕೊಡೋದನ್ನು ಮರೆತು ಬಾಗಿಲಿಗೆ ನಿಂತ್ಕೊಂಡ್ಬಿಟ್ಲು ಅಂತ. ಅದರ ಅರ್ಥ ಏನಂದರೆ ಕೊಟ್ಟಿಲ್ಲ, ಉಪಚಾರ ಆಗಿಲ್ಲ ಅನ್ನೋದು. ಅದನ್ನು ನೇರವಾಗಿ ಒಬ್ಬ ಗಂಡನಿಗೆ ಮಾಡ್ತಕ್ಕಂಥ ಸೇವೆಯಲ್ಲಿ ಅದು ಒಂಥರದ ವ್ಯತ್ಯಯವಾಗಿ ಕಾಣಿಸಬಾರ್ದು ಅನ್ನೋದ್ ಸಲುವಾಗಿ ಈ ಮಗನಿಗೆ ಈ ರೀತಿ ಆದರೆ ನೌಕರಿ ಬರ್ಬೋದೇನೋ ಒಂದು ಒಂದು ಚಿಂತೆಯಲ್ಲೇನೋ ಅಥವಾ ನೆನಪಲ್ಲೇನೋ ಗಂಡನಿಗೆ ಮಾತ್ರೆ ಕೊಡೋದನ್ನು ಮರೆತು ಬಿಟ್ಲು ಅನ್ನುವಂಥ ಮಾತು ಹೇಳ್ತೀರಿ ಅನ್ನುವಂಥದ್ದು. ಅಂದರೆ ಬದುಕೆ ಅಷ್ಟು ಕಠಿಣವಾಗಿ ಕಠಿಣವಾಗಿರುತ್ತೆ ಎಷ್ಟು ಆ ಥರದಲ್ಲಿ ಕಡತಗಳಲ್ಲಿ ಒಂದು ಏನಂದರೆ ಒಂದು ಜೀವನದ ಬಗ್ಗೆ ಎಷ್ಟೊಂದು ಕೆಟ್ಟ ಕೈ ಅನುಭವಗಳು ಸಹಿತ ನಮ್ಗೆ ಎದುರಾಗ್ತವೆ. ನಾವು ಅಧಿಕಾರಿಗಳಾಗಿದ್ದವರು ಅದನ್ನು ಯಾವ ರೀತಿ ಮಾನವೀಯತೆಯ ದೃಷ್ಟಿಯಿಂದ ಬಗೆಹರಿಸ್ಬೇಕು ಅನ್ನೋದ್ರು ಕೂಡ ಈ ಕಡತಗಳು ನಮಗೆ ಮಾರ್ಗದರ್ಶನ ಕೊಡ್ತವೆ. ಎಲ್ಲ ಅಧಿಕಾರಿಗಳ ಹತ್ರ ಆ ಥರದ ಒಂದು ಮನಸ್ಸು ಕ್ರಿಯೇಟ್ ಆಯಿತು ಅಥವಾ ಮನಸ್ಸು ಜನಿಸ್ತೆ ಅಂದರೆ ಎಲ್ಲರಿಗೂ ಒಂದು ರೀತಿಯ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯತೆಯನ್ನು ಕಾಯ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಆ ಹಿನ್ನೆಲೆ ಒಳಗೆ ಅನೇಕ ಪ್ರಸಂಗಗಳನ್ನು ನಾನು ಅದರಲ್ಲಿ ಬಿಡಿಸಿದ್ದೀನಿ ಮೇಡಮ್. ಆಮೇಲೆ ಒಂದು ಸಣ್ಣ ಅನುಭವನೂ ನಮಗೆ ಬರ್ತವೆ ನೌಕರಿಯಲ್ಲಿ. ನಾವು ಹೇಳಿದ್ದೀನಲ್ಲ ನಿಮ್ಗೆ ಹೈದರಾಬಾದ್ ಕರ್ನಾಟಕ, ಅಲ್ಲಿ ನಮಗೆ ಇಂಗ್ಲೀಷ್ ಪ್ರಾಬಲ್ಯನೂ ಇಲ್ಲ, ಏನಾದರೂ ಇದ್ರೂ ಕೂಡ ನಮ್ಮಲ್ಲಿ ಉರ್ದುನೇ ಇತ್ತು. ನಾವು 1977 ನೌಕರಿ ಸೇರಿದಾಗ ಹಿಂದಿನ ಎಲ್ಲ ನೌಕರಿ ಮಾಡಿದವ್ರದ್ದು ಒಂದು SR ಅಂತ ಇರುತ್ತೆ, ಅದೆಲ್ಲ ಉರ್ದುದಲ್ಲೇನೆ ಬರೀತಾ ಎಲ್ಲ ಉರ್ದುದಲ್ಲೇ ಇರ್ತಾ ಇದ್ದು. ಅಲ್ಲಿ ಅಧಿಕಾರಿಗಳು ಏನಾಗ್ತಾ ಇದ್ದಾರೆ ಅಂದ್ರೆ ಪ್ರಮೋಷನ್ ಮೇಲೆ ಅಧಿಕಾರ ಆಗಿ ಆಗ್ತಾ ಇದ್ರು. ನಾವು ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ ಇರ್ತಾರೆ, ಅದ್ರ ಕೆಲಸ ಹೇಗೆ ತಗೋಬೇಕನ್ನೋದು ಮಾತ್ರ ಅದು ರಕ್ತಗತವಾಗಿ ಬಂದಿರುತ್ತೆ. ಅದು ವಿದ್ಯೆಯಿಂದಲ್ಲ ಭಾಷೆಯಿಂದಲ್ಲ, ಕೆಲಸ ನಾವು ಹ್ಯಾಂಗ ತಗೋಬೇಕು ಅಂತ. ಅವ್ರಿಗೆ ಇಂಗ್ಲೀಷ್ ಅಂದ್ರೆ ಬಹಳ ಅಲರ್ಜಿ, ಅವ್ರಿಗೆ ಗೊತ್ತಿರ್ತಿರ್ಲಿಲ್ಲ. ಅದಕ್ಕೆ ಬಹಳ ಇದು ತುಂಬಾ ದಕ್ಷ ಅಧಿಕಾರಿ ಒಳ್ಳೆ ಕೆಲಸಗಾರ ಅಂತ ಹೆಸರಿರ್ತದೆ ಅವ್ರಿಗೆ. ಒಂದು ಹೊಸದಾಗಿ ಒಬ್ನು ಫಸ್ಟ್ ಡಿವಿಷನ್ ಕ್ಲಾರ್ಕ್ ಆಗಿ ನೌಕರಿಗೆ ಸೇರಿರ್ತಾನೆ. ಅವನಿಗೆ ದಿನ ಅವರು ಬೈತಾ ಇರ್ತಾರೆ. ಅವ ಒಂದ್ಸಲ ಸರ್ಕಾರದಿಂದ ಒಂದು ಪತ್ರ ಬಂದಾಗ ಇಂಗ್ಲೀಷ್ ಅಲ್ಲಿ ಅದಕ್ಕೆ ಉತ್ತರ ಬರಿಬೇಕಾಗತ್ತೆ. ಅವರು ಯಾರ ಹತ್ರ ತೋರಿಸ್ಕೊಳ್ಳಲ್ಲ ನನಗೆ ಇಂಗ್ಲೀಷ್ ಬರುತ್ತೆ ಅಂತ. ಅದನ್ನು ತೋರಿಸ್ಕೊಳ್ದೇನೆ ನಾನು ಹೆಂಗೆ ಕೆಲಸ ನಿರ್ವಹಿಸ್ಬೇಕು ಅನ್ನೋದು ಕೂಡ ಅವ್ರಿಗೆ ಸಮಸ್ಯೆ ಬಂದಾಗ ಆ ಹುಡುಗನ ಕರೀತಾರೆ, ನೋಡೋ ಇದೊಂದು ಪತ್ರ ಬಂದಿದೆ, ಇದಕ್ಕೊಂದು ಇಂಗ್ಲೀಷ್ ಅಲ್ಲೇ ಡ್ರಾಫ್ಟ್ ಹಾಕೊಂಬಾ ಅಂತ. ಅವನು ಏನೋ ಕಷ್ಟಪಟ್ಟು ಎಲ್ಲ ಮಾಡಿಕೊಂಡು ತಗೊಂಬಂದು ತಂದು ಕೊಡ್ತಾನೆ. ಕೊಟ್ಟಾದಾಗ ಅವರು ಶಾಬಾಸ್ಗೇರಿ ಕೊಡಲ್ಲ, ಯಾವನೇ ನಿನಗೆ ಇಂಗ್ಲೀಷ್ ಕಲಿಸಿದ್ದು, ಅವ್ರಿಗೆ ಆ್ಯಕ್ಚುಲಿ ಓದಿರಲ್ಲ, ಅವ್ರಿಗೆ ಇಂಗ್ಲೀಷ್ ಗೊತ್ತಿರಲ್ಲ, ಯಾವನೇ ನಿನಗೆ ಓದಿರೋದು ಈ ಥರ ಬರೆಯಲ್ಲ, ಒಂದು ವ್ಯಾಕರಣ ಇಲ್ಲ, ಗ್ರಾಮರ್ ಇಲ್ಲ, ಒಂದು ಒಂದು ಲೈನಿಗೆ ಇನ್ನೊಂದು ಲೈನು ಲಿಂಕ್ ಇಲ್ಲ, ಇದಕ್ಕೇನು ಅರ್ಥನೇ ಕೊಡಲ್ಲ. ತಡಿ ತಗೊಂಡು ಬಿಸಾಕಿ ಇನ್ನೊಂದು ತಾಸಾಗಲಿ 2 ತಾಸಾಗಲಿ ಸರಿಯಾಗಿ ಕೂತ್ಕೊಂಡು ಬರ್ಕೊಂಡು ಬಂತು. ಅವನು ಮತ್ತೆ ಎಲ್ಲ ತಪ್ಪು ಒಪ್ಪುಗಳನ್ನೆಲ್ಲ ಅವನು ಪರಾಮರ್ಶಿಸಿ ಅವರ ಸಾಹೇಬರ ಮನಸ್ಸಿನಲ್ಲಿ ಏನಿತ್ತು ಆ ಎಲ್ಲ ವಿಚಾರಗಳನ್ನು ಗ್ರಹಿಸಿ ಮತ್ತೆ ಒಂದು ಒಳ್ಳೆ ಪತ್ರವನ್ನು ಬರ್ಕೊಂಬಂದು ತಂದಿಡ್ತಾರೆ. ಆವಾಗ ಕೂಡ ಅವ್ರಿಗೆ ಇಂಗ್ಲೀಷ್ ಬರಲ್ಲ, ಆದರೆ ಅವ್ರು ಏನಂತಾರೆ ಅದನ್ನು ಓದಿದಂಥ ನಟನೆ ಮಾಡಿ ಬರೆದ್ರೆ ಹಿಂಗೆ ಬರ್ಕೊಂಬರ್ಬೇಕಪ್ಪ, ಇನ್ನು ಮುಂದೆ ಸರ್ವಿಸ್ ಇದೆ ನಿನಗೆ ಅಂತ ಹೇಳಿ ತಮ್ಮ ಗೌರವನೂ ಕಾಯ್ಕೊಂಡ್ರು, ಅವನ ಕಡೆಯಿಂದ ಒಳ್ಳೆ ಕೆಲಸನೂ ತಗೊಂಡ್ರು. ಈ ರೀತಿಯ ಒಂದು ಸಂಬಂಧಗಳು ಕೂಡ ಒಂದೊಂದು ರೀತಿಯಲ್ಲಿ ಅವರವರ ದೌರ್ಬಲ್ಯವನ್ನು ಮುಚ್ಚಿ ಹಾಕಿದ್ರು ಕೂಡ ಕೆಲಸ ಆಗೋದ್ರ ಬಗ್ಗೆ ಭಾಳ
ಮುಖ್ಯ ಇರೋದ್ರಿಂದ ಈ ಥರದ ಅನುಭವಗಳು ಈ ಅನೇಕ ಕಡತದ ಮೂಲಕನೂ ಬರುತ್ತೆ, ಕೆಲಸದ ಮೂಲಕನೂ ಬರುತ್ತೆ. ನೀವೇ ಇದ್ರೇನ ಅಲ್ಲಿ ಮೋಸ್ಟ್ಲಿ ಆಜುಬಾಜು ಇಲ್ಲ? ಇಲ್ಲ ಸರ್, ಈ ಅನುಭವಗಳನ್ನು ನೋಡೋಕೆ ಬಹಳ ನಮಗೆ ಸಣ್ಣದಾಗಿ ಕೇಳಿಸಬಹುದು, ಆದ್ರೆ ಅದರಲ್ಲಿ ಎಷ್ಟು ಅರ್ಥ ಇದೆ ಅಂತ ಅಂದ್ರೆ ಕೌಶಲ್ಯನೇ ಬೇರೆ ಅಲ್ವಾ, ಕೆಲಸ ಮಾಡೋದೇ ಬೇರೆ, ಕೆಲಸವನ್ನು ತೆಗೆದುಕೊಳ್ಳೋ ಕೌಶಲ್ಯನೇ ಬೇರೆ ಅಂತ ಹೇಳಿದ್ರೆ. ಸೊ ಇಂತಹ ಎಕ್ಸ್ಪೀರಿಯನ್ಸಸ್ ಬಹಳ ನಿಮ್ಮ ಪುಸ್ತಕಗಳಲ್ಲಿ, ಯಾಕಂದ್ರೆ ನಿಮ್ಮ ಅನುಭವದ ಬುದ್ಧಿಯನ್ನೇ ಪುಸ್ತಕದಲ್ಲೂ ಕೂಡ ತೆರೆದಿಟ್ಟಿರೋದು. ಕಾಲ್ಪನಿಕವಾಗಿರ್ತಕ್ಕಂಥ ವಿಚಾರಗಳನ್ನ ತೆಗೆದುಕೊಂಡು ಕಥೆಗಳನ್ನ ಮತ್ತು ಪ್ರಬಂಧಗಳನ್ನ ನಾನು ಬರೆಯದೇನೆ. ನನ್ನ ಜೀವನದಲ್ಲಿ ಸಾಕಷ್ಟು ನಮ್ದೇ ಒಂದು ಕತೆ, ನಮ್ದೇ ಒಂದು ಸಾಕಷ್ಟು ಸಾಮಗ್ರಿಗಳಿದಾವೆ. ಅದೇ ಸರ್, ಈಗ ನೀವು ಸಾಮಗ್ರಿಗಳಿದಾವೆ ಅಂತ ಹೇಳ್ತಿದ್ದಂಗೆ ನನಗನ್ನಿಸ್ತು, ಓದ್ಬೇಕನ್ನೋದು ಏನಾರು ಒಂದು ವೃತ್ತಿನ ಮಾಡ್ಬೇಕನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನೀವು ಸಾಹಿತ್ಯ ಆಸಕ್ತಿ ಹೇಗ್ ಬೆಳೆಸ್ಕೊಂಡ್ರಿ, ಅದೇನಾದ್ರೂ ಅಲ್ಲಿ ಘಟನೆ ಇತ್ತ, ನೀವು ಬರವಣಿಗೆಗೆ ಬರಬೇಕು ಅಂತ ಹೇಗ್ ಅನ್ಕೊಂಡ್ರಿ? ಅದು ಅನ್ಕೊಳ್ಳಿಕ್ಕೆ ನಾನು ಮೊದ್ಲಿಂದನೂ ಈ ಕಾಲೇಜಲ್ಲಿ ಇದ್ದಾಗ ಸ್ಮರಣ ಸಂಚಿಕೆ ಅಂತ ತರ್ತಾ ಇದ್ರು, ಅದಕ್ಕೆಲ್ಲ ನನ್ನೇ ಸಂಪಾದಕರನ್ನಾಗಿ ಮಾಡ್ತಾ ಇದ್ರು. ಆಮೇಲೆ ನಾನು ಪಿ ಯು ಸಿ ಓದ್ತಾ ಇರೋವೆಲ್ಲ ಕೂಡ ದೊಡ್ಡ ದೊಡ್ಡ ಸಾಹಿತಿಗಳನ್ನು ಗುರುತಿಸಿ ಅವ್ರನ್ನೆಲ್ಲ ಕರ್ಕೊಂಬಂದು ಅವ್ರ ಕಡೆಯಿಂದ ಭಾಷಣ ಮಾಡಿಸೋದು ಅಥವಾ ಏನಾರ ಈ ಇದು ಇರ್ತಿತ್ತು, ಯಾವುದು ಪ್ರತಿ ವರ್ಷ ಏನೋ ದಿನಾಚರಣೆ ಅಂತ ಇರ್ತದೆ, ಆ ಸಂದರ್ಭದಲ್ಲಿ ಇದು ಇತ್ತು. ಆದರೆ ನೌಕರಿಗೆ ಸೇರಿದ ಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಇತಿಶ್ರೀ ಆಯಿತು. ಆಮೇಲೆ ನಾನು ಪಿ ಯು ಸಿ ಹೋದಾಗಲೇ ಹಳ್ಳಿ ಹಳ್ಳಿ ತಿರುಗಾಡಿ ಜಾನಪದ ಸಂಗ್ರಹ ಮಾಡಿ ಒಂದು ಜನಪದ ಸಿರಿ ಸಂಪದ ಅಂತ ಪುಸ್ತಕನೂ ತಂದಿದ್ದೆ. ಆದರೆ ಮುಂದೆ ಅದಕ್ಕೆ ಓಟಕ್ಕೆ ವೇಗ ಸಿಗಲಿಲ್ಲ, ನಾನು ನೌಕರಿ ಜಂಜಡದಲ್ಲಿ ಬಿಟ್ಟಿದೆ. ನಾನು 1992 ನಾನು ಬೆಳಗಾವಿಗೆ ಪ್ರಮೋಷನ್ ಆಗಿ ನಾನು ಅಲ್ಲೇ ವರ್ಗಾವಣೆ ಆದೆ. ನನ್ನ ಒಂದು ಸುಕೃತಕ್ಕೆ ಏನೋ ನನ್ನ ಮೇಲಾಧಿಕಾರಿಯಾಗಿ ಮನು ಬಳಿಗಾರ್ ಬಂದರು. ಅವ್ರಿಗೆ ಆಗಲೇ ಸಾಹಿತ್ಯದಲ್ಲೇ ಸಾಕಷ್ಟು ಅವರು ಹೆಸರು ಮಾಡಿದ್ರು, ಅನೇಕ ಪುಸ್ತಕಗಳನ್ನು ಅವರು ಬರೆದಿದ್ದರು. ಹಾಗಾಗಿ ನಾನು ಒಂದ್ಸಲ ನನ್ನ ಡೈರಿಯಲ್ಲಿ ಕೆಲವು ಚುಟುಕುಗಳನ್ನು ಬರೆದಿದ್ದೆ, ಅವರು ಒಂದ್ಸಲ ಗಮನಕ್ಕೆ ಬಂತು, ಏನೋ ಇಷ್ಟೆಲ್ಲ ಚೆನ್ನಾಗಿ ಬರೆದಿಯಾ, ಇವನ್ನೆಲ್ಲ ಪ್ರಕಟ ಮಾಡೋಕ್ಕಾಗಲ್ಲ ಅಂದರು. ಇಲ್ಲ ಸರ್, ಅದೆಲ್ಲ ನನಗೆ ದಾರಿ ತಪ್ಪಿದಂಗೆ ಆಗಿದೆ ಅಂತ. ಇಲ್ಲ, ಇದು ಮೊದಲು ಮಾಡಿಸೋಣ ಅಂತೇಳಿ ಅವರು ಅದಕ್ಕೆ ಇನ್ನೊಂದಿಷ್ಟು ನನಗೆ ಮಾರ್ಗದರ್ಶನ ನೀಡಿ, ಆವಾಗ ಒಂದು ತುಂತುರು ಪುಸ್ತಕ ಅಂತ ಸರ್ಜು ಕಾಟ್ಕರು ಅವರೆಲ್ಲ ನಮ್ಮ ಸಂಪರ್ಕ ಬಂದಿದ್ದರು. ಆ ಸಂದರ್ಭದಲ್ಲೇ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಯು ಆರ್ ಅನಂತಮೂರ್ತಿ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದರು. ಗಿರೀಶ್ ಕಾರ್ನಾಡು ಅವ್ರ ಜೊತೆಗೆ ಎಲ್ಲೆಲ್ಲೋ ಒಂದು 2-3 ನಮ್ಮ ಜಿಲ್ಲೆಗೆ ಬಂದಾಗ ಪ್ರಶಾಂತವಾಗಿ ಅವರ ಕುಟುಂಬದ ಜೊತೆಗೆ ನಾನು ಅವ್ರ ಜೊತೆಗೆ ಬೆಳೆಯೋ ಅವ್ರ ಜೊತೆಗೆ ಓಡಾಡುವಂಥ ಅವಕಾಶಗಳು ಬಂದವು. ಆ ರೀತಿ ಒಂದು ಪ್ರೇರಣೆಯಿಂದ ಆವತ್ತಿನ ದಿವಸ ಒಂದು ತುಂತುರು ಪುಸ್ತಕ ಅಂತ ಪ್ರಕಟ ಆಯಿತು. ಆವತ್ತಿಂದ ನನಗೆ ಹೀಗೆ ನಾನು ನನ್ನ ಬರವಣಿಗೆ ಕೆಲಸವನ್ನು ನಾನು ಮುಂದುವರಿಸ್ಕೊಂಡು ಬಂದೆ. ಆದರೆ ಒಂದು ಮಾತು ನಿಜ, ನನಗೆ ಸಂಘಟಕ ಅನ್ನೋದಕ್ಕಿಂತ ಸಾಹಿತಿ ಅನ್ನೋದನ್ನು ಗುರುತಿಸುವುದೇ ನನಗೆ ಹೆಚ್ಚು ಪ್ರಿಯ. ನನಗೆ ಆ ರೀತಿ ಕೆಲಸಗಳನ್ನು ನನಗೆ ನಿರ್ವಹಿಸಿಕೊಡಲು ಸಾಧ್ಯವಾದರೆ ಅದನ್ನು ಭಾಳ ಆತ್ಮತೃಪ್ತಿಯಿಂದ ಮಾಡ್ತೀನಿ. ಆದರೆ ನಾನು ಕೆಲವು ಸಂದರ್ಭದಲ್ಲಿ ನಾನು ಅದು ನನಗೆ ವಹಿಸ್ತಕ್ಕಂಥ ಕೆಲಸಗಳಲ್ಲಿ ಅದು ಗಣನೆಗೆ ಬರಲ್ಲ. ನನಗೇನೋ ಒಂದು ರೀತಿಯಾದ ಸಂಪರ್ಕ ಅಥವಾ ಯಾರಾದರೂ ಸಚಿವರನ್ನ ನಮ್ಮ ಸಭೆ ಸಮಾರಂಭಕ್ಕೆ ಕರಿಬೇಕು ಅಥವಾ ಅವ್ರನ್ನ ಮಾತಾಡಿಸ್ಕೊಂಡು ಒಪ್ಪಿಸ್ಕೊಂಡ್ಬರ್ಬೇಕು, ಇಂಥ ಕಾರ್ಯಕ್ಕೆಲ್ಲ ಸಾಹಿತಿಗಳು ಮುಂದಾಗಲ್ಲ. ಅವ್ರಿಗೇನಾದ್ರೂ ವೇದಿಕೆಯ ಕಾರ್ಯಕ್ರಮ, ಅದಕ್ಕೆ ಸರ್ ಸಾರ್ವಜನಿಕ ಸಂಪರ್ಕ ಬಹಳ ಚೆನ್ನಾಗಿರಬೇಕು, ಅದನ್ನ ನೀವು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀರಿ. ನನಗೇನಾಗುತ್ತೆ ಅಲ್ಲಿ ಒಂದು ರೀತಿಯ ಒಂದ್ಸಲ ಕೀಳರಿಮೆ ಬಂದಂಗೆ ಆಗುತ್ತೆ. ಅಂದ್ರೆ ಸಾಹಿತ್ಯದ ಏನು ಒಂದು ಗೋಷ್ಠಿ ಇರ್ಬೋದು, ಪ್ರಬಂಧ ಇದು ಮಂಡಿಸೋದು ಇರ್ಬೋದು, ಸಂವಾದ ಇರ್ಬೋದು, ಚರ್ಚೆ ಇರ್ಬೋದು, ಇದರಲ್ಲಿ ನನಗೆ ಪಾಲ್ಗೊಳ್ತಕ್ಕಂಥ ಏನು ಆಸಕ್ತಿ ಈ ಸಂಘಟನೆಯ ಕಡೆ ತಿರುಗಿದಾಗ ಸ್ವಲ್ಪ ಅನ್ಸುತ್ತೆ. ಆದರೂ ಕೂಡ ಸಾಹಿತ್ಯ ಮತ್ತು ಸಂಘಟನೆ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಸಾಹಿತ್ಯ ಕ್ಷೇತ್ರದಲ್ಲಿ ಸಂಘಟನೆ ಭಾಳ ಸೊರಗಿ ಹೋಗಿದೆ, ಅದನ್ನು ಕೂಡ ಸಂಘಟನೆ ಮೂಲಕ ಅದನ್ನು ಕೂಡ ವಿಸ್ತರಿಸುವಂಥ ಕೆಲಸ ನಮಗೆ ಆಗಬೇಕಾಗಿದೆ. ಇದು ದಿನನಿತ್ಯ ನಾನೀಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿ ಅದನ್ನು ದಿನನಿತ್ಯದ ಬಳಕೆಯಲ್ಲಿ ಈ ರೀತಿಯ ಪವಾಡಗಳು ನಡೀತಾನೆ ಇರ್ತವೆ. ಅದು ಏನು ಮಾಡೋಕ್ಕಲ್ಲ, ಯಾವುದೇ ಕೆಲಸ ಇದ್ದರೂ ಅದನ್ನು ಸ್ವಂತ ಮನಸ್ಸಿಂದ ಆಸಕ್ತಿಯಿಂದ ಅದನ್ನು ಮಾಡಿ ಯಶಸ್ವಿಗೊಳಿಸುವುದೇ ನಮ್ಮ ಅಂತಿಮವಾದಂಥ ಗುರಿಯಾಗಿರ್ಬೇಕನ್ನೋದು ನಾನು ಇಟ್ಕೊಂಡಿರ್ತಕ್ಕಂಥ ಒಂದು ಉದ್ದೇಶ. ಈ ಸಾಹಿತ್ಯ ರಚನೆ ಒಂದು ಕಡೆ ಆದರೆ ಅದೊಂದು ಕರ್ನಾಟಕದ ಮ್ಯಾಪ್ ಇರುವಂತಹ ಒಂದು ಪುಸ್ತಕ ಕಾಣ್ತಿದೆ ಸರ್, 370 and 371 J. ಆ ಪುಸ್ತಕದ ಬಗ್ಗೆ ಹೇಳ್ಬೇಕು, ಯಾಕಂದ್ರೆ ಬಹುಶಃ ಬಹಳಷ್ಟು ವರ್ಷಗಳ ಕಾಲ, ಬಹುಶಃ ಹಲವಾರು ದಶಕಗಳ ಕಾಲ ನಡೆದಂತಹ ಹೋರಾಟದ ನಂತರ ಸಿಕ್ಕಂತಹ ಯಶಸ್ಸದು. ಹೈದರಾಬಾದ್ ಕರ್ನಾಟಕ ವಿಮೋಚನೆ ಅಥವಾ ಹೈದರಾಬಾದ್ ಕರ್ನಾಟಕಕ್ಕೆ ಅದರ ಹಕ್ಕುಗಳನ್ನು ಕೊಡುವಂತಹ 371 J ಕಲಂ ಬಂದಂಥದ್ದು, ಅದ್ರ ಬಗ್ಗೆ ಏನೋ ಪುಸ್ತಕ ಬರೆದಿದ್ದೀರಿ, ಅದ್ರ ಬಗ್ಗೆ ಏನು ಸರ್? ನನಗೆ ನಾನು ಮೂಲತಃ ಹೈದರಾಬಾದ್ ಕರ್ನಾಟಕದಿಂದ ಬಂದವರು. ಆಗಿನ ಸಂದರ್ಭದಲ್ಲಿ ಕೂಡ ತೀರಾ
ಸ್ವಾತಂತ್ರ್ಯ ಬಂದ ತಕ್ಷಣದ ಕೆಲವೇ ವರ್ಷಗಳಲ್ಲಿ ನಾವು ಹುಟ್ಟಿದವರು. ಬಟ್ ನಮಗೆ ನಿಜಾಮನ ಆಡಳಿತದ ಚಿತ್ರಣ ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಜನರ ಮನಸ್ಸಿನಲ್ಲಿ ಇರ್ತಾ ಇತ್ತು. ನಮಗೂ ಮತ್ತು ದಕ್ಷಿಣ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಕನಿಷ್ಠ ಒಂದು 100 ವರ್ಷಗಳ ವ್ಯತ್ಯಾಸ ಇದೆ. ಇದಕ್ಕೆ ಕಾರಣ ನಮ್ಮನ್ನು ನಾವು ಮಾಡಿ ಅಭಿವೃದ್ಧಿ ಕಡೆ ನಮ್ಮನ್ನು ಕರೆದೊಯ್ದಿಲ್ಲ ಅಂತೇಳಿ ಯಾರ ಮೇಲೇನೂ ಆರೋಪ ಇಲ್ಲ. ಆದರೆ ಅದಕ್ಕೆ ಹಿನ್ನೆಲೆಯ ಸನ್ನಿವೇಶಗಳಿದ್ದು ದಕ್ಷಿಣ ಕರ್ನಾಟಕದಲ್ಲಿ ಆಳ್ತಕ್ಕಂಥ ಮೈಸೂರು ಮಹಾರಾಜರಿಗೆ ಒಂದು ಅಭಿವೃದ್ಧಿಯ ತುಂಬ ಪರಿಕಲ್ಪನೆ ಇತ್ತು. ಮತ್ತು ಅವರು ಬಂದಂಥ ಅವರಿಗೆ ಏನು ಭಂಡಾರಕ್ಕೆ ಬಂದಿರತಕ್ಕಂಥ ರಾಜ್ಯ ಭಂಡಾರಕ್ಕೆ ಬಂದಿರತಕ್ಕಂಥ ಹಣವನ್ನು ಸಾಮಾಜಿಕವಾಗಿ ಮತ್ತು ಅಭಿವೃದ್ಧಿ ಪರ ವಿಚಾರಗಳಿಗೆ ಅದನ್ನು ಬಳಸಬೇಕನ್ನ ಅವರಿಗೆ ತ್ಯಾಗ ಮನೋಭಾವನೆ ಇತ್ತು. ಹಾಗಾಗಿ KRS ಅಣೆಕಟ್ಟಿರ್ಬೋದು, ಅಲ್ಲಿ ಮೊದಲನೇ ಪ್ರಾರಂಭವಾಗಿರತಕ್ಕಂಥ ರಾಜ್ಯದಲ್ಲಿ ವಿಶ್ವವಿದ್ಯಾಲಯ ಇರ್ಬೋದು, ಆಮೇಲೆ ಶೈಕ್ಷಣಿಕ ಸಂಸ್ಥೆಗಳಿರ್ ಇವೆಲ್ಲ ಮನುಷ್ಯನ ಉನ್ನತಿಗೆ ಕಾರಣ ಅದು. ಆದರೆ ಅದೇ ನಮ್ಮಲ್ಲಿ ವ್ಯತಿರಿಕ್ತವಾಗಿತ್ತು. ಅಲ್ಲಿ ಆಳಿರ್ತಕ್ಕಂಥ ಸುಮಾರು 200 ವರ್ಷಗಳ ಇತಿಹಾಸವುಳ್ಳಂಥ ನಿಜಾಮರ ಮನೆತನಗಳು ಏನಿದ್ವು ಅವರು ಬರೀ ಆಡಳಿತಾತ್ಮಕವಾಗಿ ಮಾತ್ರ ಅವರು ನಮ್ಮನ್ನು ಆಳಿದರೆ ಹೊರತಾಗಿ ನಮ್ಮನ್ನು ಮನುಷ್ಯ ರೂಪದೊಳಗೆ ಬೆಳೆದು ನಮ್ಮನ್ನು ಒಂದು ಅಭಿವೃದ್ಧಿ ಮಾಡಿ ಆ ಪ್ರದೇಶ ಬೇರೆ ಪ್ರದೇಶದೊಳಗೆ ಸ್ಪರ್ಧೆ ಮಾಡೋಷ್ಟರ ಮಟ್ಟಿಗೆ ಏನಾದರೂ ಕೆಲಸ ಮಾಡೋಣಂಥ ಒಂದು ಅವರಿಗೆ ಆತ್ಮ ಇಚ್ಛೆ ಇರಲಿಲ್ಲ. ಅಲ್ಲಿ ಏನಿದ್ರು ಈ ಅವಾಗಿಂದ ಕಾಲಗಳನ್ನು ನಾನು ಈ ಪುಸ್ತಕದಲ್ಲಿ ಬರೆದಿನಿ. ಅವಾಗೇನು ರಜಾಕಾರರ ಹಾವಳಿ, ಅವ್ರದ್ದು ರಜಾಕಾರರ ಹಾವಳಿ ಇರ್ಬೋದು, ನಿಜಾಮರ ಆಡಳಿತ ಇರ್ಬೋದು, ಪ್ರಮುಖವಾಗಿ ಏನಿದ್ದಾರೆ ಒಂದು ಸುಂಕ ಸಂಗ್ರಹಿಸೋದು, ಮತಾಂತರ ಮಾಡುವುದು, ಜನರನ್ನು ಯಾವ ರೀತಿಯಲ್ಲಿ ಅವರು ಇರ್ತಾರೆ ಅದೇ ಒಂದು ಸುಸ್ಥಿತಿಯಲ್ಲಿ ಅವ್ರನ್ನ ಇಡಬೇಕೇ ಹೊರತಾಗಿ ಅವ್ರನ್ನ ಗುರುತಿಸಿ ಅಥವಾ ಅವ್ರಿಗೇನಾದ್ರು ಒಳ್ಳೆಯ ಕಾರ್ಯಕ್ರಮ ಅಥವಾ ಒಳ್ಳೆಯ ಸಂಸ್ಥೆಗಳನ್ನು ಮಾಡಬೇಕು, ಶಿಕ್ಷಣ ಕೊಡಬೇಕು, ಅವ್ರನ್ನ ಮನುಷ್ಯರನ್ನಾಗಿ ಮಾಡಬೇಕಂತ ಆಲೋಚನೆಗಳು ಇರ್ತಿರಲಿಲ್ಲ. ಹಾಗಾಗಿ ಪರಂಪರಾಗತವಾಗಿ ಸುಮಾರು 200 ವರ್ಷಗಳ ಕಾಲ ನಾವು ಅವರ ಆಡಳಿತದಿಂದ ನಾವು ಅನುಭವಿಸಿಕೊಂಡು ಬಂದಿದ್ದೀವಿ. ಎಷ್ಟೋ ಜನ ತ್ಯಾಗ ಬಲಿದಾನ ಮಾಡಿದ್ದಾರೆ. ನಿಮಗೆ ಒಂದು ಆಶ್ಚರ್ಯದ ಸಂಗತಿ ಏನಂದರೆ ಎಲ್ಲ ಇಡೀ ದೇಶಕ್ಕೆ August 15th ಸ್ವಾತಂತ್ರ್ಯ ಆಯ್ತು ಅನ್ನೋದು ಎಲ್ಲರಿಗೂ ಗೊತ್ತದೆ. ಆದ್ರೆ ನಮ್ಗೆ August 15th ಆಗಿಲ್ಲ, ನಾವು 1 ವರ್ಷ ಕಾಯ್ಬೇಕಾಯ್ತು. ನಾವು September 17th ಮುಂದಿನ ವರ್ಷ 48 September 17th ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಯಾಕಂದ್ರೆ ಅವರು ಆವಾಗ ಬ್ರಿಟಿಷರು ಏನ್ ಮಾಡಿ ಹೋದ್ರಂದ್ರೆ ಈಗ ಯಾವ್ಯಾವ ಇದರಲ್ಲಿ ಮಾಂಡಲಿಕವಾಗಿ ಯಾವ್ಯಾವ ಪ್ರದೇಶಗಳು ಯಾರಿಂದ ಆಳಲ್ಪಡ್ತವೆ, ಅವ್ರು ಯಾವುದಕ್ಕೆ ಸೇರ್ಬೇಕನ್ನೋದಾದ್ರೂ ಕೂಡ ತೀರ್ಮಾನ ತಗೊಳ್ಳಿಕ್ಕೆ ಅವರಿಗೆ ಮುಕ್ತವಾಗಿ ಒಂದು ನಿರ್ಧಾರಕ್ಕೆ ಬಿಟ್ಟರು. ಆ ಸಂದರ್ಭದಲ್ಲಿ ಅವರು ಈ ಭಾರತದ ಒಂದು ಪುನರ್ಘಟನೆಯಲ್ಲಿ ಇರ್ತಕ್ಕಂಥ ವಲ್ಲಭಾಯ್ ಪಟೇಲ್ರು ಏನು ಎಲ್ಲ ಸಂಸ್ಥೆ ಒಗ್ಗೂಡಿಸಿದ್ರು, ಅದರಲ್ಲಿ ಸೇರ್ಬೇಕಾ, ಪಾಕಿಸ್ತಾನಕ್ಕೆ ಸೇರ್ಬೇಕಾ, ಅಥವಾ ನಾವು ಇನ್ನೂ ಹೀಗೆ ಉಳಿಬೇಕಾ ಅನ್ನೋ ಒಂದು ಚಿಂತನೆಯಲ್ಲಿ ಅವರು ಹಾಗೆ ದಿನಗಳನ್ನು ನೋಡ್ಕೊಂಡು ಬಂದರು. ಹಾಗಾಗಿ ನಮ್ಗೆ 1 ವರ್ಷ ಸ್ವಾತಂತ್ರ್ಯ ಅದು ಲೇಟ್ ಆಯ್ತು. ಅಲ್ಲಿ ಕೂಡ ಒಂದು ಪ್ರಸಂಗ ಬರುತ್ತೆ, ನಾವು ಯಾಕೆ ಪಾಕಿಸ್ತಾನಕ್ಕೆ ನಾವು ಸೇರಿಬಿಡ್ತಿದ್ವಿ ಹೈದರಾಬಾದ್ ಕರ್ನಾಟಕ ಜಿನ್ನ ಅವ್ರ ಜೊತೆಗೆ ಇವ್ರು ನಿಜಾಮರು ಮಾತಾಡ್ಲಿಕ್ಕೆ ಹೋಗಿರ್ತಾರೆ, ನನ್ನ ಪ್ರದೇಶನ ನಾವು ಪಾಕಿಸ್ತಾನಕ್ಕೆ ಸೇರಿಸ್ಲಿಕ್ಕೆ ನಾನು ಇಚ್ಛೆ ಪಟ್ಟಿದ್ದೀನಿ ಅಂತೇಳಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಈತ ಇದೇ ರೀತಿ ಮಾತಾಡ್ಕೊಂಡು ಕೂತ್ಕೊಂಡಾಗ ಜಿನ್ನರ್ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಸಿಗರೇಟ್ ಹಚ್ತಾರೆ. ಅದನ್ನ ನೋಡಿ ನಿಜಾಮರು, ನಾನು ಒಂದು ಸಂಸ್ಥಾನ ನಿಜಾಮ್ನಾಗಿ ಎದುರಿಗೆ ಬಂದಾಗ ಹೀಗೆ ಈ ರೀತಿ ವರ್ತಿಸಿದ್ರೆ ಮುಂದೆ ನಾವು ಸೇರಿದ ಮೇಲೆ ನಮ್ಮ ಪರಿಸ್ಥಿತಿ ಏನಾಯ್ತು ಅಂತ ಮನಗೊಂಡು ಆಮೇಲೆ ಅವರು ಈ ವಲ್ಲಭಾಯಿ ಪಟೇಲರ ಒತ್ತಡಕ್ಕೆ ಮಣಿದು ಈ ಒಕ್ಕೂಟದಲ್ಲಿ ಅವರು ಕೊನೆಗೆ ಹೈದರಾಬಾದ್ ಸಂಸ್ಥಾನವನ್ನು ಸ್ವತಂತ್ರ ಭಾರತದೊಳಗೆ ಆರ್ಥಿಕ ಸೇರಿಸಿ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಇದು ಹಾಗೆ ಉಳಿದಿತ್ತು. ಇತ್ತೀಚೆಗೆ 371 ಜಯ ಅಂತಂದರೆ ಒಂದು ವರದಾನವಾಗಿ ಅದು ಅಲ್ಲಿಗೆ ಬಂದಿದೆ. ಹೀಗೆ ಒಂದು ಸಂದರ್ಭದಲ್ಲಿ 371 ನಾನು ಇಲ್ಲಿ ಬೆಂಗಳೂರಲ್ಲೇ ಒಂದು ಹೈದರಾಬಾದ್ ಕರ್ನಾಟಕ ನಿವಾಸಿಗಳ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘ ಇದೆ, ಅದರ ಅಧ್ಯಕ್ಷರು ಕೂಡ ಹಿಂದೆ ಶಾಂತಪ್ಪ ಅಂತ ಇದ್ರು, ಸೀರಿ ಅವರು ಅಂತಿದ್ರು, ಬೇರೆ ಬೇರೆಯವರೆಲ್ಲ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಎಲ್ಲ ಕೈಗೂಡಿಸಿ ಅದನ್ನು ಮಾಡಿದ್ದೀವಿ. ಆದರೆ ಆ ಒಂದು ಸಂಸ್ಥೆ ಮೂಲಕ ಪ್ರತಿ ವರ್ಷ ಅಲ್ಲಿ ಹೈದರಾಬಾದ್ ಕರ್ನಾಟಕದಿಂದ ಬಂದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, IAS KS ಮಾಡಿದವರಿಗೆ ಸನ್ಮಾನ, ಬೇರೆ ಬೇರೆ ಕ್ಷೇತ್ರದಲ್ಲಿದ್ದವ್ರನ್ನ ಗುರುತಿಸೋದು, ಆಮೇಲೆ ಜೊತೆಗೆ ಸಾಮಾಜಿಕ ಮುಖ್ಯ ಕೆಲಸನೂ ಮಾಡಿದ್ದೀವಿ. ರಾಯಚೂರು ಮಾನವಿ ಮತ್ತು ಈ ಕಡೆ ಎಲ್ಲ ಒಂದ್ಸಲ ಈಗ ಒಂದು 6-7 ವರ್ಷದಿಂದ ಒಂದು ನೆರೆ ಹಾವಳಿ ಇದಾಯಿತು. ಆವಾಗ ಸಿದ್ಧಗಂಗಾ ಮಠದಿಂದ ಮಾನವಿ ತಾಲೂಕಿನಲ್ಲಿ ನಿರಾಶ್ರಿತರಿಗೆ ಮನೆ ಕಟ್ಟಿಸಿಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದರು ಸ್ವಾಮೀಜಿಯವರು. ಆವಾಗ ನಮ್ಮ ಸಂಘದಿಂದ ಕೂಡ ನಾವು ಒಂದು ಮನೆ ಕಟ್ಟಿಸಿ ಅವರ ಸಂಸ್ಥೆಯ ಮೂಲಕ ಅದನ್ನು ಅಲ್ಲಿ ಮನೆ ಸೂರು ಇರದವರಿಗೆ
ಅದೊಂದು ಕಲ್ಪಿಸಿಕೊಟ್ಟಿದ್ವಿ. ಹೀಗಾದಾಗ ಇದು 371 ನನಗೆ ಬಹಳ ತೊಂದರೆ ಏನಾಯಿತು ಅಂದರೆ 371 ನಮ್ಮ ಭಾಗಕ್ಕೆ ವರದಾನವಾಗಿ ಬಂದಿದ್ರು ಕೂಡ ಯಾವುದೇ ಒಂದು ಯೋಜನೆಗಳು ಪುಸ್ತಕ ರೂಪದಲ್ಲಿ ಯೋಜನೆ ಬರುವುದಕ್ಕಿಂತ ಯೋಜನೆಗಳ ಅನುಷ್ಠಾನತೆ ಬಹಳ ಮುಖ್ಯ. ಆ ಅನುಷ್ಠಾನಗಳು ನಮಗೆ ಬರಬೇಕಾದ್ರೆ ಅದರ ಪ್ರಯೋಜನಗಳು ನಮಗೆ ಲಾಭ ಮತ್ತು ನಮಗೆ ಯಾವ್ಯಾವ ಆದೇಶಗಳು ಈ ನಮ್ಮ ಲಾಭ ಪಡೀಲಿಕ್ಕೆ ನಮ್ಮ ಬೆನ್ನಿಗಿವೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿತ್ತು. ಹಾಗಾಗಿ ಆವಾಗ ಇದಿರ್ತಕ್ಕಂಥ ಅನುಷ್ಠಾನ ಮಂಡಳಿ ಅಧ್ಯಕ್ಷರ ಹತ್ರ ಹೋಗಿ ನಾನು ಒಂದ್ಸಲ ಪ್ರಸ್ತಾಪ ಇಟ್ಟೆ, ಸರ್ ನಮ್ಮ ಭಾಗದ ಜನರಲ್ಲಿ ಜಾಸ್ತಿ ಜನ ಅನಕ್ಷರಸ್ಥರಿದ್ದಾರೆ. ಆಮೇಲೆ ಈ ರೀತಿಯ ಒಂದು ಮುಂದುವರೆದಂತೆ ಕಂಪ್ಯೂಟ್ರು ವೆಬ್ಸೈಟು ಇದರಿಂದ ಭಾಳ ತಿಳ್ಕೊಳ್ಳೋದಕ್ಕೆ ಭಾಳ ಕಷ್ಟ ಇದೆ. ಹೀಗಾಗಿ ಈ 371 ಜೆ ಅಡಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಆದೇಶಗಳು ಕೂಡ ಸಾಮಾನ್ಯ ಜನರಿಗೆ ತಲುಪಿಸಬೇಕು ಅನ್ನುವುದು ಕೂಡ ನಮ್ಮ ಸಂಘದ ಇದಾಗಿದೆ. ಅದಕ್ಕೆ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ಅಂಥೇಳಿ ನಾವು ಸಂಬಂಧಪಟ್ಟ ಸಚಿವರ ಮುಂದೆ ಪ್ರಸ್ತಾಪ ಇಟ್ವಿ. ಅವರೇನು ಹೇಳಿದ್ರು, ಇಲ್ಲ ರೀ ಸಂಗಮೇಶ್, ನಿಮ್ಮ ಜನ ತಿಳ್ಕೊಬೇಕಾದ್ರೆ ಅವರು ಮುಂದುವರೆದಿದೆಯಲ್ಲ ಅರ್ಥ ಮಾಡ್ಕೋಬೇಕು, ಅದು ನಾವೆಲ್ಲ ಅಡಿಗೆ ಮಾಡಿಡ್ಬೋದು, ಊಟನೂ ನಾವೇ ಮಾಡಿಸಂದ್ರೆ ಹೆಂಗೆ ನೀನು ಅಂತ ಏನೋ ಒಂದು ರೀತಿಯಲ್ಲಿ ಮಾತಾಡಿದಾಗ, ಇಲ್ಲ ಸರ್ ಇದು ಆಗಬೇಕಂತ ಒತ್ತಾಯ ಮಾಡಿದ್ರು. ಹಾಗಿದ್ರೆ ನೀನೇನು ಮಾಡಿ ತೋರಿಸ್ತೆ ಅಂದರು. ನಾನು ಅವ್ರು ಹೇಳಿದ ಒಂದು ವಾರದಲ್ಲೇ ನಿಜಾಮರ ಹಿಂದಿನ ಮತ್ತು ಈಗಿನ ಒಂದು ವ್ಯವಸ್ಥೆ ಬಗ್ಗೆ ಏನಿದೆ ಅಂತ, ಯಾಕಂದ್ರೆ ಅವಾಗೊಂದು ಬಸವಣ್ಣವ್ರ ವಚನನ ಕೂಡ ಅವ್ರಿಗೆ ಹೇಳಿದೆ. ಈಗ ಗಂಡ ಬೇರುಂಡ ನೀವು ಪಕ್ಷಿ ನೋಡಿದ್ರಿ, ಬಸವಣ್ಣವ್ರ ವಚನದಲ್ಲಿ ಅದು ಬರುತ್ತೆ, ಅದಕ್ಕೆ ಎರಡು ಬಾಯಿ ಇರುತ್ತೆ ಆದರೆ ದೇಹ ಮಾತ್ರ ಒಂದೇ ಇರುತ್ತೆ. ಅದಕ್ಕೆ ಅವರು ಬಸವಣ್ಣವ್ರು ಏನು ಹೇಳಿದ್ರು, ಒಂದು ಬಾಯಲ್ಲಿ ಹಾಲಾಕಿ ಇನ್ನೊಂದು ಬಾಯಲ್ಲಿ ವಿಷ ಹಾಕಿದ್ರೆ ವಿಷನೇ ಅದು ಆ ಇದಕ್ಕೆ ಹಬ್ಬುತ್ತೆ ಹೊರತಾಗಿ ಹಾಲು ಅದು ಹಾಗೆ ಉಳಿಯಲ್ಲ. ಹಾಗೆ ಒಂದು ಪ್ರದೇಶ ಅಭಿವೃದ್ಧಿ ಆಗಿ ಇನ್ನೊಂದು ಪ್ರದೇಶ ಅಭಿವೃದ್ಧಿ ಆಗಲಿಲ್ಲ ಅಂದ್ರೆ ಅಭಿವೃದ್ಧಿ ಆಗಲಾರದಂತ ಪ್ರದೇಶದ ವಿಷ ಇಡೀ ದೇಹಕ್ಕೆ ಅಂದ್ರೆ ಇಡೀ ದೇಶಕ್ಕೆ ಅಥವಾ ಇಡೀ ನಾಡಿಗೆ ಆವರಿಸ್ಕೊಂಡಂಗಾಗತ್ತೆ. ಅದಕ್ಕೆ ಎರಡೂ ಕೂಡ ಅಭಿವೃದ್ಧಿ ಆಗ್ಬೇಕು ಅನ್ನೋದಾಗಿದೆ. ಇದನ್ನ ನಾನು ಕೂಡ ಇದೊಂದು ಚಾಲೆಂಜ್ ಅಂತ ಸ್ವೀಕಾರ ಮಾಡ್ತೀನಿ ಸರ್ ಅಂತ ಹೇಳಿ ನಾನು ಒಂದು ವಾರದಲ್ಲಿ ಇದೆಲ್ಲ ಪುಸ್ತಕ ಬರೆದು ಸರ್ಕಾರದಿಂದ ಆಗಿರ್ತಕ್ಕಂಥ ಎಲ್ಲ ಆದೇಶಗಳನ್ನು ಕ್ರೋಢೀಕರಿಸಿ ನಮ್ಮ ಸ್ನೇಹಿತರಾದಂಥ ಭಂಡಾರಿ ಬಸವಲಿಂಗಪ್ಪ ಪಾಟೀಲರು ಇವರೆಲ್ಲರನ್ನೂ ಸೇರಿಕೊಂಡು ಒಂದು 5,000 ಪುಸ್ತಕಗಳನ್ನು ನಾವು ಮುದ್ರಿಸಿ ಆ 6 ಜಿಲ್ಲೆಯ ಭಾಗದ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ, ಪ್ರತಿಯೊಂದು ಲೈಬ್ರರಿಗೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಕಡೆನೂ ನಾವು ಹೋಗಿ ಉಚಿತವಾಗಿ ಹಂಚಿ ಬಂದಿದ್ದೀವಿ. ಅಂದ್ರೆ ಅಲ್ಲಿ ಜನರಿಗೆ ಇದು ನಮಗೆ ಉಪಯೋಗ ಆಗ್ಬೇಕು. ಯಾಕಂದ್ರೆ ಎಲ್ಲೇ ಕಟ್ಟಿಟ್ಟ ಒಂದು ಹೌದು ಸರ್, ಯಾವುದೇ ಯೋಜನೆಗಳನ್ನು ನೀವು ಪುಸ್ತಕ ರೂಪದಲ್ಲಿ ಬರೆದಿಟ್ಬಿಟ್ರೆ, ಬರೀ ಪುಸ್ತಕದ ರೂಪದಲ್ಲಿ ನೀವು ಯಾವುದೋ ಒಂದು ಕಂಪ್ಯೂಟರ್ಗೆ ಫೀಡ್ ಮಾಡಿಬಿಟ್ರೆ ಅದು ಜನರಿಗೆ ಹೇಗೋ ಉಪಕಾರಿ ಆಗದಿದ್ರೆ ಅದರಿಂದ ಪ್ರಯೋಜನನಾದ್ರೂ ಏನು ಸರ್? ಅಂದ್ರೆ ಯೋಜನೆ ಆಗೋದಕ್ಕಿಂತ ನಾವು ನಮಗೆ ಇಂತಹ ಪ್ರಯೋಜನ ಆಗತಕ್ಕಂತ ಹಕ್ಕು ನಮ್ಗಿದೆ ಅನ್ನೋ ತಿಳಿಬೇಕಾದ್ರೆ ಅವ್ರು ಈ ವಿಷಯನ್ನೆಲ್ಲ ಗಮನಿಸಬೇಕು. ಖಂಡಿತ ವಿಷಯ ಅವ್ರಿಗೆ ಮನನ ಆಗಿರ್ಬೇಕು. ಇಲ್ಲಾಂದ್ರೆ ನಾನು ಹೋದಾಗ ನಾನು ಏನ್ ಕೇಳಕ್ಕಾಗತ್ತೆ? ನಾನು ಇದಕ್ಕೆ ಅರ್ಹ ನಿಂತೀನಿ, ನಾನು 31 ಜೆ ಅಡಿಯಲ್ಲಿ ನಾನು ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಗೆ ಪ್ರದೇಶಕ್ಕೆ ಒಳಪಡ್ತೀನಿ, ನನಗೆ ಇಂಥದ್ದು ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ, ಈ ಒಂದು ಆಧಾರದ ಮೇಲೆ ನನಗೆ ಇದಕ್ಕೆ ಅರ್ಹ ಇದ್ದಿಂದ ಕೇಳಲಿಕ್ಕಾದ್ರೂ ಕೂಡ ಇವೆಲ್ಲ ಆದೇಶಗಳನ್ನು ಓದಿರ್ಬೇಕಲ್ವಾ? ಆದರೂ ಕೂಡ ಇನ್ನೂ ನಿರೀಕ್ಷಿತ ಮಟ್ಟಿಗೆ ಅದು ಅನುಷ್ಠಾನ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದ್ದಾವೆ. ಏನಾದರೂ ಆಗಲಿ ಮುಂದೊಂದು ದಿನ ನಾವು ಈಗಾಗಲೇ ಅಭಿವೃದ್ಧಿ ಪರ ನಿಂತಿರ್ತಕ್ಕಂಥ ಪ್ರದೇಶದ ಜೊತೆಗೆ ನಾವು ಕೂಡ ಸ್ಪರ್ಧೆ ಮಾಡಿ ಬಂದು ನಿಲ್ತೀವಂತ ಆಶಾಭಾವನೆ ನಮಗಿದೆ. ಖಂಡಿತ ಸರ್, ನಿಮ್ಮ ಜೊತೆ ಮಾತಾಡ್ತಾ ಈ ಎಲ್ಲ ಕೆಲಸಗಳ ಮಧ್ಯೆ ಬಹಳ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಉನ್ನತವಾದಂತಹ ಸ್ಥಾನಗಳನ್ನು ಆ ಸಾಹಿತ್ಯವನ್ನು ಪ್ರತಿನಿಧಿಸತಕ್ಕಂಥ ಸಂಸ್ಥೆಗಳಿಗೆ ನೀವು ಸದಸ್ಯರಾಗ್ತೀರಿ. ಅದು ಕನ್ನಡ ಸಾಹಿತ್ಯ ಪರಿಷತ್ ಆಗಿರಬಹುದು ಮತ್ತು ಸದ್ಯಕ್ಕೆ ಸಾಹಿತ್ಯ ಅಕಾಡೆಮಿ ಆಗಿರಬಹುದು. ಇವೆರಡೂ ನಿಮ್ಮ ಸಾಹಿತ್ಯವನ್ನು ಒರೆ ಹಚ್ಚುವಂತಹ ಕೆಲಸಕ್ಕೂ ಕೂಡ ಬಹಳ ಸಹಾಯಕಾರಿಯಾಯಿತು. ಅಲ್ಲದೆ ಕನ್ನಡದ ವಿಶಿಷ್ಟ ಲೇಖಕರನ್ನು ಅಥವಾ ಸಾಹಿತಿಗಳನ್ನು ಮುಂದೆ ತರುವಂಥ ಕೆಲಸಕ್ಕೂ ಕೂಡ ನೀವು ಜೊತೆಯಾದ್ರಿ. ಈ ಒಂದು ಜರ್ನಿ ಹೇಗಿತ್ತು ಸರ್? ನಾನು ಅವ್ರನ್ನ ಮುಂದೆ ತರಿಸೋದಕ್ಕಿಂತ ನಾನು ಅವರ ಒಡನಾಟದಿಂದ ನನ್ನ ಒಂದು ಕ್ರಿಯಾಶೀಲತೆಯನ್ನು ನಾನು ಹೆಚ್ಚು ಮಾಡಿಕೊಂಡಿದ್ದೀನಿ. ನಾನು ನಿವೃತ್ತಿ ನಂತರ ನಾನು ನಿವೃತ್ತಿಗಿಂತ ಮೊದಲು ವಿಶೇಷಾಧಿಕಾರಿಯಾಗಿ ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾನು ಕೆಲಸ ನಿರ್ವಹಿಸ್ತಿದ್ದೆ. ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಧೀನದಲ್ಲಿ ಇರತಕ್ಕಂಥ ಸಂಸ್ಥೆ. ಆವಾಗ ಮನು ಬಳಿಗಾರ ಅವರು ನಿರ್ದೇಶಕರಾಗಿದ್ದರು. ಹಾಗಾಗಿ ಮೊದಲಿಂದ ಅವರ ಗೆಳೆತನ ಸ್ನೇಹ ಅದೆಲ್ಲ ಇದ್ದಾಗ ಕನ್ನಡ ಸಾಹಿತ್ಯ ಪರಿಷತ್ಗೆ ಆಗಿನ ಕಾಲದಲ್ಲಿ ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದರು. ಅವರಿಗೆ ಒಂದು ಬಹಳ ಒಂದು ಇಕ್ಕಟ್ಟಿನ ಒಂದು ಸಂದರ್ಭದಲ್ಲಿ ಒಬ್ರಿಗೆ ಗೌರವ ಕಾರ್ಯದರ್ಶಿ ಸ್ಥಾನ ತುಂಬುಬಲ್ ಅಂತ ವ್ಯಕ್ತಿಯ ಹುಡುಕಾಟದಲ್ಲಿದ್ದರು ಅವರು. ಆವಾಗ ಮನು ಬಳಿಗಾರ ಅವರಿಂದ ನನ್ನ ಬಗ್ಗೆ ಅವರು ವಿಷಯ ತಿಳ್ಕೊಂಡು ನನ್ನನ್ನು ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯದ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಅವರು ನೇಮಕ ಮಾಡಿಕೊಂಡ್ರು. ನಂತರ ಅವರ ಅವಧಿ ನಂತರ ಪುಂಡಲಿಕ್ ಹಾಲಂಬೆನ್ನಿ ಅವರು ಅಧ್ಯಕ್ಷರಾಗಿದ್ದರು. ಅವರು ಕೂಡ ನನಗೆ
ಒಡನಾಟ 2.5 ವರ್ಷದಿಂದ ಇದ್ದಿರೋದ್ರಿಂದ ನನ್ನ ಎಲ್ಲ ಕ್ರಿಯಾಶೀಲತೆಗಳನ್ನು ಮತ್ತು ಸಾಹಿತ್ಯದ ಒಡನಾಟ, ಸಾಹಿತ್ಯಗಳ ಒಡನಾಟ ಇವೆಲ್ಲದರ ಜೊತೆಗೆ ಎಲ್ಲಿಯಾದರೂ ಕೂಡ ಪರಿಷತ್ತಿನ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲುವಂಥ ಒಂದು ಚಾಕಚಕ್ಯತೆ ಅರ್ಹತೆ ಇದೆ ಅನ್ನೋದು ಅವ್ರು ಮನಗೊಂಡು ಅವ್ರ ಕಾಲದಲ್ಲೂ ಕೂಡ ನಾನು ಗೌರವ ಕಾರ್ಯದರ್ಶಿ ಆಗಿದ್ದೆ. ನನ್ನ ಅವಧಿಯಲ್ಲಿ ಸುಮಾರು 5 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ಜರುಗಿದವು. ಹೀಗಾಗಿ 1000+ ಜನ ನಾಡಿನಾದ್ಯಂತ ಇರತಕ್ಕಂಥ ಸಾಹಿತಿಗಳು, ಕವಿಗಳು, ಬರಹಗಾರರು, ಸಂಘಟಕರು ಎಲ್ಲರೂ ನಮ್ಮ ಸಂಪರ್ಕಕ್ಕೆ ಬರುವಂತಾಯಿತು. ಮತ್ತು ಅವರ ಜೊತೆಗೆ ನಾವು ಒಡನಾಡಿದೀವಲ್ಲ, ಅದರದ್ದು ಭಾಳ ಸಂತೋಷ ನನಗೆ ಕೊಟ್ಟಿತ್ತು. ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ವಿಚಾರ ಸಂಕಿರಣ, ಆನಂತರ ರಾಷ್ಟ್ರಕವಿಗಳ ವಿಚಾರ ಸಂಕಿರಣ, ಮತ್ತು ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸುವಂಥ ಒಂದು ಸರ್ಕಾರ ಅದಕ್ಕೆ ಅನುದಾನ ಕೊಡ್ತೈತಿ. ಹೀಗಾಗಿ ನಾನು ಯಾರೇ ಹೋಗದಿದ್ದರೂ ಕೂಡ ನಾನು ಒಬ್ಬ ಗೌರವ ಕಾರ್ಯದರ್ಶಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿನಿಧಿಯಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾನು ಹೋಗ್ತಾ ಇದ್ದೆ. ಹಾಗಾಗಿ ಗ್ರಾಮೀಣ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಹೆಸರು ಮಾಡಿರತಕ್ಕಂಥ ಎಲ್ಲ ಸಾಹಿತಿಗಳ ಒಡನಾಟ, ಸಹಜವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಿರೂಪಿಸುವಾಗ ಅಥವಾ ಕಾರ್ಯಕ್ರಮಗಳ ಒಂದು ಪರಿವ್ಯಾಪ್ತಿಗೆ ನಾವು ಬರುವಾಗ ಅದರ ಹಿನ್ನೆಲೆ ನಮಗೆಲ್ಲ ಗೊತ್ತಿರಬೇಕು. ಹಾಗಾಗಿ ಅಧ್ಯಯನ ಅನಿವಾರ್ಯ ಆಗುತ್ತೆ. ಖಂಡಿತ. ಯಾವುದೋ ಒಂದು ವಿಚಾರ ಸಂಕಿರಣ, ಯಾವುದೋ ಒಂದು ವಿಷಯದ ಮೇಲೆ ನಾವು ಇಟ್ಟಾಗ, ನಾನೊಬ್ಬ ಅದನ್ನು ಸಂಘಟಕನಾಗಿದ್ದಾಗ ನನಗೆ ಅದರ ಬಗ್ಗೆ ಪೂರ್ಣ ಮಾಹಿತಿ ಇರದಿದ್ರೆ ಹೇಗೆ? ಹಾಗಾಗಿ ನನಗೆ ಓದುವಂಥ ಹೆಚ್ಚು ಹುಚ್ಚುತನವನ್ನು ಆ ಮೂಲಕವೂ ಕೂಡ ನಾನು ಪಡೆದುಕೊಂಡೆ. ಮತ್ತು ನಾನು ಅವರ ಹಾಗೆ ನಾನು ಬರೀಬೇಕು ಅಥವಾ ಅವರ ಹಾಗೆ ನಾನು ಒಂದು ಸಾಧನೆ ಮಾಡಬೇಕು ಅನ್ನೋ ವಿಚಾರ ಸಹಜವಾಗಿ ಮೊಳಕೆ ಹೊಡೆಯುತ್ತೇ ಇರುತ್ತೆ. ಯಾಕಂದ್ರೆ ಗಿಳಿ ಸಾಕಿರ್ತಾರೆ, ಒಳ್ಳೆ ಪರಿಸರ ಇದ್ರೆ ಒಳ್ಳೆ ಮಾತುಗಳನ್ನು ಆಡುತ್ತೆ. ಹಾಗೆ ನಾನು ಆ ಪರಿಸರಕ್ಕೆ ಬಂದ ರೀತಿಯಿಂದ ನಾನು ಅದನ್ನು ಬಳಸಿಕೊಂಡು ಸಾಹಿತ್ಯದ ಕ್ಷೇತ್ರದಲ್ಲೂ ಕೂಡ ನನ್ನ ಕೃತಿಗಳನ್ನು ಪ್ರಕಟ ಮಾಡುವುದರ ಮೂಲಕ ವಿಸ್ತರಿಸಿಕೊಂಡೆ. ಜೊತೆಗೆ ನನ್ನ ಜ್ಞಾನಾರ್ಜನೆಯಲ್ಲೂ ಕೂಡ ಅದರಿಂದ ನಾನು ಹೆಚ್ಚು ಲಾಭವನ್ನು ನಾನು ಪಡೆದುಕೊಂಡೆ. ಹಾಗಾಗಿ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಅನೇಕ ಬಾರಿ ಸಂದಿಗ್ಧ ಪರಿಸ್ಥಿತಿಗಳು ಎದುರಾಗಿದ್ದರೂ ಕೂಡ ಅವುಗಳನ್ನು ನಾನು ನಿಭಾಯಿಸಿದೆ. ಯಾಕಂದರೆ ನಮ್ಮ ಅಧ್ಯಕ್ಷರಾಗಿದ್ದ ಪುಂಡಲೀಕ ಕಾಲೇಮರು ಕೆಲವು ಸಲ ಅನಾರೋಗ್ಯದಿಂದ ಅನೇಕ ಕಾರ್ಯಕ್ರಮಗಳಿಗೆ ನಾನೇ ಅವರ ಪರವಾಗಿ ನಿಂತುಕೊಂಡು ಅವರ ಹೆಸರಿನಡಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸೋಕ್ಕಂಥ ಜವಾಬ್ದಾರಿ ಕೂಡ ನಾನು ತಗೊಂಡು ಮಾಡಬೇಕಾಯಿತು. ಹಾಗಾಗಿ ಅಲ್ಲಿ ಕಾರ್ಯದರ್ಶಿಗಳಾಗಿದ್ದರೂ ಕೇವಲ ಅಧ್ಯಕ್ಷರ ಅಣತಿಯ ಮಾರಿಗೆ ಎಷ್ಟು ಹೇಳ್ತಾರೆ ಅಷ್ಟೇ ಮಾಡಬೇಕನ್ನೋದನ್ನು ಮೀರಿ ನನ್ನ ಶಕ್ತಿಯೂ ಅವರು ವಿಸ್ತರಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಈ ಮಟ್ಟಕ್ಕೆ ಬರುವಂಥ ಇದಾಯಿತು. ಆ ಅವಧಿಯ ನಂತರ ನಾನು ಈಗ ಸರ್ಕಾರ ನಮ್ಮನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಂತಾಗಿ ನಮ್ಮನ್ನು ನೇಮಿಸಿದ್ದಾರೆ. ನಮಗೆ ಈ ರಾಜ್ಯದಲ್ಲಿ ಹೆಚ್ಚು ತುಂಬ ಒಂದು ಸಾಹಿತ್ಯಿಕವಾಗಿರ್ಬೋದು, ಸಂಘಟನೆ ಇರಬಹುದು, ಅಥವಾ ಏನಾದರೂ ವಿಶೇಷ ಆಲೋಚನೆಗಳು ಮತ್ತು ದಾಖಲೆಗಳೇ ಆಗುವಂಥ ಒಂದು ಯೋಜನೆಗಳನ್ನು ರೂಪಿಸುವಂಥ ಒಂದು ಆಲೋಚನೆಗಳಿರ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ ಮಾಲಗತ್ತಿ ಅವರು. ಹಾಗಾಗಿ ನಾನು ಅವರ ಎಲ್ಲ ಕಾರ್ಯಕ್ರಮಗಳಿಗೂ ನಾನು ಅವರ ಹೆಗಲೆಣೆಯಾಗಿ ನಾನು ಜೊತೆಗಿರ್ತೀನಿ. ಹೀಗಾಗಿ ಅನೇಕ ಮೊದಲು ನಮ್ಮ ಅಕಾಡೆಮಿ ಗೌರವ ಪ್ರಶಸ್ತಿ ಅಥವಾ ಪರಂಪರಾಗತವಾಗಿ ನಡೆದು ಬಂದ ಕಾರ್ಯಕ್ರಮಗಳನ್ನು ಮೀರಿ ನಾವು ಗ್ರಾಮೀಣ ಮಟ್ಟಕ್ಕೆ ಅಥವಾ ಹೊರದೇಶಗಳಿಗೆ, ಹೊರನಾಡುಗಳಿಗೆ ಅಥವಾ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ರೀತಿಯ ಅನೇಕ ಕಮ್ಮಟಗಳನ್ನು, ವಿಚಾರಗಳನ್ನು, ವಿಚಾರ ಸಂಕಿರಣಗಳನ್ನು ಆಯೋಜಿಸಿ ಅಕಾಡೆಮಿಯು ಕೂಡ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆಲ್ಲ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಜೊತೆಗೆ ನನ್ನ ಹಾಗೆಯೇ ಸುಮಾರು 18 ಜನ ಸದಸ್ಯರಿದ್ದಾರೆ. ಅವರು ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರು, ಅವರು ಕೂಡ ಸಾಹಿತ್ಯದಲ್ಲಿ ಹೆಸರು ಮಾಡಿದಂಥವ್ರು. ಹೀಗಾಗಿ ಈಗ ಬಂದಿರತಕ್ಕಂಥ ಏನು ಒಂದು ಟೀಮ್ ಅಂತ ಕರೀತೀವಿ, ಬಹಳ ಕ್ರಿಯಾಶೀಲವಾಗಿದೆ, ಸಾಹಿತ್ಯಕ್ಕೆ ಪೂರಕವಾಗಿ ಕೆಲಸ ಮಾಡಿದಂಥವ್ರು ಇದ್ದಾರೆ. ಹಾಗಾಗಿ ಒಂದು ಅರ್ಥಪೂರ್ಣವಾದಂಥ ಒಂದು ನಮ್ಮ ಅವಧಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟು ತನ್ನದೇ ಆದ ಒಂದು ಇತಿಹಾಸ ನಿರ್ಮಿಸುವಂಥ ಒಂದು ವಾತಾವರಣ ಕಲ್ಪಿಸಬೇಕನ್ನೋದು ಕೂಡ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗಿದೆ. ಹಾಗಾಗಿ ಅಂದರೆ ಈ ಯೋಜನೆಗಳಂತ ಹೇಳ್ತೀವಲ್ಲ ಸರ್, ಈಗ ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಇದು ಒಬ್ಬ ಎಸ್ಟಾಬ್ಲಿಷ್ಡ್ ರೈಟರ್ ಅಥವಾ ಎಸ್ಟಾಬ್ಲಿಷ್ಡ್ ಸಾಹಿತಿ ಅವರಿಗೆ ಮಾತ್ರ, ಅಂದರೆ ಅವರ ಒಂದು ಪಾಂಡಿತ್ಯ ಪ್ರದರ್ಶನ ಆಗಿರ್ಬೋದು ಅಥವಾ ಅವರ ಒಂದು ವಿದ್ಯೆಯನ್ನು ಅಥವಾ ಅವರ ಸಾಹಿತ್ಯವನ್ನು ಹೊರಹಾಕಲಿಕ್ಕೆ ಮಾತ್ರ ಮಾಧ್ಯಮವು, ಅಥವಾ ಒಬ್ಬ ಹೊಸದಾಗಿ ನಾನು ಸಾಹಿತ್ಯವನ್ನು ಬರೀತೀನಿ, ಸಾಹಿತ್ಯದ ಮುಖಾಂತರ ನನ್ನ ಜೀವನೋಪಾಯ ಮಾಡ್ತೀನಿ ಅನ್ನೋನಿಗೆ ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು ಅಥವಾ ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ಅವರು ಏನು ಫೆಸಿಲಿಟೇಷನ್ಗಳನ್ನು ಮಾಡ್ತಾರೆ ಅಥವಾ ಏನು ಸೌಕರ್ಯಗಳನ್ನು ಕೊಡ್ತಾರೆ ಅಂತ? ಸರಿ, ಈಗ ನಾನು ಅದಕ್ಕೆ
ಬಹುಶಃ ಬರಹಗಾರನಲ್ಲಿ ಮೂಲ ಇರಬೇಕಾಗಿದ್ದು ನಾವು ಅವನ್ನು ಹುಡುಕಿಕೊಂಡು ಹೋಗುವಾಗಲ್ಲ ಅವನು ಇರತಕ್ಕಂಥ ಪ್ರತಿಭೆಯನ್ನು ನಾವು ಮೊದಲು ಗುರುತಿಸಬೇಕಾಗಿ ಆ ಪ್ರತಿಭೆ ಇದ್ದವರು ಮಾತ್ರ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಅನೇಕ ಕಡೆ ಈ ಪ್ರಾದೇಶಿಕ ಹಿನ್ನೆಲೆ ಇರ್ಬೋದು ಅಥವಾ ಅವನು ಬೇರೆ ರೀತಿಯಿಂದ ಇದಕ್ಕೆ ಪ್ರಚಾರಕ್ಕೆ ಬರದೇನೆ ಇದು ಯಾವುದು ಹಿತ್ತಲ ಮನೆಯಲ್ಲಿ ಒಂದೊಂದ್ಸಲ ಇದಲ್ಲ ಒಂದೊಂದ್ಸಲ ಅವ್ರನ್ನ ಗುರುತಿಸಿಕೊಳ್ಳಲು ಕೂಡ ಇರ್ಬೋದು. ಆದರೆ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ತುಂಬ ಹೊಸಬರನ್ನು ನಾವು ಈ ಕ್ಷೇತ್ರಕ್ಕೆ ಕರೆದುಕೊಂಡು ಬರಲಿಕ್ಕೆ ಬಹಳ ಒಂದು ಪ್ರಯತ್ನಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಒಂದು ರಾಜಮಾರ್ಗ ತೆಗೆದಷ್ಟರ ಮಟ್ಟಿಗೆ ಕೆಲಸ ಆಗ್ತಾ ಇದೆ. ಖಂಡಿತ, ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಮ್ಮೇಳನ ಮಾಡುವ ಸಂದರ್ಭ ಇರೋದ್ರಿಂದ ಅಲ್ಲಿ ಕೂಡ ಆ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಸಾಹಿತಿಗಳನ್ನು ಒಂದು ವೇದಿಕೆಗೆ ಕಲ್ಪಿಸಿಕೊಟ್ಟಾಗುತ್ತೆ, ಅವರ ಪ್ರತಿಭೆಯನ್ನು ಗುರುತಿಸಿದಾಗುತ್ತೆ, ಹಾಗೆ ಜಿಲ್ಲಾ ಮಟ್ಟದಲ್ಲಿ ಕೂಡ. ಹೀಗೆ ಪರಿಷತ್ತು ಸಾಹಿತಿಗಳನ್ನು ಬೆಳೆಸುವುದರಲ್ಲಿ ಅದು ತನ್ನದೇ ಆದ ಕಾಣಿಕೆಯನ್ನು ನೀಡುತ್ತೆ. ಆದರೆ ಅವ್ರಿಗೆ ಮಾರ್ಗದರ್ಶಕರಾಗಿ ಇರಬೇಕಾದವ್ರು ಯಾರು? ದೊಡ್ಡ ದೊಡ್ಡವರು ಈಗಾಗಲೇ ಹೆಸರು ಮಾಡಿದವರು, ಅವರ ತಮ್ಮ ಅನುಭವಗಳನ್ನು, ತಮ್ಮ ವಿದ್ಯಾರ್ಜನೆಯನ್ನು ಮತ್ತು ತಮ್ಮ ಒಂದು ಇರತಕ್ಕಂಥ ಶಕ್ತಿಯನ್ನು ಇವರಿಗೆ ದಾರೆ ಹರಿಬೇಕು. ಖಂಡಿತ ಖಂಡಿತ, ದಾರೆ ಹೇರಿದಾಗ ಈ ಮೊಳಕೆನೂ ಕೂಡ ದೊಡ್ಡ ಮರವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಸರ್. ಈಗ ನಾವು ಕೂಡ ಅಕಾಡೆಮಿಯಲ್ಲಿ ಕೂಡ ಒಂದು ಚಕೋರ ಕಾರ್ಯಕ್ರಮ ಅಂತ ಒಂದು ಮಾಡಿದ್ದೀವಿ, ಅದು ಬಹಳ ಜನಪ್ರಿಯವಾಗಿ ಕಾರ್ಯಕ್ರಮ ಆಗ್ತಾ ಇದೆ. ಅದು ಎಲ್ಲ ಜಿಲ್ಲೆಗಳಲ್ಲಿ ಒಂದು 30 ಜನ ಕನಿಷ್ಠ ಯಾರ್ಯಾರು ಬರಹಗಾರರಿದ್ದಾರೆ ಅಥವಾ ಯಾರು ಲೇಖಕರಿದ್ದಾರೆ, ಯಾರು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಯಾವುದೋ ಒಂದು ವಿಚಾರದ ಬಗ್ಗೆ ಸಂವಾದ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಸೇರ್ತಾರೆ, ಇದು ಒಂದು ಪೂರಕವಾದ ಒಂದು ಸಾಹಿತ್ಯದ ವಾತಾವರಣ ಆ ಜಿಲ್ಲೆಯಲ್ಲಿ ಬೆಳಿಲಿಕ್ಕೆ ಒಂದು ಅವಕಾಶ ಮಾಡೋ ದೃಷ್ಟಿಯಿಂದ ಅದನ್ನೊಂದು ಚಕೋರ ಅಂತ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ. ಅವರು ಪ್ರತಿ ತಿಂಗಳು ಒಂದು ಕಡೆ ಸೇರ್ತಾರೆ, ಒಂದು 30-40 ಜನ ಸಾಹಿತ್ಯದ ಯಾವುದಾದ್ರೂ ಒಂದು ವಿಷಯ ಇಟ್ಕೊಂಡು ಅದನ್ನು ಚರ್ಚೆ ಮಾಡ್ತಾರೆ ಮತ್ತು ಅದನ್ನು ಅಲ್ಲಿ ಸಾರ್ವಜನಿಕವಾಗಿ ಅಲ್ಲಿ ಪತ್ರಿಕೆಗಳಲ್ಲಿ ಅದರ ಬಗ್ಗೆ ಒಂದು ಜನರ ಗಮನ ಸೆಳೆಯುತ್ತೆ. ಅವರಿಗೆ ತಿಂಗಳಿಗೆ ನಾವು 3-5,000 ರೂಪಾಯಿ ಅವರಿಗೆ ಅಕಾಡೆಮಿಯಿಂದ ಅವ್ರಿಗೆ ಕೊಡ್ತೀವಿ. ಹೀಗೆ ಎಲ್ಲ ಮಟ್ಟದಲ್ಲೂ ಸಾಹಿತ್ಯದ ವಾತಾವರಣ ಬೆಳಿಬೇಕು. ಎಲ್ಲಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಶ್ರೀಮಂತ ಆಗಿರುತ್ತೆ ಆ ನಾಡನ್ನು ಕೂಡ ಒಂದು ಅಭಿವೃದ್ಧಿಯ ಒಂದು ಯೋಜನೆಯಲ್ಲಿ ಅದನ್ನು ಕೂಡ ಒಂದು ಸೇರಿಸಬೇಕಾಗುತ್ತೆ. ಬರೀ ರಸ್ತೆ ಡ್ಯಾಮು ಅಥವಾ ಇನ್ಯಾವುದೇ ಒಂದು ಕಾಮಗಾರಿ ಮೂಲಕ ಅಭಿವೃದ್ಧಿ ಅಲ್ಲ, ಸಾಹಿತ್ಯ ಮತ್ತು ಸಂಸ್ಕೃತಿ ನಾಡಲ್ಲಿ ಶುಭ ಸಮೃದ್ಧಿಯಾಗಿದ್ದರೆ ಅದು ಕೂಡ ಒಂದು ಅಭಿವೃದ್ಧಿಯ ನಾಡಂತ ಪರಿಗಣಿಸಲಿಕ್ಕೆ ಇದು ಒಂದು ಕೂಡ ಹಾದಿ. ಖಂಡಿತ ಸರ್. ಅಂದರೆ ಸಾಕಷ್ಟು ಈ ಯೋಜನೆಗಳು ನಡೀತಕ್ಕಂಥ ಸಾಕಷ್ಟು ನಾವು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕಾರ್ಯಾಗಾರಗಳು ಇವೆಲ್ಲವೂ ಕೂಡ ನಮ್ಮ ಸಾಹಿತ್ಯವನ್ನು ಒಂದು ರೀತಿಯಲ್ಲಿ ಎಲ್ಲರ ಹತ್ತಿರವಾಗಿ ತೊಗೊಂಡು ಹೋಗೋಕ್ಕೆ ಕಾರಣ ಆಗ್ತವೆ. ಸರ್, ಭಾಷೆ ಬಗ್ಗೆ ಮಾತಾಡುವಾಗ ನಾವು ಕನ್ನಡ ಭಾಷೆ ಬಗ್ಗೆ ಇವತ್ತು ಮಾತನಾಡ್ತೀವಿ, ಆದರೆ ಎಷ್ಟೊಂದು ಬಾರಿ ನಮಗೆ ಅನ್ನಿಸ್ತಾ ಇರುತ್ತೆ ಕನ್ನಡ ಕಲಿಯುವವರ ಸಂಖ್ಯೆ ಅಥವಾ ಕನ್ನಡ ಸಾಹಿತ್ಯವನ್ನು ಓದುವಂಥವರ ಸಂಖ್ಯೆ ಎಲ್ಲೋ ಕ್ಷೀಣಿಸ್ತಾ ಇದೆಯಾ ಅನ್ನುವಂಥ ಭಾವನೆ ಒಂದು ಕಡೆ ಉಂಟಾದರೆ, ಇನ್ನೊಂದು ಕಡೆ ಈಗ ತೆರೆದುಕೊಂಡಿರುವಂತಹ ಬೃಹತ್ತಾದಂತಹ ಶಾಲೆಗಳಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಕಲಿಸೋದ್ರ ಬಗ್ಗೆಯೂ ಕೂಡ ಆ ಒಂದು ಏನದು ಏನು ಹೇಳ್ತೀವಿ ನಾವು ಸೀರಿಯಸ್ನೆಸ್ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತೀವಿ. ಸರ್, ಒಟ್ಟಿನಲ್ಲಿ ಭಾಷಾ ಬೆಳವಣಿಗೆಯಲ್ಲಿ ಪ್ರತಿಯೊಬ್ಬರ ಕರ್ತವ್ಯ ಏನಾಗಿರುತ್ತೆ ಸರ್? ವಿಶೇಷವಾಗಿ ಈ ರೀತಿ ಸಾಹಿತ್ಯ ಪರಿಷತ್ತುಗಳು, ನಮ್ಮ ಅಕಾಡೆಮಿಗಳು, ಕನ್ನಡದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಸಂಸ್ಥೆಗಳು ಮಾಡಬೇಕಾದಂಥ ಕೆಲಸ ಏನು ಅಂತ ನಿಮಗೆ ಅನಿಸುತ್ತೆ ಸರ್? ಕನ್ನಡದ ಬಗ್ಗೆ ಎಲ್ಲರಿಗೂ ಕಳಕಳಿ ಇರಬೇಕು, ಮೂಲವಾಗಿ ಕನ್ನಡಿಗರ ಮೂಲ ಕಳಕಳಿ ಇರಬೇಕು. ಈಗ ಬೆಂಗಳೂರನ್ನು ನೀವು ಒಂದ್ಸಲ ಗಮನಿಸಿದರೆ 28% ಮಾತ್ರ ಕನ್ನಡಿಗರು ಉಳ್ಕೊಂಡಿದ್ದಾರೆ, ಉಳಿದಂಥ ಜನ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಆದರೆ ಇದು ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದರೂ ನೆಲೆಸ್ಬೋದು, ಯಾವ ಭಾಷೆಯನ್ನಾದರೂ ನೀವು ಬಳಸ್ಬೋದು. ಆದರೆ ನಮ್ಮತನವನ್ನು ಅವರಿಗೆ ಕಲಿಸಿಕೊಡುವಂಥ ಒಂದು ವಾತಾವರಣವನ್ನು ನಾವೇ ನಿರ್ಮಾಣ ಮಾಡಬೇಕು. ಖಂಡಿತ. ಮತ್ತು ನಾವು ನಮ್ಮ ಮನೆಯಲ್ಲಿ ಕನ್ನಡದ ವಾತಾವರಣವನ್ನು ಸೃಷ್ಟಿಸ್ಕೊಳ್ಬೇಕು. ಖಂಡಿತ. ನಾವು ಈಗ ಕನ್ನಡ ಪತ್ರಿಕೆ ಬಿಟ್ಟರೆ ಬೇರೆ ಪತ್ರಿಕೆ ಓದಲ್ಲ ಅಂತ ಹೇಳ್ತೀವಿ, ಆದರೆ ಮಗ ಮಗಳು ಓದಲ್ಲ ಅಂತ ಹೇಳ್ಬಿಟ್ಟು ನಾವು ಇಂಗ್ಲೀಷ್ ಪತ್ರಿಕೆಗೆ ಮಾರು ಹೋಗ್ತೀವಿ. ಅವರನ್ನು ನಮ್ಮ ಜಾಡಿಗೆ ಕರ್ತರಬೇಕೇ ಹೊರತಾಗಿ ನಾವು ಅವರ ಜಾಡಿಗೆ ಹೋದರೆ ಅಲ್ಲಿ ಭಾಷೆ ಸ್ವರಗ್ತಾ ಹೋಗುತ್ತೆ. ಮತ್ತು ಎಲ್ಲ ಕಡೆಯೂ ಇಂಗ್ಲೀಷ್ ಬೇಡ ಅಂತ ಏನಿಲ್ಲ, ಅದು ಒಂದು ಅಂತಾರಾಷ್ಟ್ರೀಯ ಭಾಷೆ, ಅನ್ನ ಕೊಡುವ ಭಾಷೆ, ಅದು ಬೇಕು. ಆದರೆ ಜೊತೆಗೆ ಹೃದಯದ ಭಾಷೆ, ಮಾತೃಭಾಷೆ ಅನ್ನೋದು ಏನು ಕನ್ನಡ ಇರುತ್ತೆ ಅದನ್ನು ಯಾವ ಕಾರಣಕ್ಕೂ ಮರಿಬಾರ್ದು, ಅದನ್ನು ಉತ್ತೇಜಿಸಬೇಕು, ಎಲ್ಲರಿಗೂ ಆಗಬೇಕು. ನಮ್ಮ ನಿಜವಾಗಿ ನೋಡಿದರೆ ಕನ್ನಡದ ಭಾಷೆ ಅತ್ಯಂತ ಸರಳವಾದ ಭಾಷೆ ಬೇರೆ ಭಾಷೆಗಿಂತ ನೋಡಿದರೆ. ಮಹಾಲಿಂಗರಂಗ ಹೆಂಗೆ ಹೇಳಿದಾನೆ, ಸುಲಿದ ಬಾಳೆಹಣ್ಣಿನ ಥರ. ಅದಕ್ಕೆ ಕಲೀಲಿಕ್ಕೆ ತೊಂದರೆ ಇಲ್ಲ, ಅವರಿಗೆ ಕಲಿಯವರಿಗೂ ಆಸಕ್ತಿ ಇದೆ, ಆದರೆ ಕಲಿಸೋರಿಗೆ ಆಸಕ್ತಿ ಇಲ್ಲ. ಈಗ ನಾವು ಸುಮ್ಮನೆ ಸಾಯಂಕಾಲ ನೀವು ಪಾನಿಪುರಿ ತಿನ್ನಲಿಕ್ಕೆ ಹೋದರೆ ಅವನಿಗೆ ಕನ್ನಡ ಬರುತ್ತೆ, ಬೇರೆ ನಾಡಿಂದ ಅವನು ಬೇರೆ ರಾಜ್ಯದಿಂದ ಬಂದರೂ ಕೂಡ, ಆದರೆ ನಾವು ಅವನಿಗೆ ಹಿಂದಿಯಲ್ಲಿ ಮಾತಾಡ್ತೀವಿ. ಆದರೆ ನಾವು ಅವನಿಗೆ ಅಂದ್ರೆ ನಮ್ಮ ಕನ್ನಡ ಯಾರು
ಯಾರ ಜೊತೆಗೆ ನಾವು ವ್ಯವಹರಿಸ್ತೀವಿ ಅವ್ರನ್ನ ಅವ್ರ ಭಾಷೆನ ನಾವು ಬೇಗ ಕಲ್ತ್ಕೊಂಡು ನಮ್ಮ ಒಂದು ಇದನ್ನು ನಾವು ತೋರಿಸ್ತೀವಿ ಹೊರತಾಗಿ ಅವರನ್ನು ನಮ್ಮ ಭಾಷೆಗೆ ಕರೆದುಕೊಂಡು ಬಂದು ನಮ್ಮ ಭಾಷೆಯ ಒಂದು ಸ್ಪಷ್ಟತೆ, ನಮ್ಮ ಭಾಷೆಯ ಒಂದು ಮಾಧುರ್ಯ, ನಮ್ಮ ಭಾಷೆಯ ಒಂದು ಏನಿದೆ ಅದನ್ನು ಅವರಿಗೆ ಅರ್ಥ ಮಾಡಿಕೊಳ್ಳುವಂಥ ಕೆಲಸ ಸಾಹಿತ್ಯ ಪರಿಷತ್ತಿಗೂ ಇರುತ್ತೆ, ಸರ್ಕಾರಕ್ಕೂ ಇರುತ್ತೆ, ಮತ್ತು ಪ್ರತಿಯೊಬ್ಬ ಕನ್ನಡಿಗನಿಗೂ ಇದು ಒಂದು ಹಕ್ಕಾಗಿರುತ್ತೆ. ನಿಜ, ನಿಮ್ಮ ಭಾಷೆಯ ಮಾಧುರ್ಯ ಸೊಗಡು ಅಂತೆಲ್ಲ ಹೇಳಿದ್ರಿ ನಿಮ್ಮ ಜಾನಪದ ಗೀತೆಗಳನ್ನು. ನಾನು ಕೂಡ ಅದನ್ನೇ, ಏನ್ ಗೊತ್ತಾ, ಯಾವುದೇ ಒಂದು ಭಾಷೆಗೆ ಅದರದ್ದು ಸ್ವಂತಿಕೆ ಬರುವಂತದ್ದು ಅಥವಾ ಅದರ ಮೂಲ ಸೌಂದರ್ಯ ಅಂತಂದ್ರೆ ಜಾನಪದ. ಹಾಗಾಗಿ ಅದರಲ್ಲೂ ಉತ್ತರ ಕರ್ನಾಟಕದ ಜಾನಪದ ಅಂತಂದ್ರೆ ಅದು ನಿಜವಾಗ್ಲೂ ಬಹಳಷ್ಟು ಏನದು ರಿಚ್, ತುಂಬಾ ಶ್ರೀಮಂತವಾದಂತಹ ಇದು ಅದು ಜಾನಪದ ಶೈಲಿ ಅದು. ಸೊ ಅದರಲ್ಲಿ ಬರೆದಂತಹ ಸಾಕಷ್ಟು ನೀವು ಜಾನಪದದ ಒಂದು ಪುಸ್ತಕವನ್ನೇ ನೀವು ಬಿಡುಗಡೆ ಮಾಡಿದಿರಿ. ಯಾವಾರು ಒಂದೆರಡು ಗೀತೆಗಳನ್ನು ವಾಚಿಸಿದ್ರೆ. ಜಾನಪದ ನಮ್ಮ ಸಂಸ್ಕೃತಿಯ ಬೇರದು. ಒಂದು ಒಂದು ಬರುತ್ತಲ್ಲ, ಗುರು ತೋದ್ಯದ ಎಂ ಕಾಯೋ ಪ್ರಯೋಗ ಗೀತೆಗಳಂತೆ, ಅಂದ್ರೆ ಅನಕ್ಷರಿದ್ರೂ ಕೂಡ ಅವರು ಕಾವ್ಯವನ್ನು ರಚಿಸಬಲ್ಲವಂಥವರು ಜಾನಪದಿಗರು. ಅವರ ಒಂದು ನೆಲೆಯಿಂದನೇ ನಾವು ಮುಂದುವರೆದ ಭಾಗವಾಗಿ ಹೊಸ ಹೊಸ ಪ್ರಾಕಾರಗಳಿಗೆ ನಾವು ಬಂದು ನಿಂತಿದ್ದೇವೆ. ಹಾಗಾಗಿ ಮೂಲ ಪರಂಪರೆಯ ಜಾನಪದವನ್ನು ಮರಿಬಾರ್ದು ಮತ್ತು ಜಾನಪದವನ್ನು ಬೆಳೆಸಬೇಕು ಅನ್ನೋ ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳಾಗ್ತಾ ಇದ್ದಾವೆ. ಬೇರೆ ಬೇರೆ ಅಕಾಡೆಮಿಗಳು ಇದ್ದಾವೆ ಮತ್ತು ಜನರು ಕೂಡ ಈಗ ಜಾನಪದದತ್ತ ಒಲಿತಾ ಇದ್ದಾರೆ. ಜಾನಪದ ಹಾಡಿಗೆಗೆ ಯಾರು ಹೆಜ್ಜೆ ಹಾಕದೇ ಇರೋರೇ ಇಲ್ಲ ಇವಾಗ. ಮಟ್ಟಿಗೆ ಜಾನಪದ ನಮ್ಮ ಹೃದಯದ ಒಳಗೆ ಸೇರಿಕೊಳ್ತಾ ಇದೆ. ಹಾಗಾಗಿ ನಾನು ಕೂಡ, ನನಗೆ ಒಂದು ಪ್ರಸಂಗ ನೆನಪಾಯಿತು. ನಮ್ಮಲ್ಲಿ ಜಾನಪದದ ಬಗ್ಗೆ ಅಷ್ಟೊಂದು ನನಗೆ ಪರಿಕಲ್ಪನೆ ಹೇಗೆ ಬರ್ತಾ ಇತ್ತು ಅಂದರೆ, ನಮ್ಮ ಕಡೆ ಹಳ್ಳಿಯಲ್ಲಿ ಅಲಾಯಿ ಹಬ್ಬ ಅಂತ ಮಾಡ್ತಾರೆ. ಅಂದರೆ ಅದು ನಿಜವಾಗಿ ಮಾಡೋರು ಮುಸ್ಲಿಮರು, ಅಲಾವಿ ಹಬ್ಬ, ಅಲಾಯಿ ಹಬ್ಬ ಅಂತ. ಅದು ಒಂದು ರಾತ್ರಿ ಎಲ್ಲ ಕೊಂಡ ತೆಗಿತಾರೆ, ಅದಕ್ಕೆಲ್ಲ ಬೆಂಕಿ ಹಾಕ್ತಾರೆ, ಸುತ್ತು ಅಲಾಯಿ ಹಬ್ಬ ಎಲ್ಲ ಮಾಡ್ತಾರೆ. ಅಲಾಯಿ ಹಾಡುಗಳು ಅಂತಲೂ ಅದಕ್ಕೆ ಕೆಲವು ಹಾಡುಗಳು ಇರ್ತವೆ, ಅವೆಲ್ಲ ರಿಯಾಯಿತು ಶೌರಿ ಅವೇ ಬೇರೆ ಬೇರೆ ರೀತಿಯಲ್ಲಿ ಅವು ಇರ್ತವೆ. ನಮ್ಮ ಪಕ್ಕದ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತುಂಬ ಇದು ಹಾಡುಗಳನ್ನು ಆತನ ಮನಸ್ಸಲ್ಲಿ ಇಟ್ಕೊಂಡಿದ್ದ. ಇಟ್ಕೊಂಡಾದಮೇಲೆ ಅವರು ಸುಮ್ಮನೆ ಹಾಗೇ ಒಂದು ಪುಸ್ತಕದಲ್ಲಿ ಅವನು ಬರ್ಕೊಂಡು ಹೋಗ್ತಿದ್ದ ಆ ಹಾಡುಗಳನ್ನು, ತಾನು ಹಾಡಿದಂಥ ಕಟ್ಟಿದಂಥ ಹಾಡುಗಳನ್ನು. ನನಗೆ ಯಾವತ್ತು, ನಾನು ನೌಕರಿ ಸೇರೋದಕ್ಕಿಂತ ಮೊದಲ ಅವನಿಗೆ ವಯಸ್ಸಾಗಿತ್ತು, ಸಂಗಣ್ಣವರೇ ಇದು ಒಂದು ಪುಸ್ತಕದಾಗ ನಾನೇನೋ ನಾನು ಕಟ್ಟಿದ್ದು ಜನಪದ ಹಾಡುಗಳಿದ್ದಾವೆ, ಅವನ್ನ ನೋಡ್ರಿ ನಿಮ್ಮ ಮುಂದೆ ಇದಕ್ಕೇನಾದರೂ ಇದಕ್ಕೆ ಪ್ರಕಾಶಕ ಅಥವಾ ಪ್ರಕಾಶನಗೊಳ್ಳುವಂಥ ಸಂದರ್ಭ ಬಂದರೆ ಬಳಸ್ಕೊಳ್ಳಿ ಅಂತ ಕೊಟ್ಬಿಟ್ಟು ಹೋಗಿದ್ದೆ. ಆದರೆ ಅದು ನಾವು ಊರು ಬಿಟ್ಟು ಓಡೋಗಿದ್ರಿಂದ ಅದು ಎಲ್ಲೋ ಮನೆ ಟ್ರಂಕ್ನಲ್ಲಿ ಸೇರೋಗಿತ್ತು. ಅದು ಯಾವುದೋ ಒಂದು ಕಾಲಕ್ಕೆ ಮೊನ್ನೆ ಆ ಪುಸ್ತಕ ಸಿಕ್ತು, ಆದರೆ ಅದೆಲ್ಲ ಹಾಳಾಗಿ ಅದೆಲ್ಲ ಜೀರ್ಣ ಆಗಿ ಹೋಗಿತ್ತು. ಆದರೂ ಕೂಡ ಅದನ್ನು ಪರಿಷ್ಕರಿಸಿ ಅವನ ಹಾಡುಗಳನ್ನು ಕೆಲವು ಸೇರಿಸಿ ಒಂದು ಪುಸ್ತಕ ಮಾಡಿ ನನ್ನದು ಕೂಡ ಒಂದು ಜಾನಪದ ದಾಟಿಯಲ್ಲಿ ಬರೆದಿರ್ತಕ್ಕಂಥ ಹಾಡುಗಳನ್ನು ಸೇರಿಸಿ ಒಂದು ಜರತಾರಿ ಸೀರೆಗೆ ರೇಷ್ಮೆ ಸೆರಗ ಜಾನಪದ ಪುಸ್ತಕವನ್ನು ತಂದಿದ್ದೀನಿ. ಬೇಕಾದ್ರೆ ತಮ್ಮ ಎದುರಿಗೆ ಒಂದೆರಡು ಹಾಡು, ನನಗೆ ಹಾಡ್ಲಿಕ್ಕೆ ಬರಲ್ಲ ಬಟ್ ಓದಿ ಹೇಳ್ಬೋದು. ಒಂದು ಸಣ್ಣ ಒಂದು ಇದು ಬುಡಕ ಬಿದ್ದವಳು ಅಂತ. ಅಂದರೆ ಜಾನಪದದ ಮೂಲ ಸತ್ವ ಗ್ರಾಮೀಣ ಭಾಷೆ, ಅವು ಅರ್ಥ ಕೆಲವು ಜನರಿಗೆ ಆಗಲ್ಲ. ಈಗ ನಾವೇನಾದ್ರೂ ಈ ತರದ ಒಂದು ಕವನ ಬರೆದ್ರೆ ಕೆಳಗಡೆ ಅದಕ್ಕೆ ಶಬ್ದಾರ್ಥ ಕೊಡ್ಬೇಕು. ಅರ್ಥ ನಿನ್ನೆ ಯಾವುದೋ ಒಂದು ಮಾತಾಡುವಾಗ ನಮ್ಮ ಮನಸ್ಸಿಗೆ ಚೈ ಬಡಿಯವರು ಸಿಗ್ಬೇಕು ಅಂತ. ನಮ್ಗೆ ಕೆಲವೊಬ್ರಿಗೆ ಚೈ ಅಂದ್ರೆ ಏನಂತ ಹಿಂದಕ್ಕೆ ಗೊತ್ತಿರ್ಬೇಕು ನೋಡಿ. ನಮ್ಮ ತಾಯಿ ತೊಡೆ ಮೇಲೆ ಮಗುದು ಮಲಗಿಸಿದಾಗ ಚೈ ಬಡ್ದು ಮಲಗಿಸಪ್ಪ ಅಂದ್ರೆ ಒಂದು ರೀತಿಯ ಮಲಗೋದಕ್ಕಿಂತ ಮೊದಲು ಹೇಳುವಂತ ಒಂದು ಸಾಂತ್ವನ ಅದು. ಹಾಗೆ ಕೆಲವು ಶಬ್ದಗಳು ಗ್ರಾಮೀಣ ಭಾಷೆಯಿಂದ ಬಂದಿರ್ತವೆ. ಬುಡಕ್ಕೆ ಅಂದ್ರೆ ಕೆಳಗಡೆ ಬಿದ್ದವಳು ಅಂತ. ಇಂಗಳಿಗೆ ಊರಾಗ ಒಂದು ಹೆಣ್ಣು ಕಂಡೆನು, ನೆಲ ಬಿಟ್ಟು ಗೇಣು ಬರುತ್ತಿದ್ದಳು. ಅಂದ್ರೆ ಸ್ವಲ್ಪ ದರ್ಪದಿಂದ ಅಹಂಕಾರದಿಂದ ನಡೆದವ್ರಿಗೆ ನೀನ್ ನೆಲದ ಮೇಲೆ ನಡೆಯಂಗ್ ಕಾಣಿಸೋದಿಲ್ಲ ಬಿಡಪ್ಪ. ಆ ಅರ್ಥದೊಳಗೆ ನೆಲ ಬಿಟ್ಟು ಗೇಣು ಅಂದ್ರೆ ಒಂದು ಗೇಣು, ನೆಲ ಬಿಟ್ಟು ಗೇಣು ಬರುತ್ತಿದ್ದಳು. ಕಣ್ಣಾಗ ಕಾಚು, ಮೂಗಿನಾಗ ಸುಣ್ಣ, ಹೊಕ್ಕಳದಾಗ ಎಲಿ ತಿಂತಿದ್ದಳು. ಹೊಕ್ಕಳದಾಗ ಎಲಿ, ಮೂಗಿನಾಗ ಸುಣ್ಣ, ಹೊಕ್ಕಳದಾಗ ಎಲಿ ತಿಂತಿದ್ದಳು. ಕಾಲಾಗ ಕುಬುಸ, ತೋಳಾಗ ಸೇರಿಸುತ್ತಿದ್ದಳು. ನೆತ್ತಿ ಮೇಲೆ ಕರಿಮಣಿ ಕಟ್ಟಿದ್ದಳು. ಅಂದ್ರೆ ಅಕ್ಕಿ ಅಷ್ಟ ಅಹಂಕಾರದಿಂದ ಇಲ್ಲ, ಹಾಗಲ್ಲ, ಅದು ಅದರ ಅರ್ಥ ಮುಂದೆ ಬರುತ್ತೆ. ನೆತ್ತಿ ಮೇಲೆ ಕರಿಮಣಿ ಕಟ್ಟಿದ್ಲು. ಸಖಿ ಹೇಳ್ತಾನೋ, ಇವಳ ಬಹಳ ಒಂದೇ ಬುಡಕ ಬಿದ್ದವಳು. ಅಂದ್ರೆ ಅವಳಿಗೆ ತಾಳಿ ಇಲ್ಲಿರ್ಬೇಕು, ಗಂಡ ಅವನಿಗೆ ಅವಳಿಗೆ ಪ್ರಸ್ತುತ ಆಗಿರ್ಬೇಕು. ಅಂದ್ರೆ ಅಲ್ಲಿ
ಗಂಡನೂ ಇಲ್ಲ, ಸೀರೆಯೂ ಇಲ್ಲ, ಕುಬ್ಸೂ ಇಲ್ಲ, ಎಲ್ಲಿ ಬೇಕಲ್ಲಿ ಅಂದರೆ ಅವಳು ಗಂಡ ಬಿಟ್ಟು ಬೇರೆ ವ್ಯವಹಾರ ಮಾಡುವಂಥ ಒಂದು ಹಿನ್ನೆಲೆ ಒಳಗೆ ಒಬ್ಬ ಹೆಣ್ಣು ಹೇಗಿರ್ತಾಳೆ ಅನ್ನೋದನ್ನು ಅದು ಒಂದು ರೀತಿ ಇತ್ತು ಅವಾಗೆಲ್ಲ. ಈಗ ನಮ್ಮ ಕಡೆ ನಿಮಗೆ ಗೊತ್ತಿರಬೇಕು, ಗೌಡನ ಹೆಂಡತಿಗೆ ಯಾರೂ ಹೆದರ್ತಿರಲಿಲ್ಲ, ಆದರೆ ಗೌಡನ ಸುಳಿಗೆ ಇಡೀ ಊರೇ ಹೆದರ್ತಿರ್ತಿತ್ತು. ಆ ಹಿನ್ನೆಲೆ ಒಳಗೆ ಇವೆಲ್ಲ ಬಂದಿರಬೇಕು. ಇನ್ನು ಒಂದಂದರೆ ಈ ಸಮಾಜದೊಳಗೆ ಯಾವ ರೀತಿ, ಸಭಾದೊಳಗೆ ನಾನು ನಿಂತ ಹೇಳ್ತೀನಿ, ಕುಂತ ದೈವ ನೀವು ಕೇಳಬೇಕು, ಕೇಳಿದರೆ ಹೌದೆನಬೇಕು, ಹಾಲು ಉಕ್ಕಿದರೆ ನೀರು ಹಾಕ್ತೀರಿ, ಮನೆಗೆ ಹಾಲು ಇಕ್ಕಿದ್ರೆ ಅದು ಉಕ್ಕು ಬರಬಾರ್ದಂತ, ನೀರು ಉಕ್ಕಿದರೆ ಏನು ಹಾಕಬೇಕು. ಹಾಗೆ ಹೆಣ್ಣು ಕೆಡಿಸಿದರೆ ಈಗ ದೊರೆಗೆ ದೂರು ಹೇಳ್ತೀರಿ, ಈ ಥರ ಏನು ಅತ್ಯಾಚಾರ ಆಯಿತು, ಕೋರ್ಟಿಗೆ ಆಯಿತು, ಇದಕ್ಕಾಯ್ತು ಅಂತ. ದೊರೆ ಹೆಣ್ಣು ಕೆಡಿಸಿದರೆ ಯಾರಿಗೆ ಹೇಳ್ತೀರಿ? ಮನುಷ್ಯ ಸತ್ರೆ ಭೂಮಿ ಮ್ಯಾಗೆ ಇಡ್ತೀರಿ, ಭೂಮಿ ಸತ್ರೆ ಏನಾಗ್ತೀರಿ? ಆಮೇಲೆ ಈಗ ಈಗಿನ ಒಂದಿದು, ಈಗ ಯಾವುದೇ ಥರ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಜನ ಬರೋದೇ ಇಲ್ಲ, ಅದು ಕೂಡ ಅವ್ರಿಗೆ ಜಾನಪದ ಈ ನೆಲೆ ಇದ್ದವ್ರಿಗೆ ಇದು ಗೊತ್ತಿತ್ತಂತ ಕಾಣಿಸುತ್ತೆ. ಪದ ಹಾಡಿದವರಿಗೆ ರೂಪಾಯಿ ಕೊಡ್ತೀರಿ, ಮುಂದ್ ಕುಂತವ್ರಿಗೆ ಏನು ಕೊಡ್ತೀರಿ, ಕೇಳುವ ಮಂದಿಗೆ ಏನು ಕೊಡ್ತೀರಿ? ಅದಕ್ಕೆ ಇದಕ್ಕೆ ಏನಾದರೂ ನೀವು ಜವಾಬು ನೀವು ಹೇಳಿಲ್ಲ ಅಂದರೆ ಹೇಳದಿದ್ದವರು ಮುಂದೆ ಕುಂತು ಅಳಬೇಕು ಅಂತ ಒಂದು ಈ ರೀತಿಯ ಜಾನಪದ ಒಂದು ಸೊಗಡುಗಳು ಅದರಲ್ಲಿ ಇರುತ್ತೆ. ಇಲ್ಲ ಕಣ್ಣಾ, ಇಡೀ ಅದನ್ನ ಪುಸ್ತಕವನ್ನು ನೋಡುವಾಗ ಅದರಲ್ಲಿ ಇರ್ತಕ್ಕಂಥ ಭಾವವನ್ನು ನೋಡುವಾಗ ಅನ್ಸೋದು, ಜಾನಪದರು ಕೂಡ ನೀವು ಹೇಳಿದ್ರಿ ಅವರೇನು ವಿದ್ಯಾಭ್ಯಾಸ ಮಾಡಬೇಕು, ಇಷ್ಟೊಂದು ತರಗತಿಗಳನ್ನು ಕಲಿಬೇಕು ಅಂತ ಏನಿರಲಿಲ್ಲ, ಅವರ ಅನುಭವನೇ ಅವರಿಗೆ ದೊಡ್ಡ ಪಾಠವಾಗಿರ್ತಿತ್ತು. ನೀವು ಹೇಳಿದ್ರಿ ಒಬ್ಬ ನಿರಕ್ಷರಿ ಕೂಡ ಒಂದು ಮಹಾಕಾವ್ಯವನ್ನು ರಚಿಸಬಲ್ಲಂತಹ ಜ್ಞಾನ ಇರುತ್ತೆ, ಆದರೆ ಅದನ್ನು ಬರವಣಿಗೆ ರೂಪದಲ್ಲಿ ತರುವಂತಹ ಶಕ್ತಿ ಮಾತ್ರ ಕೆಲವರಿಗೆ ಇರುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ರಿ. ಸಾಹಿತ್ಯಿಕವಾಗಿ ನೀವು ವಿದೇಶಗಳಿಗೆ ಹೋಗಿ ಬಂದ್ರಿ ಅಲ್ಲಿ, ಯಾಕಂದ್ರೆ ಸಾಹಿತ್ಯವನ್ನ ಕೇವಲ ಉತ್ತರ ಕರ್ನಾಟಕ ಭಾಗ ಆಗಿರಬಹುದು, ದಕ್ಷಿಣ ಕರ್ನಾಟಕ ಭಾಗ ಆಗಿರಬಹುದು, ಕರ್ನಾಟಕದಲ್ಲಿ ಸಾಹಿತ್ಯವನ್ನು ಕಂಡಂಥ ನೀವು, ವಿದೇಶಗಳಲ್ಲಿ ಹೋದಾಗ ಸಾಹಿತ್ಯಕ್ಕೆ ಇದೇ ಸ್ಪಂದನೆ ಸಿಗ್ತಾ? ಹೌದು ಸರ್, ನಮಗೆ ನನಗೆ ತಿಳಿದ ಮಟ್ಟಿಗೆ ವಿದೇಶಕ್ಕೆ ನಾವು ಕಾಲಿಟ್ಟಿದ್ದೇ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಅನ್ಕೋಬಹುದು. ವಿದೇಶ ಅಂದರೆ ನಮಗೆ ಪರಿಕಲ್ಪನೆ ಇರ್ತಿರ್ಲಿಲ್ಲ. ನೀವು ಹಿಂದಕ್ಕೆ ನೋಡಿರ್ಬೋದು, ಈ ಹಜ್ಗೆ ಅದಕ್ಕೆ ಇದಕ್ಕೆ ಹೋದರೆ ಮೊದಲೇ ನಮ್ಮ ಕಾಲದಲ್ಲಿ ಅವ್ರಿಗೆ ಟ್ರೈನ್ ಹಚ್ಚಿದ್ರೆ ಹಾರ ಹಾಕ್ಬಿಟ್ಟು ಟ್ರೈನ್ ಹಚ್ಚಿ ಕಳಿಸಿದ್ರು, ಅಂದರೆ ಅವ್ರು ಮತ್ತೆ ವಾಪಸ್ ಅವ್ರು ಇಲ್ಲ ಅಂತ. ಈಗಾದರೆ ದಿನ ಬೆಳಿಗ್ಗೆ ಬೇಕಾದರೆ ಹೋಗಿ ಒಂದು ಟೀ ಶರ್ಟ್ ಬೇಕಂದ್ರೂ ಸಿಂಗಾಪುರ್ಗೆ ಖರೀದಿ ಮಾಡ್ಕೊಂಡು ರಾತ್ರಿ ವಾಪಸ್ ಬರೋದಿದೆ. ಆದರೆ ನಮ್ಮ ಒಂದು ಆಗಿನ ಕಾಲ ದಿನಮಾನಗಳಲ್ಲಿ ವಿದೇಶ ಅನ್ನೋದು ನಮಗೇನು ಗೊತ್ತಿರಲಿಲ್ಲ, ವಿದೇಶ ಅನ್ನೋದು ಪರಿಕಲ್ಪನೆ ಗೊತ್ತಿರಲಿಲ್ಲ. ನಾನು ಆಗಲೇ ಒಂದು ವಿವರಿಸಿದಾಗ ವಿದೇಶ ಅಂದರೆ ಏನಂದರೆ, ನಾನು ಅದೇ ಒಂದು ದಿವಸ ನಮ್ಮ ಕಟ್ಟಿ ಮೇಲೆ ನಮ್ಮ ಹಳ್ಳಿಯಾಗೆ ಕೂತ್ಕೊಂಡು ಪಿ ಯು ಸಿ ಪಾಸ್ ಆದ ನಂತರ ಉದ್ಯೋಗ ಇರಲಾರ್ದ ಕೂತ್ಕೊಂಡಿದ್ವಲ್ಲ, ಆವಾಗ ಒಬ್ಬ ಭವಿಷ್ಯ ಹೇಳೋರು ಅಲ್ಲಿಗೆ ಬಂದ, ಏ ತಮ್ಮ ನಿಮ್ಮ ಎಲ್ಲರದ್ದು ಭವಿಷ್ಯ ಹೇಳ್ತೀನಿ ಹಾಗೆ ಹೀಗೆ ಅಂತ ಹೇಳ್ದ. ನಮ್ಮ ಭವಿಷ್ಯನೇ ನಮ್ಮ ಕೈಯಲ್ಲಿಲ್ಲ, ನಮಗೇನು ಭವಿಷ್ಯ ಹೇಳ್ತೀಯಪ್ಪ ಅಂದರೂ ಕೂಡ ಅವ್ನು ಬಿಡದೇನೆ ನಮ್ಮ ಕೈ ಎಳ್ಕೊಂಡು ಹೇಳ್ದ, ನಿಮಗೆ ವಿದೇಶ ಹೇಗೈತಲ್ ರೀ ಸಾಹೇಬ್ರೇ ಅಂತಂದ. ಎಲ್ಲಿ ವಿದೇಶ ರೀ, ದಿನ ನಾವು ವಿದೇಶಕ್ಕೆ ಹೋಗಿ ಬರ್ತಾ ಇದ್ದೀವಿ, ಅದೇ ಯೋಗ ಬಂತು ಅಂದೆ. ಹೆಂಗ್ರಿ ಅಂದ, ನೋಡಪ್ಪ ನಮ್ಮೂರಾಗ ಯಾರ ಮನೆಯಲ್ಲಿ ಶೌಚಾಲಯ ಇಲ್ಲ, ನಾವು ಭಾಳ ಹಿಂದುಳಿದ ಪ್ರದೇಶದಾಗ ಇದ್ದವರು, ನಾವು ಬೆಳಿಗ್ಗೆ ನಮ್ಮ ದಿನನಿತ್ಯದ ಕರ್ಮಗಳನ್ನು ನಾವು ಎಲ್ಲೋ ಹೊಲಕ್ಕೋ ಎಲ್ಲೋ ಹೋಗಿ ಚೊಂಬ್ ತೊಗೊಂಡೋಗಿ ನಾವು ಅದನ್ನು ಇದನ್ನು ವಿಸರ್ಜಿಸಿ ಬರ್ತೀವಿ. ಅದಕ್ಕೆ ನಾವು ಈ ಕೆಟ್ಟ ಶಬ್ದವನ್ನು ನಾವು ಹಳ್ಳಿಯಲ್ಲಿ ನಾವು ಕಲಿತವರಾದರೂ ಬಳಸಬಾರ್ದು ಅಂತೇಳಿ ಫಾರಿನ್ಗೆ ಹೋಗೋದಂತ ಅದಕ್ಕೆ ಹೆಸರಿಟ್ಟಿದ್ವಿ. ಹಾಗಾಗಿ ನಾವು ದಿನ ಬೆಳಿಗ್ಗೆ ಹೋದರೆ ಫಾರಿನ್ಗೆ ಹೋಗಿ ಬಂದೆ ಅಂತ ಹೇಳ್ತಿದ್ವಿ. ನೀ ನಮ್ಮ ಭವಿಷ್ಯ ನೋಡಿ ಫಾರಿನ್ಗೆ ಹೋಗಿ ಬಂದೆ ಅಂತ ಹೇಳಿದ್ವಿ, ನಾನು ಈಗ ಹೋಗಿ ಬಂದಿದ್ದೆ ಅಂತ ತಮಾಷೆಯಾಗಿ ಹೇಳಿದ್ವಿ. ಆದರೆ ನನಗೆ ಒಂದು ಕಾಲಕ್ಕೆ ನಾನು ಇಲ್ಲೇ ಬೆಂಗಳೂರಲ್ಲೇ ನಾನು ಆಹಾರ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ನನಗೆ ನಾನು ಒಂದಿಷ್ಟು ಕೃತಿಗಳಾಗಲೇ ನನಗೆ ಪ್ರಚಾರಕ್ಕೆ ಬಂದಿದ್ದು, ಕೃತಿಗಳು ಕೂಡ ಲೋಕಾರ್ಪಣೆ ಆಗಿದ್ದವು. ಅದನ್ನು ಗಮನಿಸಿ ಒಂದು ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಅಂಥೇಳಿ ಸಿಂಗಾಪುರದಲ್ಲಿ ಒಂದು ಆಯೋಜನೆ ಮಾಡಿ ನನಗೆ ಈ ಕಾವ್ಯಗೋಷ್ಠಿಯಲ್ಲಿ ನೀವು ಭಾಗವಹಿಸಿ ನಿಮ್ಮ ಕವನ ವಾಚನ ಮಾಡೋಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟರು. ಆದರೆ ನನಗೆ ಅದೇ ಹೇಳಿದ್ದೇನಲ್ಲ, ಇಷ್ಟೆಲ್ಲ ದೂರ ಬಂದಿದ್ದರೂ ಕೂಡ ವಿದೇಶಕ್ಕೆ ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಬೇಕನ್ನೋದೇ ಗೊತ್ತಿರಲಿಲ್ಲ. ಆಗ ನಮ್ಮಲ್ಲೇ ಅನಿಲ್ ಕುಮಾರ್ ಅಂತ ಕಮಿಷನರ್ ಇದ್ದರು, ನಮ್ಮ ಇಲಾಖೆಯಲ್ಲೇ ಒಬ್ಬ ಸಾಹಿತಿ ಇದ್ದಾನಂದರೆ ನಾವು ಎಲ್ಲವನ್ನ ಮೀರಿ ಸಹಾಯ ಮಾಡುವಂಥ ಮನೋಧರ್ಮ ನಮಗಿರಬೇಕು ಅಂಥೇಳಿ ಅವರೇ ಮುಂದೆ ನಿಂತ್ಕೊಂಡು ಈ ಪಾಸ್ಪೋರ್ಟ್ ಆಫೀಸಿಗೆ ಅವರೇ ಆಸಕ್ತಿಯಿಂದ ದೂರವಾಣಿ ಮಾಡಿ ಏನೇನು ಬೇಕು ಅದಕ್ಕೆ ದಾಖಲೆಗಳು, ಅವ್ರ ಹತ್ರ ಏನಿಲ್ಲ ಏನಿಲ್ಲ ಸರ್, ಎಲ್ಲ ಡೇಟ್ ಆಫ್ ಬರ್ತು ಅಥವಾ ಬೇರೆ ಬೇರೆ ವಿಷಯಗಳು ಏನಿದೆ ನೀವೇ ಸರ್ಟಿಫೈ ಮಾಡಿ ಕಳಿಸಿದರೆ
ಸಾಕು ಅಂತ ಹೇಳಿದ್ರ ಮೇಲೆ ಅವ್ರು ನನಗೆ ಸುಮಾರು ಒಂದು ವಾರದಲ್ಲೇ. ನಿಜ ಸರ್, ಅಂದ್ರೆ ಅದು ಒಂದೇ ಅಲ್ಲ, ನೀವು ಅದಾದ ನಂತರ ಸಾಕಷ್ಟು ವಿದೇಶಗಳಿಗೆ ಹೋಗಿ ಬಂದಿದ್ದೀರಾ, ಅಲ್ಲೂ ಕೂಡ ನಮ್ಮ ಕನ್ನಡದ ಕಂಪನ ಹೆಚ್ಚಿಸುವಲ್ಲಿ ನಿಮ್ಮ ಪಾತ್ರ ಕೂಡ ಇತ್ತು ಅನ್ನೋದು ತುಂಬಾ ಹೆಮ್ಮೆ ಸರ್. ಇವತ್ತು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬಂದ್ರಿ, ನೀವು ಇಷ್ಟೊಂದು ವಿಚಾರಗಳು ನಮ್ಮ ಜೊತೆ ಹಂಚ್ಕೊಂಡ್ರಿ, ಇನ್ನೂ ಬಾಕಿ ಇರುತ್ತೆ ನಿಮ್ದು, ಯಾಕಂದ್ರೆ ಇನ್ನೂ ಸಾಕಷ್ಟು ಸುದ್ದಿ ಇದೆ ನಿಮ್ಮ ಹತ್ರ. ಆದ್ರೆ ಸಮಯ ನಮಗೆ ಗೊತ್ತೇ ಆಗ್ಲಿಲ್ಲ ಸರ್ ಹೇಗೆ ಹೋಯ್ತು. ಕೊನೆಯದಾಗಿ ಸರ್, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತಮಗೆ ಹೇಗೆ ಅನ್ನಿಸ್ತು, ಬೆಳಗ್ಗೆನೆ ಬಂದಿದ್ದೀರಿ? ಮೇಡಮ್, ನನಗೆ ತುಂಬಾ ಸಂತೋಷ ಆಯ್ತು. ನಮ್ಮ ಕಡೆ ಹಳ್ಳಿಯಲ್ಲೂ ಒಂದು ಮಾತಿದೆ ಏನಂದ್ರೆ, ಈ ಜೋಳ ಬೀಸಗ ಹಾಡಾಡ್ತಾರೆ. ಹೌದಾ, ಜೋಳ ಮುಗ್ದವ ಆದ್ರೆ ಹಾಡು ಉಳ್ದವ. ಜೋಳ ಮುಗ್ದವ ಆದ್ರೆ ಇನ್ನು ಹಾಡು ಉಳ್ದವ. ಹೇಳೋದು ಬೇಕಾದಷ್ಟಿದೆ, ಕೇಳೋದು ಬೇಕಾದಷ್ಟಿದೆ. ಆದ್ರೂ ಕೂಡ ನಿಮ್ಮ ದೂರದರ್ಶನ ವಾಹಿನಿಯವರು ಎಲ್ಲಾ ಕ್ಷೇತ್ರದಲ್ಲಿ ಇರ್ತಕ್ಕಂತ ಅವ್ರನ್ನ ಗುರುತಿಸಿ ಇಂಥ ಕಾರ್ಯಕ್ರಮದ ಮೂಲಕ ಎಲ್ಲ ಪ್ರೇಕ್ಷಕರಿಗೆ ಮತ್ತು ಎಲ್ಲ ನಿಮ್ಮ ದೂರದರ್ಶನದ ವೀಕ್ಷಕರಿಗೆ ನಮ್ಮನ್ನ ಪರಿಚಯ ಮಾಡಿಕೊಟ್ಟಿದ್ರಿ. ನೀವು ಕೂಡ ನಮಗೆ ಅಪರಿಚಿತರಾಗದೆ ನಿಮ್ಮ ಸರಳ ಮತ್ತು ಪ್ರೀತಿಯ ಒಂದು ಮಾತುಕತೆಯೊಂದಿಗೆ ಇದಕ್ಕೆ ಹೆಚ್ಚು ಅರ್ಥ ತಂದು ಕೊಟ್ಟಿದ್ದೀರಿ. ಅದಕ್ಕೆ ನಾನು ನಿಮಗೂ ಧನ್ಯವಾದಗಳನ್ನು ಹೇಳ್ತೇನೆ, ಮತ್ತು ದೂರದರ್ಶನಕ್ಕೂ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಮೂಲಭೂತವಾಗಿ ನಾವು ಎಂಥ ಪ್ರದೇಶದಿಂದ ಬಂದಿದ್ದರೂ ಕೂಡ ನಮ್ಮಲ್ಲಿ ಅಚಲತೆ, ಆಮೇಲೆ ಒಂದು ಶ್ರದ್ಧೆ, ಆಮೇಲೆ ನಿಷ್ಠೆ ಅಂದಿದ್ದರೂ ಕೂಡ ನಾವು ಯಾವ ಮಟ್ಟಕ್ಕಾದರೂ ತಲುಪಬಲ್ಲೆವು ಅನ್ನೋದನ್ನು ಕೂಡ ನಾನು ಎಲ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಒಂದೇ ಮಾತು ಹೇಳೋದು, ನಾನು ಅಂಥ ಕುಗ್ರಾಮದ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ದೂರದರ್ಶನ ನಿಮ್ಮೆದುರಿಗೆ ನನ್ನ ಸಾಧನೆಗಳನ್ನು ಬಿಚ್ಚಿಕೊಂಡಿದ್ದೇ ನನ್ನ ಒಂದು ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ಕೊಳ್ತೀನಿ. ನಿಜ, ಯಾಕಂದ್ರೆ ಅವ್ರು ಹೇಳಿದ ಹಾಗೆ ಎಷ್ಟೋ ಸಾಧನೆಗಳನ್ನು ಮಾಡ್ತಾ ವ್ಯಕ್ತಿ ಇವತ್ತು ಅವರು ಅಂಥ ದೊಡ್ಡ ಸ್ಥಾನಕ್ಕೆ ಬಂದು ಕೂತಿದ್ದಾರೆ. ಇಲ್ಲಿ ನಮ್ಮ ಎದುರಿಗೆ ಬಂದು ಅವರ ಮಾತುಗಳನ್ನು ಹೇಳಿದ್ರು, ಅವರ ಪ್ರಾರಂಭದ ದಿನಗಳನ್ನು ನೋಡಿದ್ರೆ ಒಬ್ಬ ವ್ಯಕ್ತಿ ಇಲ್ಲಿಗೆ ಮುಟ್ಲಿಕ್ಕೆ ಸಾಧ್ಯ ಅಂತ ಇವತ್ತು ಅಲ್ಲಿ ಕೂತಿರುವಂಥವ್ರಿಗೆ ನೀವು ಇವತ್ತು ರೋಲ್ ಮಾಡಲ್ ಆಗಿ. ಖಂಡಿತ ಸರ್, ಈ ಪ್ರೇರಣೆಯನ್ನ ಕೊಡಬೇಕು ಅನ್ನೋ ಕಾರಣದಿಂದಲೇ ನಿಮ್ಮಂತಹ ವ್ಯಕ್ತಿಗಳನ್ನ ನಾವು ಇಲ್ಲಿ ಕರೆಸ್ತೀವಿ ಸರ್. ನೀವು ಇವತ್ತು ಕೂಡ ಸಾಕಷ್ಟು ಜನ ನಮ್ಮ ಯುವಕರಿಗೆ, ಸಾಕಷ್ಟು ಜನ ಕಷ್ಟಪಟ್ಟು ಓದುವಂತ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೂ ಕೂಡ ಫಾರಿನ್ ಕನಸನ್ನ ಕೂಡ ಮೂಡಿಸಬಲ್ಲುವಂತ ಒಂದು ವ್ಯಕ್ತಿ ಆಗಿದ್ರೆ ಅಂತ ಭಾವಿಸ್ತಾ ಸರ್, ನಿಮ್ಮನ್ನ ನಾವು ತುಂಬ ಹೃದಯದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಧನ್ಯವಾದ. ಹಾಗೆ ಆತ್ಮೀಯ ವೀಕ್ಷಕರೇ, ಇವತ್ತಿನ ಶುಭೋದಯ ಕರ್ನಾಟಕದ ವ್ಯಕ್ತಿ ನಿಮಗೆ ಪ್ರೇರಣೆ ಆಗಿದ್ರು ಅಂದ್ರೆ ಅದು ನಮ್ಮ ಸಾರ್ಥಕತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗೇನೆ ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿ ಬಂದು ನಮಗೆ ಒಂದು ರೀತಿಯ ಪ್ರೇರಣೆಯನ್ನು ಕೊಡ್ತಾರೆ. ನಾಳೆ ಅಂತೂ ಕಾರ್ಗಿಲ್ ವಿಜಯೋತ್ಸವದ ದಿನ, ಹಾಗಾಗಿ ವಿಶೇಷವಾದಂತಹ ಶುಭೋದಯ ಕರ್ನಾಟಕ ನಿಮಗೋಸ್ಕರ ಕಾದಿರುತ್ತೆ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ವಂದಿಸಿ ಇವತ್ತಿನ ಶುಭೋದಯ ಕರ್ನಾಟಕವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ಸರಿಸಿ ಕಂಗಳ ತೆರೆಸಿದೆ ಶುಭೋ